ಪಾರ್ವತಿ ಇಷ್ಟು ತಡವಾಗಿ ಮನೆಗೆ ಬರೋದಕ್ಕೆ ಕಾರಣ ಏನು ಅಂತ ಕೇಳಬಹುದು ಕೆಲಸ ಇತ್ತು ಡಾಡಿ ಕೆಲಸ ಆ ಜುಜುಬಿ ಫಿಲಂ ರೈಟರ್ ಪರಮೇಶ್ ಜೊತೆನಾ ಹೌದು ಅಂತ ಹೇಳಿದ್ರೆ ಕೋಪ ಬರುತ್ತಾ ನೋವಾಗುತ್ತಮ್ಮ ಕೋಟ್ಯಾಧೀಶರ ಒಬ್ಬಳನೇ ಮಗಳನ್ನ ಮದುವೆ ಆಗಬೇಕು ಅಂತ ಎಷ್ಟು ಜನ ತುದಿಗಾಲಲ್ಲಿ ನಿಂತಿರಬೇಕಾದ್ರೆ ನೀನು ಆ ಜುಜುಬಿ ಫಿಲಂ ರೈಟರ್ ಜೊತೆ ಓಡಾಡ್ತಿದೀಯಲ್ಲ ತುಂಬಾ ಬೇಜಾರಾಗುತ್ತಮ್ಮ ಅವನು ಜುಜುಬಿ ಅಲ್ಲ ಡಾಡಿ ಟ್ಯಾಲೆಂಟೆಡ್ ಆ ಟ್ಯಾಲೆಂಟ್ ನಮ್ಮ ಸ್ಟೇಟಸ್ ಗೊಪ್ಪಲ್ಲಮ್ಮ ನನಗೆ ಸ್ಟೇಟಸ್ ಗಿಂತ ನನ್ನ ಅರ್ಥ ಮಾಡ್ಕೊಳ್ಳೋನು ನನ್ನ ಲೈಫ್ ಲಾಂಗ್ ಪ್ರೀತ್ಸೋನು ಬಹಳ ಮುಖ್ಯ ಅವನು ಬಾ ಡೋಂಗಿ ನಿನ್ನನ್ನ ಪ್ರೀತ್ಸೋ ಹಾಗೆ ನಾಟಕ ಆಡ್ತಿಯಾನೆ ಸಿನಿಮಾದವರ ಪ್ರೀತಿ ಏನಿದ್ರು ಹಣದ ಮೇಲೆ ಮಾತ್ರ ಅವನು ಅಂತವನಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ್ರೆ ಪಾರ್ವತಿ ಕಾಗೆಗೆ ಅಮೃತ ಕೊಡ್ಸಿದ್ರು ಅದು ಕಾಕಾ ಅನ್ನತೆ ಹೊರತು ಪ್ರೀತಿ ತೋರಿಸಿದ ತಕ್ಷಣ ಅದು ಕುಹುಕು ಅನ್ನಲ್ಲ ಮರಿ ಡ್ಯಾಡ್ ಯಾಕ್ ಮಾತು ಜಸ್ಟ್ 2 ಡೇಸ್ ವೇಟ್ ಮಾಡಿ ಓಕೆ अयोग्योजक जनरल ಯಾವಳ ಮುಲುಕ್ತಾ ಮಾತಾಡ್ತಾ ಇದ್ದಾಳೆ ಅವನು ಬರಿತಾ ಇರ್ತಾನೆ ಅಂತಂದೆ ಅವನು ಬೇರೆ ಏನೋ ಬರಿತಾ ಇದ್ದಾನೆ ಏ ಅವನ ರೂಮಿಗೆ ಅವನು ಡೌ ಬಿಟ್ರೆ ಬೇರೆ ಯಾರು ಹೋಗಲ್ಲನೋ ಏ ನಮ್ಮ ಕಿವಿಗೆ ಹೂ ಬಿಡ್ತಾವಣ ಲೇ ಸೀನ್ ಪೇಪರ್ ಇಲ್ಲದೆ ಶೂಟಿಂಗ್ ಶಾಪ ಆಗ್ಬಿಡುತ್ತೆ ಬೇಗ ಬಾರೋ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಸ್ಟ್ರೈನ್ ಆಗಿದೆ ಹೆಡ್ನ ಪಿಲ್ಲೋ ಮೇಲೆ ಇಟ್ಟು ರೆಸ್ಟ್ ಮಾಡ್ತಾ ಇದೀನಿ ಯಾರು ಈಗ ಕುಳಿಲಿ ಏ ಈ ನವರಂಗಿ ಆಟ ಎಲ್ಲ ಬಿಟ್ಟು ಇನ್ನ ಅರ್ಧ ಗಂಟೆ ಒಳಗೆ ಸ್ಪಾಟ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಈ ಪ್ರೊಡ್ಯೂಸರ್ ನಿನ್ನ ರೂಮ್ ಹತ್ರ ಬರ್ತಾನೆ ಏನು ಬಂಡ್ಲಿ ಬಿಗು ಸರ್ ಸರ್ ನೀವು ಮನೆ ಹತ್ರ ಬರ್ಕೋಬಿಡಿ ಸರ್ ನಾನೇ ಬರ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಮೊದಲೇ ಪೇಮೆಂಟ್ ಬ್ಯಾಲೆನ್ಸ್ ಐತೆ ತಿರುಪ್ತಿ ಶ್ರೀನಿವಾಸನ್ ಭಕ್ತ ಬೇರೆ ಚಿತ್ರ ನಮ್ಮ ಪ್ರೊಡ್ಯೂಸರ್ ಲೊಕೇಶನ್ ಬೇರೆ ದೂರ ಸಾರಿ ಸರ್ ಯಾರ್ ತಾಯಿ ನೀವು ನಾನು ನಿಮ್ ಸಿನಿಮಾದಲ್ಲಿ ಚಾನ್ಸ್ ಕೇಳ್ಕೊಂಡಿರೋ ಕಲಾವಿದೆ ಕಲೆ ಕಲೆ ನಿಮ್ಮ ಬಟ್ಟೆ ಅಷ್ಟು ಕಮ್ಮಿ ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಚಾನ್ಸ್ ಸಿಗಲ್ಲ ಬಿಡಿ ರೈಟರ್ ಹತ್ರ ರೇಗಬಾರ್ದು ಕ್ಯಾಮೆರಾಮನ್ ಹತ್ರ ಕೆಂಬಾರ್ದು ಡೈರೆಕ್ಟರ್ ಹತ್ರ ಡೌ ಮಾಡಬಾರ್ದು ಅಂತ ನಮ್ಮ ಮಮ್ಮಿ ಹೇಳಿದಾರೆ ಆ ಎಂತ ಮಮ್ಮಿ ಸಿನಿಮಾಲ್ ನಿಮ್ಮ ಆಗಲ್ಲ ಡೆಮ್ಮಿ ಡೆಫಿನೆಟ್ ಆಗಿ ನಿಮ್ಮ ಯಾರಾದರೂ ಚಾನ್ಸ್ ಕೊಟ್ಟೇ ಕೊಡ್ತಾರೆ ರಿಯಲಿ ಹಾಗಾದ್ರೆ ನಾನು ನಿಮಗೆ ಇಷ್ಟ ಆದ್ನಾ ಇಷ್ಟನಾ ನೀವ ಸಾಧ್ಯನೇ ಇಲ್ಲ ನನಗೆ ಇಷ್ಟ ಆದವಳು ಒಬ್ಳೆ ಅವಳು ಒಬ್ಳೆ ಯಾರದು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಪಾರ್ವತಿ ನನ್ನ ಗಂಗೆ ಅಂಕುಳಿ ನಾನು ಕಾವೇರಿ ನೀರು ಬಿಟ್ರೆ ಬೇರೆ ಯಾವ ನೀರು ಕುಡಿ ನನ್ನ ನೋಡ್ತಿದ್ರೆ ನಿಮಗೆ ನನ್ನ ಮೇಲೆ ಆಸೆ ಹುಟ್ಟಿಲ್ವಾ ಹುಟ್ಟಿದೆ ಆಸೆ ಇಲ್ಲ ಮತ್ತೆ ಕೋಪ ಮೇಡಂ ಅವರೇ ನಾನು ಹೆಣ್ಣಿನ ಸೌಂದರ್ಯನ ಸಿನಿಮಾ ಸ್ಕೋಪ್ ಸ್ಕ್ರೀನ್ ತರ ನೋಡಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ಸ್ಕ್ರೀನ್ ತರ ಅಲ್ಲ ನಾನು ಹೆಣ್ಣಿನ ಶೀಲನ ಗೌರವಿಸ್ತೀನಿ ತುಂಡು ಬಟ್ಟೆನಲ್ಲ ಹೆಣ್ಣಿನ ಭಾವನೆನ ಆರಾಧಿಸ್ತೀನಿ ಕೀಳು ಅಭಿರುಚಿನಲ್ಲ ಓಹೋ ನೀವೇನ್ ಶ್ರೀರಾಮಚಂದ್ರ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ನಾನು ಶ್ರೀರಾಮಚಂದ್ರ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಪಾರ್ವತಿ ಮಾತ್ರ ಸೀತಾದೇವಿನೇ ನಾನು ಇಷ್ಟಪಟ್ಟ ಹುಡುಗಿ ಕರೋಡಪತಿ ಮಗಳಾದರೂ ಈ ಕೋತ್ ನನ್ನ ಮಗನ ಇಷ್ಟಪಟ್ಟಿದ್ದಾಳೆ ಅರಮನೆ ಅಂತ ಮನೆಯಲ್ಲಿ ಇದ್ದ್ರು ಈ ಅಯೋಗ ನನ್ನ ಮಗನ ನಂಬಿದಾಳೆ ನಾನು ಅವಳನ್ನ ಇಷ್ಟಪಡೋದಕ್ಕೆ ಒಂದು 300 ಕಾರಣಗಳಿದ್ದಾವೆ ಆದರೆ ನಾನು ಮೂರು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವಿಬ್ರು ಪಾರ್ಕ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ಅವಳು ಗೊತ್ತಿಲ್ಲದೆ ಕಪ್ಪೆ ಮೇಲೆ ಕಾಲಿಟ್ಬಿಟ್ಳು ಕಪ್ಪೆನಾ ಹೌದು ನಾವು ನೀವು ಆಗಿದ್ರೆ ಅದನ್ನ ಕೇರೆ ಮಾಡ್ತಿರಲಿಲ್ಲ ಪಾಪ ಅವಳಾಗಿದ್ದಕ್ಕೆ ಮುರಿದೋಗಿರೋ ಅದರ ಕಾಲಿಗೆ ಕರ್ಚಿಫ್ನ ಕಟ್ಟಿ ನೀರು ತೊಗೊಂಡು ಬಿಟ್ ಬಂದ್ಲು ಸೋ ವಾಟ್ ಅದಕ್ಕೆ ನಾನು ಕಟ್ತೀನಿ ಆಗಲ್ಲ ಬಿಡಿ ಯಾಕೆ ನೀವು ಕಟ್ಕೊಂಡಿರೋದೆ ಕರ್ಚಿಫ್ ಇದನ್ನ ತಗೊಂಡಾಗ ಅದಕ್ಕೆ ಕಟ್ಬಿಟ್ರೆ ನೀವೇನ್ ಕಟ್ಕಂತೀರಿ ಒಂದಿನ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಯಾಕೆ ಅಂತ ಕೇಳಿದಕ್ಕೆ
ಯಾವುದೋ ಒಂದು ಏರಿಯಾನಲ್ಲಿ 50 ರೂಪಾಯಿ ಕೊಟ್ರೆ ಬೀದಿ ನಾಯಿನ ಸಾಯಿಸೋ ಕಾರ್ಯಕ್ರಮ ಇತ್ತಂತೆ. ಸುಮಾರು 100-150 ನಾಯಿಗಳನ್ನ ಸಾಯಿಸಿದ್ದು ಅಲ್ಲದೆ ಟಿವಿನಲ್ಲಿ ರಿಲೇ ಬೇರೆ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ದಿನ ತಂದೆ ತಾಯಿ ಶತ್ರುಗಳಲ್ಲ ಅಂತದ್ರಲ್ಲಿ ಟಿವಿ ಪ್ರೋಗ್ರಾಂ ನೋಡಿ ಅಳ್ತಿದ್ಲು. ಉಚಿತ ಊಟದ ಸೇವೆ ಪುಣ್ಯಕ್ಷೇತ್ರದಲ್ಲಿ ನೋಡಿದಿರಿ. ಆದ್ರೆ ಇವರು ಮನೇಲಿ 24 ಅವರ್ಸ್ ಯಾವುದೇ ಪ್ರಾಣಿ ಪಕ್ಷಿ ಬಂದ್ರು ಮಾನವೀಯತೆ ಇರೋ ಅವಳಿಲ್ಲಿ ಮಾನನೇ ಮುಚ್ಕೊಳಕ್ ಆಗದಿರೋ ನೀವೆಲ್ಲಿ. ಇನ್ನೊಂದು ಮಾತು, ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಕ್ಯಾಚ್ ಹಾಕ್ಬೇಕಾದ್ರೆ ಬ್ರೈನಲ್ಲಿ ಹಾಕಿ ಬಾಡಿಲಿ ಹಾಕ್ಬೇಡಿ. ಬರ್ತೀನಿ ಕಣಿಮ್ಮ. ವಂಡರ್ಫುಲ್ ವಂಡರ್ಫುಲ್, ನಾವ್ ಎಂತೆಂತದ್ದು ಎಪಿಸೋಡ್ ಮಾಡಿದೀವಿ, ಆದ್ರೆ ಇದು ತೀರಾ ಡಿಫರೆಂಟ್. ಇದು ಎಮೋಷನಲ್ ಅತ್ಯಾಚಾರ ಅಲ್ಲ, ಡಿವೋಷನಲ್ ಸತ್ಯಾಚಾರ. ನೀವು ಇಂಥ ಹುಡುಗನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದೀರ. ಥ್ಯಾಂಕ್ ಯು. ಇದನ್ನ ನೋಡಿದ ಮೇಲೆ ನಿಮ್ ತಂದೆ ಏನ್ ಹೇಳ್ಬಹುದು? ಈಗ ಹೇಳೋದು ಅವರಲ್ಲ, ನಾನು. ಏನಂತ? ಈಗೇನ್ ಹೇಳ್ತೀರಾ ಡ್ಯಾಡಿ? ಇಡೀ ಪ್ರಪಂಚದ ಎದುರು ಪ್ರೂವ್ ಮಾಡಿದ್ದಾನೆ. ಈಗಲೂ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನನಗ್ ಮದ್ವೆನೆ ಬೇಡ. ಹಾಯ್ ಅಂಕಲ್. ಹಾಯ್. ಹಾಯ್ ಜಗ್ಸ್. ಹಾಯ್ ರಾಜ್. ಹಾಯ್. ಏಯ್, ಯಾಕೋ ಡಲ್ ಆಗಿದ್ಯಾ? ಏಯ್, ನಾವು 20 ವರ್ಷಗಳಿಂದ ಬಿಸ್ನೆಸ್ ಪಾರ್ಟ್ನರ್ಸ್. ನನ್ನ ಹತ್ರ ಏನು ಮುಚ್ಚುಮರೆ? ನನ್ನ ಮಗಳು ಯಾರೋ ಒಬ್ಬ ಫಿಲಂ ರೈಟರ್ ಅಂತೆ, ಅವನ್ನೇ ತುಂಬಾ ಇಷ್ಟಪಟ್ಟಿದ್ದಾಳೆ. ಜಗ್ಗು, ನನಗೆ ನನ್ನ ಮಗ ಬೇರೆ ಅಲ್ಲ, ನಿನ್ ಮಗಳು ಬೇರೆ ಅಲ್ಲ. ನಾವು 20 ವರ್ಷಗಳಿಂದ ಬರೀ ಪಾರ್ಟ್ನರ್ ಕೆಲಸ ಮಾಡ್ತಾ ಇಲ್ಲ, ಒಂದೇ ಫ್ಯಾಮಿಲಿ ತರ ಇದೀವಿ. ನಾನ್ ಪಾರ್ವತಿಗೆ ಹೇಳ ಬೇಡ ಕಣೋ, ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ, ಅವನ್ನೇ ಮದುವೆ ಆಗ್ತಾರಂತೆ. ಅವನು ಅವಳ ತಲೆಯಲ್ಲಿ ಏನೇನೋ ತುಂಬಿದಾನೆ ಕಣೋ. ಜಗ್ಗು, ಸಕ್ಕರೆ ಇದ್ ಕಡೆ ಇರುವೆ ಬಂದೇ ಬರುತ್ತೆ, ನಾವು ಹುಷಾರಾಗಿರ್ಬೇಕು. ರಾಜು, ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಹಾಗೇನು ಆಗಲ್ಲ ಸರ್, ನಾವೆಲ್ಲ ಇದೀವಲ್ಲ. ಹಾಗಲ್ಲ ಮಣಿಶಂಕರ್, ನಮ್ ಹುಡುಗಿ ಹೆಸರು ಕೆಡ್ಸ್ಕೊಂಡ್ಬಿಟ್ರೆ ಅವಳನ್ನ ಯಾರು ಮದುವೆ ಆಗ್ತಾರೆ? ನಾನಾಗ್ತೀನಿ ಅಂಕಲ್. ಜಗ್ಗು, ಇವನ್ ಯಾಕೆ ಮದುವೆ ಆಗಿಲ್ಲ ಗೊತ್ತಾ? ಆದ್ರೆ ನಿನ್ ಮಗಳು ಪಾರ್ವತಿನ ಮದುವೆ ಆಗೋದಂತೆ. ಏನು ತಪ್ಪು ಮಾಡ್ಬಿಟ್ಟಿದ್ದೀನಿ ಕಣೋ? ಏನಯ್ಯ, ಇವನ್ ಚಿಕ್ಕ ವಯಸ್ಸಿಂದಲೂ ನಿನ್ ಮಗಳು ಪಾರ್ವತಿನ ನನ್ ಮನೆ ಸೊಸೆ ಅಂತ ಎಲ್ಲರ ಹತ್ರ ಹೇಳ್ಬಿಟ್ಟಿದ್ದೀನಿ. ನಾನು ಹೋಗಿ ಪಾರ್ವತಿನ ಮಾತಾಡ್ಸ್ಕೊಂಡ್ ನೋಡ್ದಿ ಆಗ್ಲೇ. ಹಾಯ್ ಪಾರೋ. ಹಾಯ್ ಪಲ್ಲು. ಏನು, ಡ್ಯಾಡಿಗೆ ತುಂಬಾ ಟೆನ್ಷನ್ ಕೊಟ್ಬಿಟ್ಟಿದ್ಯಂತೆ? ನಿನಗೆ ಗೊತ್ತಲ್ಲ ನಾನ್ ಪರಮೇಶ್ನ ಲವ್ ಮಾಡ್ತಿರೋದು. ನಾನ್ ನಿನ್ ಲವ್ ಮಾಡ್ತಿರೋದು ನಿನಗೆ ಗೊತ್ತಿಲ್ವಾ? ನೀನ್ ನನ್ ಫ್ರೆಂಡ್ ಕಣೋ. ನಾನ್ ಹಾಗನ್ಕೊಂಡಿಲ್ಲ. ಪಾರ್ವತಿ ಇರ್ಬೇಕಾಗಿರೋದು ಪರಮೇಶ್ವರನ್ ಜೊತೆ, ಪ್ರಹ್ಲಾದನ್ ಜೊತೆ ಅಲ್ಲ. ಆ ಫಿಲಂ ರೈಟರು ಸಿನಿಮಾ ಡೈಲಾಗ್ ಬರೆಯೋದನ್ನ ಬಿಟ್ಟು ನಿನ್ ತಲೆಯಲ್ಲಿ ಏನೇನೋ ಡೈಲಾಗ್ ಟೈಪ್ ಮಾಡಿದ್ದಾರೆ. ಅವ್ನ್ ತುಂಬಾ ಒಳ್ಳೆಯವನು. ನಾನ್ ಕೆಟ್ಟವನ? ಪಲ್ಲು, ನೀನ್ ನಿನ್ ಫೀಲಿಂಗ್ಸ್ ನ ಚೇಂಜ್ ಮಾಡ್ಕೋಬೇಕು. ಇಂಪಾಸಿಬಲ್, ಒನ್ಸ್ ಎ ಲವರ್ ಈಸ್ ಆಲ್ವೇಸ್ ಎ ಲವರ್. ನಿನ್ ಹಟ್ಟದಿಂದ ಇವ್ರಿಗೆಲ್ಲ ನೋವು ಕೊಡ್ಬೇಡ. ನಿನ್ಗೂ ನನ್ಗೂ ಮದ್ವೆ ಅಂತವ್ರೆಲ್ಲ ಡಿಸೈಡ್ ಮಾಡಿದ್ದಾರೆ, ಅದ್ ನಡೆದೆ ನಡೆಯುತ್ತೆ. ಲೋ ಪರ್ಮ, ನಮ್ ಲಾಸ್ಟ್ ಪಿಕ್ಚರ್ ಸೂಪರ್ ಹಿಟ್ ಆಗ್ಬೇಕಾದ್ರೆ ಈ ಸ್ವಾಮೀಜಿ ಕೈ ಚಳ್ಕನ ಕಾರಣ. ವಾಸ್ನೆ ಅಲಿಯಾಸ್ ಗೋಂದು, ನನಗೂ ಎಕ್ಸ್ಟ್ರಾ ಗಲ್ಲಿ ಕವರ್ ಆಗ್ಲಿ ಅಂತ ಆ ಸ್ವಾಮೀಜಿಗೂ ನನಗೂ ಡೀಪ್ ಕ್ಯಾಚ್ ಹಾಕ್ಸೋ ಅದಕ್ಕೆ ತಾನೇ ಕರ್ಕೊಂಡು ಹೋಗ್ತಾ ಇರೋದು. ಅಯ್ಯೋ, ಸ್ವಾಮಿಗಳು ಇಲ್ಲೇ ಇದಾರೆ, ಮುಹೂರ್ತಕ್ಕಂತೂ ಬರ್ಲಿಲ್ಲ. ಆಡಿಯೋ ರಿಲೀಸ್ ಬನ್ನಿ ಅಂತ ಕರೆಯೋಣ ಬನ್ನಿ. ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇ. ಸ್ವಾಮಿಗಳೇ ನಮಸ್ಕಾರ. ಗುರುಗಳೇ, ಇವರೆಲ್ಲ ನಮ್ ಸ್ನೇಹಿತರು. ಸಂತೋಷ ಗೊಂದು, ಹೇಗ್ ನಡೀತಾ ಇದೆ ನಿಮ್ಮ ಚಲನಚಿತ್ರ? ಚಿತ್ರ ಜಾಸ್ತಿ ಆಗಿದೆ, ಚಲನೆ ಕಡಿಮೆ ಆಗಿದೆ. ಥಿಯೇಟರ್ ಗಿಂತ ಟಿವಿಲಿ ಓಸಲ್ ಜಾಸ್ತಿ ನೋಡ್ತಾ ಇದಾರೆ. ತಮ್ಮ ಆಶೀರ್ವಾದದಿಂದ ಕನ್ನಡ ಸಿನಿಮಾಗಳು ಥಿಯೇಟರ್ ಅಲ್ಲಿ ಕಿತ್ಕೊಂಡು ಓಡಂಗ್ ಮಾಡ್ತಾರೆ ಅನ್ನಂಗೆ ತಾವು ಮುಹೂರ್ತಕ್ಕೆ ಬರ್ಲೇ ಇಲ್ಲ. ಪಕ್ಷ ಆಡಿಯೋ ರಿಲೀಸ್ಗಾದ್ರೂ ಬರ್ಬೇಕು. ಆ ಭಗವಂತನ ದಯೆ ಇದ್ರೆ ಖಂಡಿತ ಬರ್ತೀನಿ. ತಗೊಳ್ಳಿ ಪ್ರಸಾದ. ಧನ್ಯಸ್ಮಿ ಸ್ವಾಮಿ. ಪರಮೇಶ್ ಅಂತ ನಮ್ ಸಿನಿಮಾಗೆ ಕತೆ ಚಿತ್ರಕತೆ ಸಂಭಾಷಣೆ ಬರ್ದಿರೋದು. ನುಂಗ್ಬಿಡ್ತಾನೆ. ಅದ್ಭುತ, ಆ ಭಗವಂತ ಇವರ ಚಿತ್ರಕತೆನೂ ಅದ್ಭುತವಾಗೇ ಬರ್ದಿದ್ದಾನೆ. ರಿವರ್ಸ್. ಎರಡೆರಡು ಲಡ್ಡುಗಳು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿಗಳೇ. ನಿನಗೆ ಸದ್ಯದಲ್ಲೇ ಎರಡೆರಡು ಮದುವೆ ಆಗೋ ಯೋಗ ಇದೆ. ಎರಡೆರಡ ಏನ್ ಅದೃಷ್ಟನೋ ವಾಸ್ನೆ, ನನಗೇ ಕೂಳಿಲ್ಲ. ನನಗೆ ಯಾಕೋ ಎರಡು ಬಳೆಗಳು ಸ್ವಾಮಿ, ನನ್ನೊಬ್ಬನಿಗೆ ಯಾಕೆ ಎರಡೆರಡು? ಎಲ್ಲ ಭಗವಂತನಿಗೆ ಗೊತ್ತು. ನೀನ್ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಎಲ್ಲ ಎರಡೆರಡು. ಸ್ವಾಮಿಗಳು ಯಾಕೆ ಈ ಟೈಪ್ ಆಶೀರ್ವಾದ ಮಾಡ್ಬಿಟ್ರಲ್ಲ? ನನಗೆ ಒಂದು ಮದುವೆ ಡೌಟು, ಇವನಿಗೆ ಎರಡೆರಡ ಬನೇ ಬಿಟ್ಟಿ ಮೆಸೇಜ್ಗಳೇ. ನಮ್ಮಅಮ್ಮ ಸೀರಿಯಸ್ ಆಗ್ಬಿಟ್ಟು. ಅಯ್ಯ
ಅಯ್ಯೋ ನಾಟ್ ರೀಚಬಲ್ ಕಳ್ಸ್ರಿ ಕಾರಲ್ಲಿ ಪೆಟ್ರೋಲ್ ಇಲ್ಲ ರೈಲ್ವೆ ಸ್ಟೇಷನ್ ತಳ್ಕೊಂಡು ಹೋಗಕ್ಕಾಗತ್ತೆ ಕಳ್ಸಿ ಆಯ್ತಾಯ್ತು ಮ್ಯಾನೇಜರ್ ಅಯ್ಯೋ ಉಳಿಸಿ ದುಡ್ಡೆಲ್ಲ ಕಳಿಸ್ತಾ ಇದ್ದೆ ಆನಂದವಾಗಿಸ್ಕೊಂತ ಇದ್ನು ಏನಾಗೋಯ್ತು ನಮ್ಮಮ್ಮನ್ಗೆ ತಿಳ್ಸಪ್ಪ ಏನಪ್ಪ ಮನೆ ಮುಂದೆ ಎಷ್ಟು ಜನ ಹೋಗ್ಬಿಟ್ಲ ದಾರಿ ಬಿಡ್ರೆ ದಾರಿ ಬಿಡ ಹೆಂಗಪ್ಪ ಅವರು ಡಿಸೈಡ್ ಮಾಡಿದ್ಮೇಲೆ ಅಯ್ಯಯ್ಯೋ ಹೋಗಿ ಹಾಕ್ಸ್ಕೊಂಡು ಫೋಟೋ ಫ್ರೇಮ್ ಆಗ್ಬಿಟ್ಲು ಅಮ್ಮ ಈ ನಡುವೆ ದರಿದ್ರ ಮಕ್ಳು ಜಾಸ್ತಿ ಆಗ್ಬಿಟ್ಟಾರ ಕಣವ ಅಮ್ಮ ಸ್ಮೋಕ್ ಹಾಕ್ಸ್ಕೊಂಡು ಬಿದ್ರು ಮೋಟರ್ ಹತ್ತಿ ಟ್ರಿಪ್ ಹೋಗ್ತಿದ್ಯ ಅನ್ಕೊಂಡ್ರೆ ಇಲ್ಲಿ ಯಾರು ಹಾಕೊಂಡು ಚೀಟಿ ನಡೆಸ್ತಾ ಇದೆಯಲ್ಲ ಬಾರೋ ಬೇವರ್ಸಿ ಎಲೆಡಿಕೆ ಬಾಯಿಗೆ ಇಟ್ಕೊಂಡು ಚಟ್ಟನಲ್ಲಿ ಮಲಗಿರ್ತೀನಿ ಬಂದು ಬಾಯಿಗೆ ಒಂದಿಷ್ಟು ಮಣ್ಣು ಹಾಕ್ಬಿಟ್ಟು ಓಡ್ ಹೋಗ್ಬಿಡೋಣ ಅಂತ ಬಂದೇನಪ್ಪ ಯಾಕೆ ಅಮ್ಮ ಡೌ ಮೆಸೇಜ್ ಕಳಿಸ್ಬಿಟ್ಟು ಎದುರಿಸ್ಬಿಟ್ಟೆ ಇಲ್ದಿದ್ರೆ ನಿನ್ ಮುಖ ನಮ್ಗೆ ಎಲ್ಲಪ್ಪ ಸಿಗುತ್ತೆ ಬದುಕಿದ್ದೀವಿ ಅಂದ್ರೂ ಬರಲ್ಲ ಸತ್ ಮೇಲೆ ಆದ್ರೂ ಬರ್ತೀಯ ನೋಡೋಣ ಅಂತ ನಿಮ್ ತಂಗಿ ಮೊಬೈಲ್ ಇಂದ ಮಸಾಜ್ ಕಳಿಸಿದ್ದೆ ತಾಯಿಯನ್ನು ಅಭಿಮಾನ ಇಟ್ಕೊಂಡು ಅಷ್ಟಾದ್ರೂ ಬಂದೆಲ್ಲ ಸಾಕು ಆಳು ಬಿದ್ದೋಗ್ಲಿ ಈ ಕೆಟ್ಟ ಮಕ್ಕಳು ಯಾರು ಇವರೆಲ್ಲ ನಿಮ್ ಸಿನಿಮಾದಾಗ ಸತ್ತಾಗ ಬಾಯಿ ಪಡ್ಕೊಳಕ್ಕೆ ಅಂತ ದುಡ್ಡು ಕೊಟ್ಟು ಕರೆಸ್ತಿರಲ್ಲ ಅವ್ರ ಅನ್ಕೊಂಡ್ಯ ಇವರೆಲ್ಲ ನನ್ನ ಪಂಚಾಯತಿ ಎಲೆಕ್ಷನ್ ಗೆ ನಿಂತ್ಕೊಳ್ಳಿ ಅಂತ ಹೇಳಕ್ ಬಂದವ್ರೆ ಓಹೋ ನೀನೇನ್ ಮೋಟ ಮಾದಿಟ್ಟು ಮುಟ್ಬೇಡಿ ನಮ್ಮ ಯಜಮಾನ ಬೈತಾರೆ ಅಣ್ಣ ಲಕ್ಷ್ಮಿ ಲಕ್ಷ್ಮಿ ಏನೇ ಒಣಗಿ ಸಿಸ್ಕೊಳ್ಳಿ ಆದಂಗ ಆಗ್ಬಿಟ್ಟಿದ್ಯಾ ಇಷ್ಟ ಹೇಳ್ಬಿಟ್ರೆ ಮುಗಿದ ಜವಾಬ್ದಾರಿ ನೋಡ್ರಪ್ಪ ಟ್ರಿಪ್ಪಿಗೆ ಬಂದವ್ರು ಲಾಡ್ಜಲ್ಲಿ ರೂಮ್ ಹಾಕೊಂಡವ್ರ ಹಂಗೆ ನನ್ ಮಗ ಬಂದವನೇ ಏನೇನೋ ಕಷ್ಟ ಸುಖ ಮಾತಾಡ್ಬೇಕು ನೀವೆಲ್ಲ ಸಾಯಂಕಾಲ ದೇವಸ್ಥಾನ ತಾವ್ ಬಂದ್ಬಿಡಿ ಅಲ್ಲೇ ಮಾತಾಡವ ಅಣ್ಣ ಬೊಂಬಾಟ್ ಗಂಡ ಫಿಲ್ಮ್ ಅಲ್ಲಿ ಸಖತ್ತಾಗಿ ಡೈಲಾಗ್ ಬರ್ದಿದ್ಯಾ ಹೌದಾ ಟಿವಿ ನಲ್ಲಿ ಬಂದಾಗೆಲ್ಲ ನೋಡ್ತಿರ್ತೀನಿ ಓ ನೀನು ಟಿವಿಲ್ ಬಿಟ್ಟಿ ಪಿಕ್ಚರ್ ನೋಡೋಗಿರಾಕೆ ಬಾ ಅಮ್ಮ ಕೊಟ್ಟಿರೋ ಟೆನ್ಷನ್ ಮಾತಾಡೋಣ ಹಂಗ ಟೆನ್ಷನ್ ಕೊಡೋದು ಅದ್ ಯಾಕಂಗ್ ಮೆಸೇಜ್ ಕಳಿಸ್ದಿ ಹೇಳು ನಿಂಗೊಂದು ಸಿಹಿ ಸುದ್ದಿ ಹೇಳಕ್ಕಣ ಸಿಹಿ ಸುದ್ದಿನ ನಿನ್ ತಂಗಿ ಎದೆ ಮಟ್ಟಕ್ ಬೆಳೆದವಳೆ ಕಾಣಿಸ್ತಾ ಇದ್ದಾನೆ ಅಯ್ಯೋ ಇಡೀ ಊರಿಗೆ ಕಾಣಿಸುತ್ತೆ ಸೌರಿಗ್ ಬಾ ತಂಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ತಂಗಿಗೆ ಏನ್ ಮಾಡ್ದ ಹೇಳು ಏನ್ ಮಾಡ್ದ ಹಾ ತಂಬಿಟ್ಟು ಬಕಳ ಬಾ ತಿನ್ನಿಸ್ದ ನಿನ್ ಮಕ್ಕೆ ತಂಗಿಗೆ ಮದುವೆ ಮಾಡ್ದ ಹಂಗೆ ನಿನ್ ತಂಗಿನ ಬೆಳೆದ್ ನಿಂತವಳೆ ಅವಳಿಗೊಂದ್ ಮದುವೆ ಮಾಡ್ಬೇಕನ್ನೋ ಜ್ಞಾನ ಬೇಡವ ನಿಂಗೆ ಮಾಡಿಸ್ದ್ರಾಯ್ತು ಬಿಡು ಯಾವಾಗ ಅವಳು ಜಾಪದ ಕಟ್ಟೆ ಸೇರ್ಕೊಂಡಿಲ್ಲ ನಿನ್ ನಾಲ್ಗೆ ಸೇದೋಗ ಅದ್ ಏನಂತ ಮಾತಾಡ್ತೀಯ ನೀನು ಲೋ ಈಗ ನಿನ್ ತಂಗಿನ್ ಕೇಳ್ಕೊಂಡು ಗಂಡು ಬಂದೈತೆ ಲಕ್ಷ್ಮಿ ಮದುವೆ ಖರ್ಚೆಲ್ಲ ಅವರೇ ಹಾಕ್ತಾರಂತೆ ಆದ್ರೆ ಒಂದ್ ಕಂಡೀಷನ್ ಏನ್ ಹುಡುಗನ್ಗೂ ಒಂದ್ ಲೆಗ್ ಇಲ್ವಾ ಮುಚ್ಚ ಬಾಯ್ ನಿನ್ ತಂಗಿ ಮದುವೆ ಜೊತೆ ಅವ್ರ ಮಗಳ ಗಂಗನ್ನ ನೀನ್ ಮದುವೆ ಆಗ್ಬೇಕಂತೆ ಗಂಗನ ಕೊಟ್ಟಾರೋ ಸಂಬಂಧ ಅದೇ ಹುಳ್ಳಿ ಬೋರ್ಸಂದ್ರ ಕಮಿಷನ್ ರಾಮಣ್ಣನ್ ಮಗಳ ಗಂಗಾ ನಿನ್ ಮೇಲೆ ಬೋ ಆಸೆ ಇಟ್ಕೊಂಡವ ಅವಳನ್ನ ನಮ್ಮನೆ ತಗೊಂಡ್ ಬಂದ್ರೆ ನಿನ್ ತಂಗಿನ ಅವ್ರು ತಗೋತಾರೆ ನಿನ್ ಮಾತ್ ಕೊಟ್ಬಿಟ್ಟ ಎಂತ ಕೆಲ್ಸ ಮಾಡ್ಬಿಟ್ಟಮ್ಮ ಯಾಕೋ ಪರದೇಶ ನನ್ ಮಗನೇ ಇವಾಗ್ಲೇ ಯಾವಳನ್ನಾರು ಕಟ್ಕೊಂಡು ಸಂಸಾರ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ ಅದಂಗಲ್ವೇ ಅಮ್ಮ ಒಬ್ಬಳು ಮಾತ್ ಕೊಟ್ಬಿಟ್ಟಿದೀನಿ ನಮಗೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ ಅಮ್ಮ ಈ ಮದ್ವೆ ಸಾಧ್ಯನೇ ಇಲ್ವೇ ಅದೇ ಯಾಕೆ ಅಂತ ಆ ಹುಡುಗಿ ಮೋಸ ಮಾಡಕ್ ನನ್ ಮನ್ಸು ಒಪ್ತಾ ಇಲ್ಲ ಅಂದ್ರೆ ನಿನ್ ತಂಗಿಗೆ ಮೋಸ ಆದ್ರೂ ಪರವಾಗಿಲ್ಲ ಅಂತ್ಯಾ ಚಿನ್ನದಂತ ಹುಡುಗ ಇಂಥ ಸಂಬಂಧ ಬಿಟ್ರೆ ಮುಂದೆ ನಿನ್ ತಂಗಿನ ಯಾರ ಮದ್ವೆ ಆಗ್ತಾರೆ ಅಮ್ಮ ಮುಚ್ಚ ಬಾಯ್ನ ನೀನು ಬೆಂಗಳೂರಿಂದ ಬರುವಾಗ ಒಂದು ಬಾಟ್ಲ್ ವಿಷ ತಂದ್ಕೊಡ್ಬೇಕಾಗಿತ್ತು ಅದನ್ನ ತಾಯಿ ಮಗಳಿದ್ರು ಕುಡಿದು ಮಲ್ಕೊಂಡ್ಬಿಟ್ಟಿದ್ವಿ ಅಯ್ಯೋ ಅಮ್ಮ ಟಪಾಸ್ ತರ ಮಾತಾಡ್ಬೇಡ ನನ್ನ ಮಾತು ಕೇಳು ಹೇಳದು ಕೇಳದು ಏನು ಉಳಿದಿಲ್ಲಪ್ಪ ಈ ಸಂಬಂಧ ಸಾಧ್ಯ ಇಲ್ಲ ಅಂತ ರಾಮಣ್ಣಂತವ ನಾನು ಯಾವ ನಾಲ್ಗೆ ಅಂತ ಹೇಳಿ ನಿಮ್ಮಿಬ್ಬರನ್ನ ಹುಟ್ಟಿಸ್ಬಿಟ್ಟು ನಿಮ್ಮಪ್ಪ ಶಿವನ್ ಪಾದ ಸೇರ್ದ ನಾನು ಖಾಲಿ ಕಲ್ ಕಟ್ಕೊಂಡು ನಿಮ್ಮನ್ನ ಬೆಳೆಸ್ದೆ ಸಾಕದೆ ನೀನು ಸಿನಿಮಾ ಅಂತ ಊರ್ ಬಿಟ್ಟು ಹೋದವನು ಇವಾಗ ಬಂದು ಅದ್ ಯಾವಳನ್ನ ಕಟ್ಕೊಂಡಿದ್ದೀನಿ ಅವಳನ್ನ ಬಿಡಕ್ಕಾಗಕ್ಕಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದೆಯಲ್ಲ ಈ ಕಣ್ಣೀರು ಈ ಸಂಕಟ ನಿನ್ ತಾಯಿ ತಂಗಿ ಮೇಲೆ ಯಾಕಿಲ್ಲ ನಿನ್ನಂತ ಮಗನ ಹೆತ್ತ ಮೇಲೆ ನಾನು ಯಾಕೆ ಬದುಕಿರ್ಬೇಕು ನಾನು ಸಾಯ್ಬೇಕು ನಾನು ಸಾಯ್ಬೇಕು ಸಾಯ್ಬೇಕು ಸಾಯ್ಬೇಕಾ ಅವ ಬ್ಯಾಡ್ವೇ ಪ್ರೊಡ್ಯೂಸರ್ ಕಾಸ್ ಕೊಟ್ಟಿದ ತಿಂಡಿ ಮಾಡಕ್ ಆಗಲ್ಲ ಸಾಯ್ಬೇಕು ಅಮ್ಮ ನಿನ್ ಕೈ ಮುಗಿತೀನಿ ದಯವಿಟ್ಟು ಸಾಯ್ಬೇಡ ಬಾಗು ತೆಗೆ ಅಮ್ಮ ಕೈ ಮುಗಿತಮ್ಮ ಹಗ್ಗ ಹಾಕೋಬೇಡ ಹಗ್ಗ ಹಾಕೊಂಡು ನನ್ನ ತಂಗಿನು ನನ್ನ ದರ್ಶನ ಉಪೇಂದ್ರ ಅನಾಥ ಮಾಡಬೇಡ ನನ್ನ ನೆಮ್ಮದಿಯಾಗಿ ಬದುಕಕ್ಕಂತೂ ಬಿಡ್ಲಿಲ್ಲ ಸಾಯಕ್ಕಾದ್ರೂ ಬಿಡ ಅಯ್ಯೋ ನಿನ್ ಮನ್ ಕಾಯೋಗ ಬೇಡ ಕಣಮ್ಮ ಇಲ್ಲ ನಾನ್ ಸತ್ ಮೇಲೆ ನಿನ್ ತಂಗಿ ಸಿಲ್ವರ್ ತಟ್ಟೆ ಇಟ್ಕೊಂಡು ತಿರ್ಪೆ ಅಂತದನ್ನ ನೀನ್ ಕಣ್ಣಾರೆ ನೋಡು ಇದು ಬೇರೆನಾ ಬೇಡಮ್ಮ ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ ನೀನ್ ಹೇಳ್ದವಳಿಗೆ ಮದುವೆ ಆಗ್ತೀನಿ ಬಾಗಲ್ ತೆಗಿಯಮ್ಮ ಬಾಗಲ್ ತೆಗಿ Oh!
ಇಲ್ಲಿದ್ಯಾ ಸದ್ಯ? ಈಗಲಾದ್ರೂ ನಿಂಗೆ ಬುದ್ಧಿ ಬಂತಲ್ಲಪ್ಪ. ಅವಳು ಅಯ್ಯಯ್ಯೋ, ನ್ಯಾಯವಾಗಿ ಪಾರ್ವತಿಗೆ ಮೋಸ ಮಾಡ್ಬಿಟ್ಟಲ್ಲ. ಒಂದ್ ಕಡೆ ತಾಯಿ ದೇವ್ರು, ಒಂದ್ ಕಡೆ ತೋರಿಗೆ ಬಾತಂಗಿ, ಮಧ್ಯ ಸೆಂಟಿಮೆಂಟು, ಜಾರಿ ಬಿದ್ದ ಜಾಣ ಆಗ್ಬಿಟ್ನೆ. ಈ ಕೊಂಪಿಲಿ ಎಷ್ಟ್ ಜನಕ್ಕೆ ತರ ಯಾರು ಹಾಡ್ತಾ ಇರೋದು? ಯಾರಮ್ಮ ನೀನು? ಸುಮ್ನಿರೆ. ಬೆಂಗಳೂರಿಂದ ಯಾವಾಗ ಬಂದ್ರಿ? 3 ಗಂಟೆಗೆ. ಏನ್ ಈ ಕಡೆ ಹೊರಟ್ರಿ? ನಿನ್ನೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಅಗ್ರಿಮೆಂಟ್ ಸೈನ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಮದ್ವೆಗೆ ಒಪ್ಕೊಂಡ್ಬಿಟ್ರಂತೆ. ಥ್ಯಾಂಕ್ಸ್. ನಿಮ್ಮಪ್ಪ ನನ್ ತಂಗಿನ ನಿಮ್ ಮನೆ ತುಂಬಿಸ್ಕೋತಾನೆ ಅಂತ ತುಂಬಾ ಖುಷಿ ಆದೆ. ನೋಡಿದ್ರೆ ಬಿಂದಿಗೆ ತಗೊಂಡ್ರೆ ಚಂಬು ಫ್ರೀ ಅನ್ನಂಗೆ ನನ್ನ ಸೇರ್ಸ್ ಲಾಕ್ ಹಾಕೋಬಿಟ್ಟವನೆ. ನಿಮ್ದೇನ್ ಐಡಿಯಾ? ಸಣ್ಣ ವಯಸ್ಸಿನಿಂದ ನಾನ್ ನಿಮ್ ಫ್ಯಾನು. ನನ್ ಕನಸಿನಲ್ಲೆಲ್ಲಾ ಬರ್ತೀರಾ? ಈಗ ಯಾವ ಪಿಕ್ಚರ್ ಡೈಲಾಗ್ ಬರೀತಿದ್ದೀರಾ? ಮಲಗ್ದ ಮಾದೇವ ಅನ್ನೋದು ಮುಗಿಸ್ತೆ, ನಾನು ನನ್ನ ಹೆಂಡತಿ ಶುರು ಮಾಡ್ಕೋಬೇಕು. ಏನಂದ್ರೆ? ಏನು ಹೇಳೋದಿಲ್ವಾ? ಏನ? ಐ ಲವ್ ಯು ಅಂತ. ಶುರು ಆಯ್ತು ಹೊಸ ಸ್ಟೋರಿ. ಅಳಾದಮ್ಮ ಓತ್ಲ ಮೆಸೇಜ್ ಕಳಿಸ್ಬಿಟ್ಟು ಬಡವರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋ ಟೈಪ್ ನೋಡ್ಬಿಟ್ಲಲ್ಲ, ಲಾಕ್ ಆಗೋದ್ನೆ. ಯಾಕ್ ಮಾವ ಮಂಚಿದ ಮೇಲೆ ಕೂತ್ಕೊಳ್ದೆ ಪರದಾಡ್ತಿದ್ದೀರಾ? ಟೆನ್ಷನ್? ವಚನ ಭ್ರಷ್ಟ ಆಗೋಬಿಟ್ಟಲ್ಲ, ಅದಕ್ಕೆ ಟೆನ್ಷನು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನು ಆ ಕಡೆ ತಿರ್ಕೊಂಬನ್ಕೋ, ನಾನು ಈ ಕಡೆ ತಿರ್ಕೊಂಬನ್ಕೊಂತೀನಿ. ಮಧ್ಯರಾತ್ರಿ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕಾಲ್ ಹಾಕಬಾರ್ದು, ನನಗೆ ಮೂಡ್ ಔಟ್ ಆಗ್ಬಿಡುತ್ತೆ. ಗಂಡನ್ ಸೌಭಾಗ್ಯ ಪಿಕ್ಚರ್ ಹೀರೋ ತರ ಆಡ್ತಿದ್ಯಾ? ಯಾಕೆ ಮುಟ್ ಮಾತಾಡಿಸ್ತೀಯಾ? ನಿನ್ ಸೇವೆ ಮಾಡೋಕೆ. ಯಾವ ನನ್ ಮಗ ಹೇಳಿದ್ ನಿನ್ಗೆ? ನೀವೇ. ಯಾವಾಗ ಹೇಳ್ದೆ? ನಿಮ್ದೆಲ್ಲ ನೋಡ್ಬಿಟ್ಟಿದೀನಿ. ಎಲ್ಲ ನೋಡ್ದೆ? ನೀವ್ ಬರ್ದಿರೋ ಎಲ್ಲಾ ಸಿನಿಮಾಗಳು. ಹಂಗ ಹೇಳು, ಒಂದ್ ಮಾತು ಆ ಕಡೆ ಈ ಕಡೆ ಆಗೋಬಿಟ್ರೆ ಮಾತಿನ ಅರ್ಥನೇ ಬೇರೆ ಆಗೋಬಿಡುತ್ತೆ. ಸಣ್ಣ ವಯಸ್ಸಲ್ಲಿ ನೀನ್ 5ನೇ ಕ್ಲಾಸ್ ಓದ್ತಿದ್ದೆ, ಐಸ್ ಕ್ರೀಮ್ ಬೇಕಾ ಅಂತ ಕೇಳಿದ್ರೆ ಬೇಡ ನೀನ್ ಬೇಕು ಅಂತ ಅಂದಲ್ಲ, ಕಡೆಗೂ ನಿನ್ ಆಸೆ ನೆರವೇರಿಸ್ಕೊಂಬಿಟ್ಟಲ್ಲ. ಈ ಕಲರ್ ಕನಸ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ ಮಾವ? ನನಗೆಲ್ಲ ಬ್ಲಾಕ್ ಅಂಡ್ ವೈಟ್ ತರ ಕಾಣಿಸ್ತಾ ಇದೆ. ಏನಂದೆ? ಐ ಲವ್ ಯು ಅಂದೆ. ಮಾವ darling darling yes papa eating sugar lippalina pa tavikkollade kiss kottre appa kannu mucchiyu kaanuve close appa neenillade vere yaaru kanasallo baruvantilla kannina mele yaane ಸೋಕದ ನೆಲದ ಮೇಲೆ ನಾ ಹೆಜ್ಜೆ ಇಡುವಂತಿಲ್ಲ ಮಣ್ಣಿನ ಮೇಲೆ ಆಣಿ ನನಿನ ನನಿನ ನನಿನು ಡಾರ್ಲಿಂಗ್ 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 ಎಸ್ ಮಮ್ಮ ಈಚಿಂಗ್ ಶುಗರ್ ಪಲ್ಲೇ ನಮ್ಮ ಚಿಕ್ಕ
ತುಟಿಗಳ ಬಿಚ್ಚಿ ಇಡುವೆ ಬಿಸಿ ಮುತ್ತು ದಿನಕ್ಕೊಂದು ಸಾರಿ ಸುಳ್ಳನ್ನು ಹೇಳಿ ಪ್ರೀತಿ ಮಾಡೋ ಕವಿಯಂತೆ ಮನಸ್ಸು ಆಡೋದು ಯಾಕೆ ದಿನ ಸುಂದರಿಯ ಎದುರಲಿ ನಿಂತು ನಿಜವನ್ನು ದುಡಿದರೆ ತಪ್ಪು ತಪ್ಪಲ್ಲೂ ಸುಖವುಂಟು ನನಿನಾನಿನಾನಿನು ಡಾರ್ಲಿಂಗ್ 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 ಎಸ್ ಪಾಪ ಎನಿಥಿಂಗ್ ಶುಗರ್ ಬದಲಾಗೋದು ಆ ಒಂದು ನಂಬಿಕೆಯಲ್ಲೇ ಬದುಕು ಬದಲಾಗೋದು ಹಾಯಾಗಿ ಸೋತು ಹೊರಗುವೆ ನಿನ್ನ ಎದೆಯ ಮೇಲೆ ಎದೆ ಬಡಿತ ಕೂಡ ಮಾಡಬಾರದು ಪ್ರೀತಿಲಿ ಸಾಧಿಸಬೇಕು ಲೋಕಾನ ಭೇದಿಸಬೇಕು ಅದಕ್ಕೆ ಪರವಾನಗಿ ಕನಿ ನಾನನಿ ನಾನನಿನು ಡಾರ್ಲಿಂಗ್ 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 ಯಸ್ ಪಾಪ ಈಟಿಂಗ್ ಶುಗರ್ ಲೆಪ್ಪಲ್ಲೇನಪ್ಪ ನೀನಿಲ್ಲದೆ ಬೇರೆ ಯಾರು ಕನಸಲ್ಲೂ ಬರುವಂತಿಲ್ಲ ಕಣ್ಣಿನ ಮೇಲೆ ಸುಖದ ನೆಲದ ಮೇಲೆ ನಾ ಹೆಜ್ಜೆ ಇಡುವಂತಿಲ್ಲ ಮಣ್ಣಿನ ಮೇಲೆ ಆಡಿ ಅಲ್ಲ ಮದುವೆ ಆಗಿನ್ನು ಒಂದ್ ವಾರ ಕೂಡ ಆಗಿಲ್ಲ ಆಗ್ಲೇ ಹೊರಟು ನಿಂತಿದ್ದೀರಲ್ಲ ಅಯ್ಯೋ ಹೆರಿಗೆ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೆ ಹೆರಿಗೆನ ಹಬ್ಬ ಅನ್ನೋಕೆ ಬಾಯಿ ತಪ್ಪಂಗಂದೆ ಏನ್ ಮಾಡುದು ನಾನು ಈಗ ಬರೀತಾ ಇರೋ ಪಿಕ್ಚರ್ ನ ಮುಗಿಸ್ಕೊಟ್ಟಿಲ್ಲ ಅಂದ್ರೆ ನಮ್ ಪ್ರೊಡ್ಯೂಸರ್ಸ್ ಸ್ಮೋಕ್ ಹಾಕೊಂಡ್ಬಿಡ್ತಾರೆ ಬೇರೆ ಯಾರು ಕತೆ ಬರೆಯೋರೇ ಇಲ್ವಾ ನೀವೇ ಆಗ್ಬೇಕಾ ನನ್ನ ಕತೆನ ಬೇರೆಯವ್ರು ಹೇಗಮ್ಮ ಬರೆಯಕ್ಕಾಗುತ್ತೆ ನನ್ನ ಕತೆ ನಾನೇ ಬರೀಬೇಕು ಅಲ್ಲಪ್ಪ ಹೋಗೋದ್ ಹೋಗ್ತಿದ್ಯಾ ನಿನ್ ಹೆಂಡತಿನೋ ಅವನ್ನೋ ಜೊತೆಲ್ ಕರ್ಕೊಂಡು ಹೋಗು ಏನ್ ಮಾತಾಡ್ತಾ ಇದ್ಯಾ ಮಾವ 10,000 ಇದ್ರೆ ಇಲ್ಲಿ ಮಹಾರಾಜರ ತರ ಇರ್ಬೋದು ಅಲ್ಲಿ ಉಪ್ಪು ಮೆಣಸು 2 liters ಹಾಲು ಬರುತ್ತೆ ಅಷ್ಟೇ ಏನೋ ಆದಷ್ಟು ಬೇಗ ಒಂದ್ ಮನೆ ಮಾಡೋಣ ಏಯ್ ಬಾಯಿ ಮುಚ್ಕೊ ಸುಮ್ಮನೆ ಇರೆ ಪ್ರತಿ ವಾರ ತಪ್ಪದೆ ಬರ್ಬೇಕು ಇಲ್ಲ ಅಂದ್ರೆ ಹೋದ್ಸಲ ಕಳ್ಸಿದ್ಮೇಲೆ ಮಸಾಜ್ ಅದು ನಿಜ ಆಗ್ಬಿಡ್ತದೆ ಹಂಗೆಲ್ಲ ಮಾಡ್ಬಿಟ್ಯಾ ಕಣೆ ಆಶೀರ್ವಾದ ಮಾಡಿ ಓ ನಿನ್ ಕಾಲ್ ಇಲ್ಲ ಆಯ್ತಾ ಅಡ್ಬಿದ್ದೆ ಬರ್ಲ ಪೆದ್ದ ಮಗನ್ ತರ ಬಂದ್ ಲಾಕ್ ಆಗೋಗ್ಬಿಟ್ಟೆ ಮಾವ ಕರ್ತ ಗಂಗಾ ಅದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಶೂಟಿಂಗ್ ಊಟ ಜಾಸ್ತಿ ಮಾಡ್ಬೇಡಿ ಮನೇಲೆ ಮಾಡ್ಕೊಂತೀನಿ ನಾನು ಏನ್ ತಿಂತೀನೋ ಬಿಡ್ತೀನೋ ಶೂಟಿಂಗ್ ಅಲ್ಲಿ 2 idli ಒಂದ್ ವಡೆ ಗ್ಯಾರಂಟಿ ಮಾವ ನಿಮ್ ನೆಕ್ಸ್ಟ್ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಅಲ್ವಾ ರಮ್ಯಾ ಅಂದ್ರಿತಾ ರೈ ಅವರಿಬ್ರು ಚೆನ್ನಾಗಿದ್ದಾರೆ ನೀವು ಶೂಟಿಂಗ್ ಹೋಗುವಾಗ ಕೂದಲನ್ನ ಕೆದ್ರಿಕೊಂಡು ಹೋಗಿ ಮುಖದ ಮೇಲೆ ಸದಾ 3 inches ಗಡ್ಡ ಬಿಟ್ಕೊಂಡೇ ಇರಿ ಆಮೇಲೆ ಒಗಿದೇ ಇರೋ ಬಟ್ಟೆನೆ ಹಾಕೊಳ್ಳಿ ಯಾಕ ಖರಾಬ್ ಗೆಟಪ್ ಆಮೇಲೆ ನಿಮ್ಮನ್ ಯಾರಾದ್ರೂ ಕ್ಯಾಚ್ ಹಾಕೊಂಡ್ಬಿಟ್ರೆ ನಿಮ್ಮನ್ ಯಾರ ಜೊತೆ ಹಂಚ್ಕೊಡಕ್ಕೂ ನಾನ್ ತಯಾರಿಲ್ಲ ನಿನ್ನ ಮನಸ್ಸು ಒಳ್ಳೆ ಬಿಸ್ಲರಿ ವಾಟರ್ ತರ ಪ್ಯೂರ್ ಕಣೆ ಗಂಗಾ ನನ್ ಮಾತಿಂದ ನೋವಾಯ್ತಾ ಆಗದೆ ಇನ್ನೇನು ನನ್ನ ಮನಸ್ಸಲ್ಲಿ ಏನೇನಿದೆ ಅಂತ ನಿಂಗೆ ಗೊತ್ತಾ ಗಂಗಾ ನನ್ನ ಮನಸ್ಸಲ್ಲಿ ಗ್ಲಾಮರ್ ಇದೆ ಸೆಂಟಿಮೆಂಟ್ ಇದೆ ವೈಲಿನ್ ಇದೆ ಫ್ಲೂಟ್ ಇದೆ ಗಾಡಿಯಲ್ಲಿ ಮೀಟರ್ ಇದೆ ಸರ್ ಮುಚ್ಕೊಂಡ್ ಗಾಡಿ ಎತ್ತ್ಯಾ ಬರ್ಲ ಎಸ್ಕೇಪ್ ರೋಸಿ ಮೀನಾ ಇವರೇ ನನ್ನ ಹುಡ್ಬಿ ಹಲೋ ಜೋಡಿ ಸೂಪರ್ ಆಗಿದೆ ಕಣ ಕಡೆ ಸೂಪರ್ ಸೂಪರ್ ಒಳ್ಳೆ ಶಾರ್ಟ್ ನಾವು ವಾಸ್ತೆ ಗೂಂದ್ ಸರ್ 22 ಶಾರ್ಟ್ ತೆಗಿಬೇಕು ಅಂತಿದ್ದೆ 28 ಶಾರ್ಟ್ ತೆಗ್ದಿದ್ದೀನಿ ಡೈರೆಕ್ಟ್ರೆ ಶಾರ್ಟ್ ತೆಗೆದು ಪ್ರಯೋಜನ ಇಲ್ಲ ಇಂಥ ಲೋ ಬಜೆಟ್ ಫಿಲಂ ನಲ್ಲಿ ಹೈ ಕ್ವಾಲಿಟಿ ತೋರಿಸ್ಬೇಕು ಅದೇ ಯಾರ್ದ ಮದುವೆಲಿ ಶೂಟಿಂಗ್ ಮಾಡೋದು ಈ ತರ ಪಿಕ್ಚರ್ ಮಾಡೋದು ಯಾವನ್ ಹೇಳ್ಕೊಟ್ಟಿದ್ ನಿಮ್ಗೆ ಸತ್ತು ಸೊಕ್ಕದಲ್ಲಿರೋ ನಮ್ ಬಾಸು ಚಿದಂಬರ್ ಶೆಟ್ರು ನೋಡಿದ್ರೆ ಕ್ಯಾಟರ್ ಥೂ ಅಂತ ಉಗಿಯೋದಿಲ್ವಾ ಗೊತ್ತಾದ್ರೆ ತಾನೇ ಉಗಿಯೋದು ಈ ವಿಡಿಯೋಗ್ರಾಫರ್ ದಯದಿಂದ ನೋಡಿದವರು ಮದುವೆದು ಶೂಟ್ ಮಾಡ್ತಾ ಇದಾರೆ ಅಂತ ತಿಳ್ಕೊತಾರೆ ಹೇಗೋ ಏನೋ ನನಗೆ 2 lakh ಉಳಿತಲ್ಲ ಅಷ್ಟೇ ಸಾಕು ಬಾಮ್ಮ ಬಾ 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 ಬಾ
ಸರ್, ನನ್ನ ಆಕ್ಟಿಂಗ್ ಹೇಗಿತ್ತು ಸರ್? ಅಯ್ಯೋ, ದೃಷ್ಟಿ ತೆಗೆಯೋ ಹಾಗೆ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ. ಇಲ್ವಾ ಅಂದ್ ಎಲ್ಲೋದ್ರು ಡೈರೆಕ್ಟ್ರೆ, ಮದುವೆ ಮನೇನ ಹೇಗ್ ಶೂಟ್ ಮಾಡ್ಬೇಕು ಗೊತ್ತಾ? ಇದನ್ನ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏಯ್, ನೀನು ಎರಡು ವರ್ಷ ಅವಳನ್ನ ನೋಡಿದ್ ಬೀಳಲ್ಲ. ಏನ್ ವಾಸನೆ, ನಮ್ ಪ್ರೊಡ್ಯೂಸರ್ ಜೋರ ಸೆಟ್ ಹಾಕ್ಬಿಟ್ಟವ್ರೆ. ಮುಖ ನೋಡು, ಯಾರ್ದೋ ಒರಿಜಿನಲ್ ಮದ್ವೆಗ್ ಬಂದು ಶೂಟಿಂಗ್ ಮಾಡ್ತಾ ಇರೋದು. ಲೇ, ಇವ್ಳು ಶೂಟ್ ಮಾಡ್ಕೊಳ್ಳಿ, ಬೇಗ ಬರೀ. ಯಾರಾದ್ರೂ ಹತ್ರ ಬಂದ್ರೆ ಶೂಟ್ ಮಾಡ್ಕೊಂಡು. ಮಗಳೇ, ನನ್ ಮಾತ್ ಕೇಳಮ್ಮ, ನನ್ ಮಾತ್ ಕೇಳು ಪ್ಲೀಸ್. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ನನಗೆ ಪ್ರಹ್ಲಾದ್ ಜೊತೆ ಮದ್ವೆ ಆಗಕ್ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಪಾರ್ವತಿ, ನೀನ್ ಇಷ್ಟಪಟ್ಟ ರೈಡರ್ ಓಡ್ ಹೋಗಿದ್ದಾನೆ, ಒಂದ್ ತಿಂಗಳಿಂದ ನಾಪತ್ತೆ ಆಗಿದ್ದಾನೆ, ಅವನಿಗೋಸ್ಕರ ಎಷ್ಟು ದಿನ ಅಂತ ಕಾಯ್ತೀಯಾ? ಅವನು ವಾಪಸ್ ಬರೋ ತನಕ. ಫ್ರಾಡ್ ನನ್ ಮಕ್ಳು ವಾಪಸ್ ಬರಲ್ಲ. ಪಾರ್ವತಿ, ಏನ್ ಮಾಡ್ಕೋತಿದ್ಯಾ? ಪರಮೇಶ್, ಡ್ಯಾಡಿ, ಡ್ಯಾಡಿ, ನನ್ ಮಾತು ನಿಜ ಆಯ್ತು. ಪರಮೇಶ್, ಡ್ಯಾಡಿ ಬಲವಂತವಾಗಿ ನನ್ನ ಪ್ರಹ್ಲಾದ್ ಜೊತೆ ಮದ್ವೆ ಮಾಡ್ತಿದ್ದಾರೆ. ನೀವ್ ವಾಪಸ್ ಬಂದ್ರಲ್ಲ. ಅಯ್ಯೋ, ವಾಪಸ್ ಬರ್ದು ಎಲ್ಲೋ ಹೋಗ್ಲಿ. ಪ್ಲೀಸ್, ಆ ಪಿಸ್ತೂಲ್ ನ ವಾಪಸ್ ಕೊಡು. ನೀವ್ ನನ್ ಕುದ್ಕೆ ತಾಳಿ ಕಟ್ಟೋದಂತ ಈ ಪಿಸ್ತೂಲ್ ಇಲ್ಲೇ ಇರುತ್ತೆ. ಹಾಗ್ ಮಾಡ್ಬೇಡಮ್ಮ. ಪರಮೇಶಿ, ದಯವಿಟ್ಟು ತಾಳಿ ಕಟ್ಬಿಡಪ್ಪ ಪ್ಲೀಸ್. ಲೋ ಲೋ, ಏನೋ ಮಾತಾಡ್ತಾ ಇದೀಯಾ? ಸರಿಯಾಗಿ ಮಾತಾಡ್ತಾ ಇದೀನಿ ಕಣೋ. ನನಗೆ ನನ್ನ ಮಗಳ ಪ್ರಾಣನೇ ಮುಖ್ಯ. ಅಂದ್ರೆ ನಮ್ ಸ್ನೇಹ ಸಂಬಂಧ ಇಲ್ಲ? ರಕ್ತ ಸಂಬಂಧನೇ ಗನ್ ಪಾಯಿಂಟ್ ಅಲ್ಲಿ ಇರುವಾಗ ಸ್ನೇಹ ಸಂಬಂಧ ಕಟ್ಕೊಂಡು ನಾನೇನೋ ಮಾಡ್ಲಿ? ಐ ಆಮ್ ಸಾರಿ ರಾಜ್. ಪರಮೇಶ್ ಬಾಪ. ಅಂಕಲ್, ಏನ್ ಮಾತಾಡ್ತಾ ಇದ್ರಿ? ನನ್ ಮಾತ್ ಕೇಳಿ. ಹೇಳೋ ಕೇಳೋ ಏನು ಇಲ್ಲ. ನಾನ್ ಮೂರು ಎಣ್ಸೋದ್ರಲ್ಲಿ ಬರ್ತಿದ್ರೆ ನನ್ ಹೆಣ ನೋಡ್ತೀರಾ? ಏನು ಅಂತ ಮಾತಾಡ್ತೀಯ ಪಾರ್ವತಿ? ಅಷ್ಟೊಂದು ಓದಿದ್ಯಾ, ಬರೀ ಮೂರು ಯಾಕೆ? ನೂರಾದ್ರೂ ಎಣ್ಸು. ಒಂದು ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಪ್ಲೀಸ್? ಅಂಕಲ್, ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಒಂದೇ ಸೀನ್ನ ಎರಡೆರಡ್ ಸರಿ ರಿಪೀಟ್ ಮಾಡಿದ್ರೆ ಆ ಸ್ಕ್ರೀನ್ ಪ್ಲೇ ಚೆನ್ನಾಗೇ ಇರಲ್ಲ. ಪಾರ್ವತಿ, ನನ್ ಮಾತು ಕೇಳು. ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಆಗಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ, ಇಷ್ಟು ದಿವಸ ಆಡಿದ್ದೆಲ್ಲ ನಾಟಕನ? ನಮ್ ಪ್ರೀತಿಗೆ ಬೆಲೆನೇ ಇಲ್ವಾ? ಪ್ರೀತಿ ಮಾಡಿ ನಿಜಾನೇ, ಆದ್ರೆ ನನ್ ಮಾತೊಂದು ಸರಿ ಕೇಳು. ಅಷ್ಟೊಂದು ಫಾಸ್ಟ್ ಆಗಿ ಎಣಿಸ್ಬೇಡ್ವೇ ಪಾರ್ವತಿ. ನಮ್ ಅಡಿಗೆ ಮನೇಲಿ ಒಂದ್ ಸಿಲಿಂಡರ್ ಇಡ್ಬೋದು, ನೀನ್ ಎರಡು ಇಡು ಅಂತ ಹೇಳ್ತಿದ್ಯ. ನಾನ್ ಎಲ್ಲಿಂದ ಇಡಕ್ ಆಗುತ್ತೆ? ನನ್ನ ಮಾತು ಪೂರ್ತಿ ಕೇಳೇಮ್ಮ. ಆಮೇಲೆ ಅಳಿಯಂದ್ರೆ ಇನ್ನೂ ಯಾಕೆ ಕಾಯ್ತಾ ಇದ್ದೀರಾ? ಬೇಗ ತಾಳಿ ಕಟ್ಟಿ. ಅಳಿಯಂದ್ರೆ ಏನಾಯ್ತು? ಪಿತ್ತ ನೆತ್ತಿಗೆರಿ ತಲೆ ಚಕ್ಕರು. ಅಲ್ಲ, ಇನ್ ಮುಂದೆ ನನ್ನ ಬಾಳು ಡಬಲ್ ಡೆಕರ್. ಪರಮೇಶ್, ಈ ವಿಷಯ ಮೊದ್ಲೇ ಹೇಳ್ಬಾರ್ದಾಗಿತ್ತೇನಪ್ಪ? ಹೇಳಕ್ ಎಲ್ಲಿ ಬಿಟ್ರಿ, ಹೇಳಕ್ ಮುಂಚೆನೆ ಕರ್ಕೊಂಡೋಗ್ ತಾಳಿನ ಬಿಗಿಸ್ಬಿಟ್ರಿ. ಅಯ್ಯೋ, ಹೋಗ್ಲಿ ಬಿಡಪ್ಪ, ಏನಾದ್ರೂ ವ್ಯವಸ್ಥೆ ಮಾಡಣ. ನೀವು ಮಾಡ್ತೀರಾ ವ್ಯವಸ್ಥೆ? ಯಾರಿಗ್ ಬೇಕು ಯಾವ ವ್ಯವಸ್ಥೆ? ಎರಡ್ ಕಡೆ ಫ್ಯಾಮಿಲಿನ ಫಿಕ್ಸ್ ಮಾಡ್ಬಿಟ್ಟಿದ್ರಿ. ಅಕಸ್ಮಾತ್ ಎರಡ್ ಕಡೆ ಪಿಳ್ಳೆ ಪಿಸ್ಕು ಉಟ್ಬಿಟ್ಟು ಸಿಗಾಕೊಂಬಿಟ್ರೆ ಟಿವಿ 9 ಸುವರ್ಣ ಕ್ರೈಮ್ ನ್ಯೂಸ್ ಅಲ್ಲಿ ಈ ಫೇಸ್ ನ ಹೆಂಗ್ ಫೇಸ್ ಮಾಡ್ಲಿ? ಇಷ್ಟಕ್ಕೆಲ್ಲ ಯಾಕಪ್ಪ ಟೆನ್ಷನ್ ಮಾಡ್ಕೋತ್ಯಾ? ನಿನಗೊಂದ್ ವಿಷಯ ಹೇಳ. ನಾನು ಇಬ್ರು ಮದುವೆ ಆಗಿದ್ದೆ, ಆದ್ರೆ ಈಗ ಅವ್ರಿಬ್ರು ಇಲ್ಲಪ್ಪ. ಅಯ್ಯೋ, ಎಂತ ಮಾತಾಡ್ತಿದ್ರಿ? ನೀವ್ ಹೆಣ್ ಕೊಟ್ ಮಾವನೇನ್ರಿ? ಅಯ್ಯೋ, ಅದೆಲ್ಲ ಪಾರ್ವತಿಗೆ ಹೇಳ್ಬಿಡಪ್ಪ. ಹೇಳ್ತೀನಿ, ಈಗ್ಲೇ ಹೋಗಿ ಹೇಳ. ಅಯ್ಯೋ, ಇವತ್ತು ಫಸ್ಟ್ ನೈಟ್ ಅಪ್ಪ. ಅಯ್ಯೋ, ಈ ಫಸ್ಟ್ ನೈಟ್ ನ ನೀವ್ ರಿಪೇರಿ ಮಾಡ್ಲಿಲ್ಲ ಅಂದ್ರೆ ಇದೇ ನನ್ನ ವರ್ಸ್ಟ್ ನೈಟ್. ನನ್ನವಳು ಯಾವತ್ತಿದ್ದು ನನ್ನವಳು? ಬೇಡ, ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಮರ್ಯಾದಿಂದ ಹೇಳ್ತಾ ಇದೀನಿ, ಅವಳನ್ನ ಬಿಟ್ಬಿಡು. ಮರ್ಯಾದೆ ಬಿಟ್ಟೆ ಈ ಕೆಲಸ ಮಾಡ್ತಿರೋದು? ಇವ್ಳು ನನ್ನವಳು, ಬಂದಿದ್ದವಳು, ಯಾರು ಕೇಳ ಸಾಧ್ಯ? ನನ್ನ ಮಾತು ಕೇಳು, ಬಿಟ್ಟು. ಪರಮೇಶ್, ನನ್ನ ಮಗಳ, ನನ್ನ ಮಗಳ. ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಸಾಕುತ್ತೆ ಅಲ್ಲೇ ಇರೋ.
ನನ್ನ ಯಾಕೆ ಬಿಟ್ಟೋದೆ ಪಲ್ಲು? ಸುಟ್ಟು ಕರಿಕ್ಲಾಗ್ಬಿಟ್ಟಿದ್ದೀಲೋ ಮಗನೇ, ಸುಟ್ಟು ಕರಿಕ್ಲಾಗ್ಬಿಟ್ಟಿದ್ಯಲ್ಲೋ. ಪ್ಲೀಸ್, ನನಗೆ ಇಷ್ಟ ಇಲ್ಲ. ಕುತ್ಕೊಳ್ಳಿ ಪಾರ್ವತಿ, ನನಗೆ ಈ ಅಧಿಕಾರ, ಈ ಸೀಟು ಒಂಚೂರು ಇಷ್ಟ ಇಲ್ಲ. ಹಾಗೆ ಹೇಳ್ಬಾರ್ದು ಪರಮೇಶ್, ಇದು ಡ್ಯಾಡಿ ಸೀಟ್, ಇವತ್ತಿಂದ ನಿಂದು. ನಂದು ಕ್ರಿಯೇಟಿವ್ ಮೈಂಡ್, ಬಿಸ್ನೆಸ್ ಮೈಂಡ್ ಅಲ್ಲ. ನೀವು ಕ್ರಿಯೇಟ್ ಮಾಡ್ತಾ ಇರಿ, ನಾವು ಬಿಸ್ನೆಸ್ ಮಾಡ್ಕೋತೀವಿ. ನೀವ್ ಇಲ್ಲಿ ಕೂತ್ಕೊಳ್ದಿದ್ರೆ ಡ್ಯಾಡಿ ಆತ್ಮಕ್ ಶಾಂತಿ ಸಿಗಲ್ಲ. ನಮ್ಮ ಆತ್ಮನೇ ಕೊತ ಕೊತ ಅಂತ ಕುದಿತಾ ಇದೆ. ನೋ ಮೋರ್ ಆರ್ಗ್ಯುಮೆಂಟ್ಸ್. ನಮ್ಮನ್ನ ನಂಬಿಕೊಂಡು 200 ಫ್ಯಾಮಿಲೀಸ್ ಇವೆ, ಅವರನ್ನೆಲ್ಲ ನಡು ನೀರಿನಲ್ಲಿ ಕೈ ಬಿಡಬಾರ್ದು ಪರಮೇಶ್. ಎರಡು ನೋಡ್ಕೊಳ್ಳದೆ ಕಷ್ಟ, ಇನ್ 200 ಏನು? ಅಯ್ಯೋ, ಫಸ್ಟ್ ಟೈಮ್ ಅಲ್ವ ಕಾಮಿಡಿ ಮಾಡಿದೆ. ಪರಮೇಶ್ ಅವರೇ, ನಾವೆಲ್ಲ ಮಾಡ್ತೀವಿ, ನೀವು ಬರೀ ಅಕೌಂಟ್ ಚೆಕ್ ಮಾಡಿದ್ರೆ ಸಾಕು. ಅಯ್ಯೋ ಮಣಿಶಂಕರ್ ಜಿ, ನಾನು ಚೀ ಉದಯಶಂಕರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅಯ್ಯೋ, ನೀವು ಚೀ ಉದಯಶಂಕರೇ ಆಗಿ ಈ ಮನಿ ಮ್ಯಾಟರ್ನ ಈ ಮಣಿಶಂಕರ್ ಬಿಟ್ಬಿಡಿ. ನೀವಿಲ್ಲೇ ಕೂತ್ ಬರೀರಿ, ಚೆಕ್ ತಗೊಂಬಂದಾಗ ಸೈನ್ ಮಾಡಿ ಅಷ್ಟೇ. ಅಯ್ಯಯ್ಯೋ, ನನ್ನನ್ನು ಯಾರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಮಣಿಯವರೇ. ನಿಮ್ಮ ಋಣ ನಾನು ಹ್ಯಾಕ್ ತೀರಿಸ್ಲಿ? ಪ್ರತಿ ತಿಂಗಳು ನಮ್ ಸ್ಯಾಲರಿ ಚೆಕ್ ಸೈನ್ ಮಾಡಿದ್ರೆ ಸಾಕು. ಕಾಮಿಡಿ ದೇವ್ಡ ರಾಮಚಂದ್ರ, ತುಂಬಾ ದಿನದ ಮೇಲೆ ನಗ್ತಾ ಇದ್ದೀನಿ. ಮುಂದೆ ಯಾವುದು ಪ್ರಾಬ್ಲಮ್ ಬರದೇ ಇರೋ ತರ ನೋಡ್ಕೊಳಪ್ಪ. ಗಂಗಾ, ಗಂಗಾ, ಏನೈತೆ ಏನೈತೆ? ಮೈಗೆ ಹುಷಾರಿಲ್ವಾ? ಬಂಗಾರ ನಿನ್ನಂತವಳನ್ ಪಡಿಯಕ್ಕೆ ಆ ನನ್ ಮಗ ಪುಣ್ಯ ಮಾಡಿರ್ಬೇಕು. ಫೋನ್ ತಗೊಳವ ಮಾಡೋಣ. ಈಗ್ಲಾದ್ರೂ ಅವನು ಓಡ್ಕೊಂಡು ಆಡ್ಕೊಂಡು ಬರ್ಲೇಬೇಕು ನನ್ ಮಗ. ಪುಟ್ಟ ಪಾಪು, ಈಗ ನನ್ನ ಕೈಯೊಳಗೆ ಸಿಹಿ ತಿಂಡಿ, ನನ್ನ ಹೆಂಡತಿ ಬಾಯೊಳಗೆ. ಅರೆ, ನಿಮ್ಗೂ ಗೊತ್ತಾಗೋಯ್ತಾ? ನಮಗ್ ಗೊತ್ತಾಗದೆ ಇನ್ಯಾರು ಗೊತ್ತಾಗತ್ತೆ? ಅಂದ್ರೆ ಅಂದ್ರೆ ನಿಮ್ ಮಿಸ್ಸಸ್ ಪ್ರೆಗ್ನೆಂಟ್. ಇಲ್ಲೂನ ಪಾರ್ವತಿ, ಇಲ್ಲೂನ ಅಂದ್ರೆ ನಿಮ್ ಅರ್ಥ ಏನು? ಎಲ್ಲಿ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ? ಡಾಕ್ಟ್ರೆ, ನಿಮ್ ಹ್ಯಾಪಿ ನ್ಯೂಸ್ಗೆ ತುಂಬಾ ಥ್ಯಾಂಕ್ಸ್ ವರಡಿ. ಅಯ್ಯೋ ಪಾರ್ವತಿ, ನಾನು ಹಂಗಲ್ಲ ಕಣೆ ಅಂದಿದ್ದು. ಮೊದಲು ನಾನು ಇಲ್ಲಿದ್ನ, ಆಮೇಲೆ ಇಲ್ಲಿ ಬಂದ, ಆಮೇಲೆ ಕೊಚ್ಚಿ ಕೊಚ್ಚಿ ಕೊಚ್ಚಿ. ಹೋಗ್ರಿ, ನಿಮ್ದೆಲ್ಲ ಡಬಲ್ ಮೀನಿಂಗ್. ಎಲ್ಲ ಡಬಲ್ ಡೆಕರ್. ಅಂದ್ರೆ ಅಂದ್ರೆ ಮೊದಲು ನಿಂದು ಆಫೀಸ್ದು, ಈಗ ನಿಂದು ಹುಟ್ಟೋ ಪಾಪದು. ಎಲ್ಲ ಟೆನ್ಷನ್. ಟೆನ್ಷನ್ ಯಾಕೋ? ಎರಡೆರಡು ಕೆಲಸ ಅಲ್ವಾ? ಎರಡೆರಡು ಕಡೆ ಕೆಲಸ? ಅದೇ ಆಫೀಸು ರೈಟಿಂಗ್, ಎರಡೆರಡು ಕಡೆ ಕೆಲಸ ಅಲ್ವಾ? ನೆಮ್ಮದಿನೇ ಇರಲ್ಲ. ಕೆಲಸ ಕಡಿಮೆ ಮಾಡ್ಕೊಳ್ಳಿ. ನನ್ನ ಮಗದು ಕೆಲವು ಕೆಲಸ ಕಮ್ಮಿ ಮಾಡ್ಕೊಳಕ್ ಆಗಲ್ಲ ಪರ್ವತಿ. ನೆಮ್ಮದಿ ಇರಲ್ಲ ಅಂದ್ರೆ ಅಂದ್ರೆ ನಿನ್ನ ಪ್ರೀತಿಸೋ ಕೆಲಸನ ಕಮ್ಮಿ ಮಾಡ್ಕೊಳಕ್ ಆಗುತ್ತಾ? ಒಂದ್ಸರಿ ಇಲ್ಲಿ, ಒಂದ್ಸರಿ ಅಲ್ಲಿ, ಇನ್ಮೇಲೆ ಏನೇನಾಗುತ್ತೆ ಹೇಳ? ಏನೇನಾಗುತ್ತೆ? ಹೊಟ್ಟೆ ಮುಂದೆ ಬರುತ್ತೆ, ನಡೆಯುವಾಗ ಸ್ಪೀಡ್ ಕಮ್ಮಿ ಆಗುತ್ತೆ, ಕೋಡು ಬಳ್ಳಿ ನಿಪ್ಪಟ್ ಮೇಲೆ ಆಸೆ ಜಾಸ್ತಿ ಆಗುತ್ತೆ. ಗೌರಿ ತರ ಇರೋ ನೀನು ಗಣಪತಿ ಆಗ್ತೀಯ, ಈ ಪರಮೇಶ್ನ ಫಾದರ್ ಮಾಡ್ತೀಯ. ಸವಿ ನನಸೆ ದಿನದ ದಿನವ ಕಣ್ಣ ಮುಂದೇರಿಸಿ ಬದುಕು ಒಲವು ಮನೆ ದೇಗುಲವು ನಗುತ್ತಾ ನಗುತ್ತಾ ಇರಲಿ ದಿನವು ಕನಸೆ ಕನಸೆ ನನ್ನ ಸವಿ ಕನಸೆ ನೆನೆದ ದಿನವ ಕಣ್ಣ ಮುಂದೇರಿಸಿ ಬದುಕು ಒಲವು ಮನೆ ದೇಗುಲವು ನಗುತ್ತಾ
ಸರತಿದೆ ಸಂಜೆ ಬೇಗ ಬನ್ನಿ. ನಾಳೆ ಏನಂತ ಗೊತ್ತಲ್ಲ? ಏನಂತ ಗೊತ್ತಾಗ್ಲಿಲ್ಲ. ನಾಳೆ ನಿಮಗ ಸುಬ್ಬು ಬರ್ಡೆ. ಇದೇನ್ ಹೊಸ ವರ್ಷೆ? ನಿನ್ನ ಮಗನ್ಗೆ ಒಂದು ಗಿಫ್ಟ್ ಕೊಡೋಣ ಅಂತ. ಹೌದಾ? ಏನ್ ಕೊಡ್ತೀರಾ? ಅದಕ್ಕೆ ನಿನ್ನ ಸಹಾಯ ಬೇಕು. ನಂದ ಅವನ್ಗೆ ಒಂದ್ ತಂಗಿ ಬೇಕಂತೆ. ತಂಗಿ ಬೇಕು ಅಂದ್ರೆ ನಿನ್ನ ಸಹಾಯ ಬೇಡವಾ? ಏನಪ್ಪ? ಯಾವ ನನ್ನ ಮಗ ಕಂಡಿಡ್ದೋ ಈ ಮೊಬೈಲ್ ನ? ನೋಡ್ದ ಹೆಂಗ ಮಾತಾಡ್ತಾನೆ ಬಿಟ್ರೆ ಇವನ್ನ ರೇಡಿಯೋ ಚಾಕಿ ಆಗ್ತಾನೆ ಅಂತೀರಾ? ಯಾವ ನನ್ ಮಗನ ಗೊತ್ತು? ಹೆಲೋ ಲೇ ಪರ್ಮಿ, ನಾನು ಕಣ ಗೊತ್ತು. ಅಬ್ಬಾ ಏನೋ ವಾಸನೆ, ಹೆಂಡ್ರ ಜೊತೆ ನೆಮ್ಮದಿ ಇರಕ್ಕೆ ಬಿಡಲ್ಲ. ನಿನ್ನ ನೆಮ್ಮದಿ ಕಡ್ಸಕ್ ಅವ್ರು ಇಲ್ಲಿ ಬಂದಿದ್ದಾರೆ ಕಣು. ಆ ತಿಗಣಿಗಳು ಯಾರಪ್ಪ? ಕಲ್ಲಳ್ಳಿಯಿಂದ ಮೂರ್ ಶಕ್ತಿಗಳು ಬಂದಿದ್ದಾರೆ ಕಣು. ಮೊದಲನೇ ಶಕ್ತಿ ಶಾಂತವ್ವ ನಿಮ್ಮವ್ವ, ಎರಡನೇ ಶಕ್ತಿ ಗಂಗಾ ನಿನ್ ಮೊದಲನೇ ಹೆಂಡತಿ, ಮೂರನೇ ಶಕ್ತಿ ನಿನ್ ಮಗ ಗಣಪ. ಬರ್ಲಿಲ್ಲ ಅಂದ್ರೆ ಟೋಟಲ್ ಈ ಸೆಟಪ್ ನಿಮ್ ಮನೆಗೆ ಬರ್ತಾರಂತೆ. ಯಾಕೋ ಕೈಕಾಲೆಲ್ಲ ವೈಬ್ರೇಷನ್ ಆಗಿ ನೀ ಶಕ್ತಿ ಆಗ್ತಿದೆ. ಅಲ್ಲಿ ಬರ್ಬೇಕಪ್ಪ. ಬೇಗ ಬಾರೋ. ಬೇಡ ಬೇಡ, ನಾನೇ ಬಂದ್ ಕತೆ ಹೇಳ್ತೀನಿ. ಆಯೇಶ್ ಯಾಕೆ ಬೆವರ್ತಾ ಇದ್ದೀರಾ? ನಮ್ ಹೆಡ್ ಆಫೀಸ್ ಫೋನ್. ನಿಮ್ಗೆ ಯಾವ ಹೆಡ್ ಆಫೀಸ್ ಇದೆ? ಅಯ್ಯೋ ನಮ್ ಹೆಡ್ ಆಫೀಸ್ ಇದ ಕತೆ ಹೇಳಕ್ ಬಂದ್ಬಿಟ್ಟಿದ್ದಾರೆ. ಹೇಳೋಕ ಅಲ್ಲಿ ಕೇಳಕ್ ಬಂದ್ಬಿಟ್ಟಿದ್ದಾರೆ. ಒಬ್ರೇ ಬಂದಿದ್ರು ಪರವಾಗಿಲ್ಲ, ಜೊತೆಗೆ ಬ್ರಾಂಚ್ ಆಫೀಸು ಈ ಎಕ್ಸ್ಟೆನ್ಷನ್ ಕೌಂಟರ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬಹಳ ಟೆನ್ಷನ್ ಅಲ್ಲಿ ಇದೀನಿ. ಬರ್ಲ ಚಿನ್ನ, ಬರ್ತೀನಿ ಕಣಿಮ್ಮ. ಅಲ್ಲಿ ಬಿಟ್ರೆ ನೋಡೋಣ. ಅಯ್ಯೋ ದರಿದ್ರವಳಿ ಅಮ್ಮ, ಯಾಕೆ ಬಂದೆ? ಹೇಗೆ ಬಂದೆ? ಹಾರ್ಕೊಂಡ್ ಬಂದ್ವಿ. ನಿನಗಂತೂ ಮಾನ ಮರಿ ಸ್ವಲ್ಪನೂ ಇಲ್ಲ. ಹೆಣ್ಣು ಮಕ್ಕಳು ಯಾರು ಬೇಡ ನಮಗೆ, ನಿನ್ನ ಬಿಟ್ಟಿರಕ್ ಆಗಲ್ಲ, ಅದಕ್ಕೆ ಬಂದ್ವಿ. ಮೆತ್ತಗ ಮಾತಾಡಿ. ಈ ಡೈರೆಕ್ಟರ್, ಕ್ಯಾಮರಾಮ್ಯಾನ್, ಜೂನಿಯರ್ ಆರ್ಟಿಸ್ಟ್ ನನ್ನೇ ನೋಡ್ತಾ ಇದಾರೆ. ಈ ಸ್ತ್ರೀ ಶಕ್ತಿ ಸಂಘವರು ಟೋಕನ್ ಹೊಡ್ಕೋಟ್ ಆಗಿಲ್ಲ ಅಂತ ರಾಜಕೀಯದವ್ರನ್ನ ಬೈದಂಗ್ ಬೈತಾ ಇದ್ದಿಲ್ಲ. ಅವರೆಲ್ಲ ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಿದ್ರು. ಏ ಕೃಷ್ಣ, ಯಾವಾಗ ಬಂದ? ಕೃಷ್ಣ ಅಲ್ಲ ರೀ ಗಣಪ, ನೀವೇ ಇಟ್ಟ ಹೆಸರು ಮರ್ತ್ಬಿಟ್ರಾ? ಏ ನೀನ್ ಯಾವಾಗ ಬಂದೆ? ಮೂರ್ ತಿಂಗಳಿಗೋ ಆರ್ ತಿಂಗಳಿಗೋ ಒಂದ್ಸಲ ಬಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಹೋದವ್ರಂಗ್ ಬಂದ್ ಹೋದ್ರೆ ಹೇಗೋ ಚೆನ್ನಾಗಿರಕ್ ಸಾಧ್ಯ? ಅಕ್ಕ ಪಕ್ಕದವ್ರು ಸೀರಿಯಲ್ ನೋಡೋದೆ ನಿಲ್ಸ್ಬಿಟ್ಟವ್ರೆ. ಯಾಕೆ? ನಾನ್ ಬರ್ದಿರೋ ಪಿಕ್ಚರ್ ನೋಡ್ತಿದ್ದೀರಾ? ಹುಚ್ಚ ಬಾಯ್ನ. ನಮ್ಮನೇಲೆ ದಿನ ಟಿವಿ ಸೀರಿಯಲ್ ನಡೀತಾ ಇದೆಯಲ್ಲಪ್ಪ, ನೀನ್ ಬರದೇ ಇರೋಕೆ, ಇವಳು ಅಳಕ್ಕೆ, ನಾನು ಇವಳನ್ನ ಸಮಾಧಾನ ಮಾಡಕ್ಕೆ, ಊರ್ ಜನ ನೋಡಕ್ಕೆ, ಇದನ್ನ ನೋಡಕ್ ಆಗದೆ ತಲೆ ಕೆಟ್ಟು ಓಡ್ ಬಂದ್ಬಿಟ್ವಿ. ನೀನ್ ಹೇಳೋದೆಲ್ಲ ನನಗ್ ಅರ್ಥ ಆಗುತ್ತೆ. ಏನ್ ಮಾಡೋದು, ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ಅದ್ ಸರಿ, ಇವತ್ ಎಲ್ಲಿ ಉಳ್ಕೊಂತ್ಯಾ? ಇನ್ನೆಲ್ಲಪ್ಪ ಉಳ್ಕೊಳ್ಳೋದು? ಬೆಗ್ಗರ್ಸ್ ಕಾಲೋನಿಲಿ. ಅಲ್ಲಿ ನೀವು ಉಳ್ಕೊಳ್ಳೋದಲ್ಲ, ಮಾ ತಿರುಪೇವ್ರು ಉಳ್ಕೊಳ್ಳೋದು. ನೋಡು ನನ್ಗೊಂದ್ ಸ್ವಲ್ಪ ಟೈಮ್ ಕೊಡು, ನಾನು ಒಂದು ಮನೆ ಕಟ್ಬಿಡ್ತೀನಿ. ಮಗನೇ, ನೀನ್ ಕಟ್ತಾ ಇರೋದು ಮನೆನಾ ಅರಮನೆನಾ? 7 ವರ್ಷದಿಂದ ಬರೀ ಇದನ್ನೇ ಹೇಳ್ತಾ ಇದೆಯಲ್ಲೋ. ಮೆಟ್ರೋ ರೈಲ್ ಬಂದ್ರು ನೀನ್ ರೈಲ್ ಬಿಡೋ ತಪ್ಪಲಿಲ್ವಲ್ಲೋ, ನಿನ್ ಬಾಯಿ ಮಣ್ಣ ಹಾಕ. ಮಾವ, ನೀವ್ ಎಲ್ಲಿರ್ತಿರೋ ಅಲ್ಲೇ ನಮಗೂ ಒಂದಿಷ್ಟು ಜಾಗ ಕೊಟ್ಬಿಡಿ, ನಿಮ್ಗೇನು ತೊಂದ್ರೆನೆ ಕೊಡಲ್ಲ. ನೀವ್ ಸಿನಿಮಾ ಶೂಟಿಂಗ್ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ, ನಮ್ಮನ್ ಮಾತ್ರ ಊರಿಗೆ ಕಳಿಸ್ಬೇಡಿ ಮಾವ. ನೀನ್ ಹೇಳೋದು ಅರ್ಥ ಆಗುತ್ತೆ, ಆದ್ರೆ ಏನ್ ಮಾಡ್ತೀಯ? ನಡಿಯಪ್ಪ ನೀನ. ಲೇ ನಿನ್ನೇನ್ ಕನ್ನಡ ಮಾಡಲ್ಲ, ಅವ್ರಿಗೆ ಇಲ್ಲೇ ಎಲ್ಲಾದ್ರೂ ಒಂದ್ ಮನೆ ಅರೇಂಜ್ ಮಾಡ್ಯಾ. ಒಂದೇ ಮಂಚದ ಮೇಲೆ ಇಬ್ಬರನ್ನ ಮನಗಿಸ್ಕೋಬಹುದು, ಆದ್ರೆ ಒಂದೇ ಒಲೆ ಮೇಲೆ ಎರಡು ಕುಕ್ಕರ್ ಇಡಕ್ ಆಗಲ್ಲ ಕೊಡೋ ವಾಸನೆ. ಪಾರ್ವತಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಸುಳ್ಳು ಹೇಳಿ ಒಂದು ಮನೆ ಮಾಡೋ. ಹೆಂಗ್ ಮಾಡಕ್ಕಾಗತ್ತ? ಹೆಂಡತಿ ಅಂತ ತಿರುಪೇತಕ್ಕಾಗುತ್ತಾ? ಒಂದು ಒಳ್ಳೆ ಐಡಿಯಾ. ಲಂಡನ್ ಪಾರ್ಟಿ ಒಬ್ಬ ಇಲ್ಲಿ ಶೂಟಿಂಗ್ ಅಂತ ಒಂದು ದೊಡ್ಡ ಬಂಗ್ಲೆ ಕಟ್ಸಿದ್ದಾನೆ. ಅಲ್ಲಿರೋ ವಾಚ್ಮನ್ ಗೆ ಆಕ್ಟಿಂಗ್ ಹುಚ್ಚು, ಅವನಿಗೆ ಈ ಪಿಕ್ಚರ್ ಅಲ್ಲಿ ಒಂದು ರೋಲ್ ಫಿಕ್ಸ್, ಅಲ್ಲಿ ಒಂದ್ ವರ್ಷ ಆ ಮನೆ ನಿನಗ್ ಫಿಕ್ಸ್. ಎಂತ ಒಳ್ಳೆ ಐಡಿಯಾ ಕೊಡು. ನೋಡಿ ಆಕ್ಚುಲಿ ಅದು ಅಬ್ಬ ಅಮ್ಮ, ಒಂದೇ ದಿನದಲ್ಲಿ ನಿಮ್ಗೆ ಮನೆ ಸೆಟ್ ಆಗತ್ತೆ. ಅತ್ತೆ ನಾನು ಹೇಳಿಲ್ವಾ, ನಾವು ಬೆಂಗಳೂರಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಆದ್ರೂ ನೀನ್ ಜಯನಗರ ಜೆ ಪಿ ನಗರದ ಕಡೆ ಹೋಗ್ಬಾರ್ದು.
ಯಾಕೆ ಅಲ್ಲಿ ಜನನೂ ಸರಿ ಇಲ್ಲ ರೋಡು ಸರಿ ಇಲ್ಲ ನಿನ್ನಂಗೆ ಯಾರೋ ಚೆನ್ನಾಗಿರೋ ಹೋದ್ರೆ ಲಬಕ ಅಂತ ಅದುಮ್ಕೊಂಡ್ ಬಿಡ್ತಾರೆ ಮಗನೇ ನನಗಂತೂ ತುಂಬಾ ಸಂತೋಷ ಆಯ್ತು ತುಂಬಾ ಸಂತೋಷ ಆಗೋಯ್ತಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತೆ ಅವನೇನು ಸಾಮಾನ್ಯದವನ ಅನ್ಕೊಂಡ್ಯಾ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ ತಗಲ್ಕೊಂಡೆ ಮದುವೆಯಲ್ಲಿ ಮದುವೆಯಲ್ಲಿ ತುಂಬಾ ಕಷ್ಟ ಮೇಂಟೈನ್ ಮಾಡೋ ಅದೆರಡು ಕಡೆ ಸ್ಟ್ರಾಂಗ್ ಇಲ್ಲ ಮೊದ್ಲೆ ನನ್ನ ಬಲ ತಡೆ ಯಾರಿಗೆ ಬೇಕು ಈ ರಗಳೆ ಈ ರಗಳೆ ಬಿಡಬೇಡ ಡವ್ ನಮ್ಮ ಬಳಿ ನಮ್ಗೆ ಗೊತ್ತು ನೀನಿಲ್ಲಿ ಡವ್ ರಾಣಿ ಯಾಕೆ ಬೇಕು ಎರಡು ಬಳೆ ಎರಡು ಬಳೆ ನಿಮ್ ಬಾನೆಟ್ನ ನೀವ್ ತಿಳ್ಕೊಂಡ್ ಸುಲಭ ಅಲ್ಲ ಕಣ್ರು ಸಂಸಾರ ಮೇಂಟೈನ್ ಮಾಡೋದು ಅಲ್ಲೂ ಹೇಗ್ ಬೇಕು ಇಲ್ಲೂ ಹೇಗ್ ಬೇಕು ಅವಳು ಮಲ್ಲಿಗೆ ಇವಳು ಪಾರಿಜಾತ ಹಾಳಾದು ಒಳಗಡೆನೆ ಹೋಗ್ತಾ ಇಲ್ಲ ಎಲ್ಲದಕ್ಕೂ ತಪ್ಪು ತಿಳ್ಕೊಂತಿರಲ್ಲ ಊಟ ಒಳಗ ಹೋಗ್ತಾ ಇಲ್ಲ ಅಂದೆ ಯಾವ ನನ್ ಮಗನಿಗೆ ಬೇಕಾಗಿತ್ತು ಈ ಬಾಳು ನನ್ ಕ್ಯಾರೆಕ್ಟ್ರೇ ಸತ್ತೋಯ್ತು ಏನ್ ಮಾಡಕ್ಕಾಗುತ್ತೆ ಸ್ವಾಮಿಗಳು ಹೇಳ್ದಾಗ್ಲೇ ಹುಷಾರಾಗ್ಬೇಕಾಗಿತ್ತು ಯಾರು ಗೊತ್ತೋ ವೈಟ್ಲೆಸ್ ಸತ್ಯ ಹೇಳೋ ನಮ್ ಸ್ವಾಮೀಜಿ ಸುಳ್ಳು ಹೇಳಲ್ಲ ಅಂತ ಸರಿ ನಾನ್ ಬರ್ತೀನಪ್ಪ ಎಲ್ಲಿ ಹೊರಟಿಯ ಇವತ್ತು ಮಂಗಳವಾರ ಅಲ್ವಾ ಹಳ್ಳಿ ಮನೆಯಲ್ಲಿ ಊಟ ಅಯ್ಯೋ ಇವತ್ತು ಬುಧವಾರ ಬುಧವಾರನ ತುಂಬಾ ಥ್ಯಾಂಕ್ಸ್ ಅಪ್ಪ ಜ್ಞಾಪಿಸಿದ್ಕೆ ಇವತ್ತು ಸಿಟಿ ಮನೆಯಲ್ಲಿ ಊಟ ಇಲ್ಲಿ ನಿಲ್ಸಿ ತಗೊಳ್ಳಿ ಅಮ್ಮ ಅಮ್ಮ ನನಗೂ ಕ್ಯಾಂಡಿ ಕೊಡ್ಸು ಬೇಡ ಕಂದ ಅದನ್ ತಿಂದ್ರೆ ಗಂಟ್ಲು ಗೊಬ್ಬರ ಆಗ್ಬಿಡುತ್ತೆ ಸಾಯಂಕಾಲ ಸ್ಕೂಲಿಂದ ಬರ್ತೀಯಲ್ಲ ಆಗ ಒಬ್ಬಟ್ಟು ಮಾಡ್ಕೊಡ್ತೀನಿ ಒಬ್ಬಟ್ಟು ಬಿಟ್ಟು ಬೇರೆ ಏನು ಮಾಡಕ್ ಬರವ ನಂಗೆ ಕ್ಯಾಂಡಿ ಬೇಕು ಹೊಟ್ಟೆ ಮಾಡಿದ್ರೆ ಕೊಡ್ತೀನಿ ನೋಡು ಫಸ್ಟ್ ಕ್ಯಾಂಡಿ ಕೊಡ್ಸು ಆಮೇಲೆ ಏನಾದ್ರು ಕೊಡು ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನನ್ನ ಅಮ್ಮ ಅಂತ ಕರಿಬೇಡ ಆಯ್ತು ಆಂಟಿ ಅಂತ ಕರಿತೀನಿ ಮಾತು ಜಾಸ್ತಿ ಹಚ್ಕೊಣ ಸರಿ ಇಲ್ಲೇ ನಿಂತ್ಕೊಂಡಿರು ನಾನು ಒಳಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಮೇಡಮ್ ನಿಮ್ ಜೊತೆ ಕ್ಲಾಸ್ ಟೀಚರ್ ಮಾತಾಡ್ಬೇಕಂತೆ ಹೌದಾ ಹೌದು ಮೇಡಮ್ ಸುಬ್ಬು ನೀನ್ ಇಲ್ಲೇ ಇರು ನಾನು ಬನ್ನಿ ಅರೆ ಎಲ್ಲಿ ಹೋದ ಇವನು ಗಣಪ ಗಣಪ ಏಯ್ ಏ ಗಣಪ ಬಾರೋ ಇಲ್ಲಿ ನಾನಾ ನೀನೇ ಏಯ್ ಗಣಪ ಕ್ಯಾಂಡಿ ತಿನ್ಬೇಡ ಗಂಟು ಕಟ್ಟತ್ತೆ ಅಂತ ಹೇಳಿದ್ರಿ ಕತ್ತೆ ಮತ್ತೆ ತಿಂತ ಇದೀಯಾ ಆಂಟಿ ಏನ್ ಮಾಡ್ತಾ ಇದ್ರ ಆಂಟಿ ಯಾರನ್ನ ಆಂಟಿ ಅಂತಿದ್ಯಾ ನೀನು ಮಮ್ಮಿ ಈ ಆಂಟಿನ ಹೊಡಿತಿದ್ದಾರೆ ಏಯ್ ಯಾರ ಕಡೆ ತಿರುಗಿ ಮಮ್ಮಿ ಅಂತ ಹೇಳ್ತಾ ಇದೀಯೋ ನಾನು ಕಡೆ ನಿನ್ ಮಮ್ಮಿ ಹಲೋ ಏನ್ ಮಾಡ್ತಿದೀರ ಇನ್ನೊಂದ್ ಸಾರಿ ಕ್ಯಾಂಡಿ ಮುಟ್ಟದ್ರೆ ಏನ್ ಮಾಡ್ತೀನಿ ನೋಡು ಹಲೋ ನನ್ ಮಗಂಗ್ ಯಾಕೆ ಹೊಡಿತಿದೀರ ನಿಮ್ ಮಗನ ಕೈಗೊಂದು ಕ್ಯಾಂಡಿ ಕೊಟ್ಟ ತಕ್ಷಣ ಕಂಡವ್ರ ಮಗ ನಿನ್ ಮಗ ಆಗ್ಬಿಡ್ತಾನಾ ವಾಟ್ ದಿ ಹೆಲ್ ಆರ್ ಯು ಟಾಕಿಂಗ್ ಅಬೌಟ್ ಆರ್ ಯು ಮ್ಯಾಡ್ ಇಂಗ್ಲಿಷ್ ಮಾತಾಡಿದ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ ನನಗೂ ಬರುತ್ತೆ ಏನ್ ಮಾತಾಡ್ತಿದೀರ ಈ ರೀತಿ ಹುಚ್ಚು ಹುಚ್ಚಾಗಿ ಮಿಸ್ಬಿಹೇವ್ ಮಾಡಿದ್ರೆ ಪೊಲೀಸ್ ಕರಿತೀನಿ ಹುಚ್ಚುಚ್ಚಾಗಿ ಮಾತಾಡ್ತಿರೋದು ನೀನು ಮೊದಲು ಪೊಲೀಸ್ನ ನಾನ್ ಕರಿಬೇಕು ರೀ ನನ್ನ ಮಗ 5 ವರ್ಷದಿಂದ ಇಲ್ಲೇ ಓದ್ತಾ ಇದ್ದಾನೆ ಯಾರನ್ ಬೇಕಾದ್ರೂ ಕೇಳಿ ಅಯ್ಯಯ್ಯೋ ಇನ್ನು 5 ಸೆಕೆಂಡು ಆಗಿಲ್ಲ 5 ವರ್ಷ ಮಾಡ್ಬಿಟ್ಯಾ ಇವತ್ತು ಇವನ್ ಫಸ್ಟ್ ಡೇ ಇವತ್ತೇ ಹೀಗಾದ್ರೆ ದೇವ್ರೇ ಗತಿ ಏ ಗಣಪ ಈ ಸ್ಕೂಲೇ ಬೇಡ ಬಾರು ಹೋಗೋಣ ಬಿಡ್ರಿ ಹಲೋ ಈ ಹೆಂಗ್ಸ ನನ್ ಮಗನ ಕದ್ಕೊಂಡು ಹೋಗ್ತಿದ್ದಾಳೆ ಹೆಲ್ಪ್ ಮೀ ಇವ್ ನನ್ನ ಮಗ ಇವಳಿಂದ ನನ್ ಮಗನ್ ಕಾಪಾಡಿ ಗಾಡಿನೇ ಕೊಡಿಸ್ತೀನಿ ನನ್ನ ಅಮ್ಮ ಅಂತ ಕರೆಯೋ ಅಮ್ಮ ನಿಜಾನ ನನಗಿದ ನಂಬೋಕೆ ಆಗ್ತಿಲ್ಲ ನನಗೂ ಅಷ್ಟೇ ಕಾರ್ಬನ್ ಕಾಪಿ ಜೆರಾಕ್ಸ್ ಒಂದೇ ರೂಪ ಎರಡು ದೇಹ ವಾಟ್ ಎ ಮಿರಾಕಲ್ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತಾರೆ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಶಾಕೇ ಆಗ್ಬಿಡ್ತಾರೆ ಸಾರಿ ರೀ ನಿಮ್ ಹತ್ರ ಜಗಳ ಆಡ್ಬಿಟ್ಟೆ ಪರವಾಗಿಲ್ಲ ನಿಮ್ ಜಾಗದಲ್ಲಿ ನಾನು ಇದ್ದಿದ್ರು ಅದನ್ನೇ ಮಾಡ್ತಿದ್ದೆ ನಾನ್ ಪಾರ್ವತಿ ನಾನು ಗಂಗಾ ಯು ಆರ್ ಸೋ ಸ್ವೀಟ್ ನೀವು ತುಂಬಾ ಸ್ವೀಟ್ ನಮ್ಮ ಮನೆಗೆ ನೀವು ಖಂಡಿತ ಬರಬೇಕು ನೀವು ಅಷ್ಟೇ ಥ್ಯಾಂಕ್ಸ್ ನಮ್ ಯಜಮಾನ್ರು ಫಿಲ್ಮ್ ರೈಟರ್ ಅಯ್ಯೋ ನಮ್ಮ ಯಜಮಾನ್ರು ಕೂಡ ಹೌದಾ ಇಬ್ರು ಒಂದೇ ಫಿಲ್ಮ್ ಬರಿತಾ ಇಲ್ಲ ತಾನೇ ಪಾರ್ವತಿ ಪಾರ್ವತಿ ಪರಮೇಶ್ ಇವತ್ತು ಸುಬ್ಬು ಸ್ಕೂಲ್ ಅಲ್ಲಿ ಏನಾಯ್ತು ಗೊತ್ತಾ ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು ಒಬ್ಬ ಹುಡುಗ ಸೇಮ್ ನಮ್ ಸುಬ್ಬು ತರನೇ ಇದ್ದಾನೆ ಓ ನಮ ಶಿವಾಯ ಯಾವನು ಬೇಕು ಈ ಡಬಲ್ ಡೆಕ್ಕರ್ ಬಾಳು ಒಂದೇ ಇಂಜಿನ್ ಎರಡು ಬಾಡಿನ ಏನಂದ್ರೆ ಅದು ಒಬ್ಬ ಹುಡುಗನ ತರ ಇನ್ನೊಬ್ಬ ಹುಡುಗ ಇರಕ್ಕೆ ಹೆಂಗ್ ಸಾಧ್ಯ ಅಂತ ಅಂದೆ ನನಗೂ ಅದೇ ಆಶ್ಚರ್ಯ ಕನ್ನಡಿಯಲ್ಲಿನ ಪ್ರತಿಬಿಂಬ ನನ್ಗೇನು
ಇಡೀ ಸ್ಕೂಲ್ ನವರೆಲ್ಲ ಕಣ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು. ಅಯ್ಯೋ, ನಂದು ಒಂದೇ ಪೆನ್ನು, ಒಂದೇ ಇಂಕು, ಎರಡು ಕತೆ, ಹ್ಯಾಂಡ್ ರೈಟಿಂಗ್ ಮಾತ್ರ ಸೇಮ್ ಆಗೋಯ್ತಲ್ಲ. ಅವರು ನಮ್ಮನೆಗ್ ಬರ್ತಾರೆ, ಆಗ ನೀವೇ ನೋಡಿ ಸುಸ್ತಾಗ್ ಬಿಡ್ತೀರಾ. ಅವ್ರು ಇಲ್ಲಿ ಯಾಕೆ ಬರ್ಬೇಕು? ಅರೆ, ಆ ಹುಡುಗರಿಬ್ರು ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಏನೇ ಆದ್ರೂ ಯಾಕೆ ಎರಡೆರಡು ಆಗ್ತಿದ್ಯಲ್ಲ? ಗಣಪ ಸುಬ್ಬು ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದಾರ? ಗಣಪ, ಆ ಹುಡುಗನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನನಗೇನೆ ಗೊತ್ತು, ನೀನ್ ಹೇಳಿದಾನೆ ಗೊತ್ತಾಗಿದ್ದು. ನಾನು ಇಲ್ಲಿ ಹೇಳ್ದೆ. ನೀನ್ ಹೇಳ್ದೆ ಹೆಂಗೆ ಗೊತ್ತಾಗಬೇಕು? ಆಯ್ತು ಬಿಡಿ, ಅದಕ್ಕೆ ಯಾಕೆ ರೇಗ್ತಿರೋ? ಇಲ್ಲಿ ಬಂದ್ರೆ ಬೋನ್ ಇಡ್ಬೋದು, ಉಲಿ ಬಂದ್ರೆ ಏನ್ ಇಡೋದು? ಮತ್ತೆ 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 ಏನೇ? ನಾನು ಗಂಗಾ ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ. ರೀ, ಈ ವಿಚಾರ ತಿಳಿದಾಗ ಅವಳ ಗಂಡ ಏನ್ ಹೇಳ್ಬೋದು? ಇನ್ನೇನೇ ಹೇಳ್ತಾನೆ ಆಳದವಳೆ, ನಿನಗೆ ಆ ಸ್ಕೂಲೇ ಬೇಕಾಗಿತ್ತೇನೆ ಗಣಪನ್ ಸೇರ್ಸಕ್ಕೆ. ಅದು ತುಂಬಾ ಒಳ್ಳೆ ಸ್ಕೂಲ್ ಅಂತೆ. ಅಲ್ವೇ, ನಿನ್ ಜೈನರ್ ಹೋಗೋ ತಗೊಳ್ ನನ್ ಮಗ ಯಾರೇ? ಅಯ್ಯೋ, ರೋಡ್ ಎಲ್ಲ ಚೆನ್ನಾಗಿತ್ತು ರೀ, ಹಳ್ಳ ದಿಣ್ಣನೆ ಇರ್ಲಿಲ್ಲ. ಅದಕ್ಕೆ ಕಣ, ಹಳ್ಳಿಯವಳೆ ಆಕ್ಸಿಡೆಂಟ್ ಆಗಿದ್ದು, ಇನ್ನು ಬಂದ್ 4 ದಿನ ಆಗಿಲ್ಲ, ಆಗ್ಲೇ ಅಲಿಯಕ್ ಶುರು ಮಾಡ್ಬಿಟ್ಟಿದ್ಯಲ್ಲ, ನಾಳೆ ಎಣ್ಣೆ ಪಾರ್ಟಿ ಕರೆದು ಬಿಡ್ತಾರೆ, ಹೋಗ್ಬಿಡು. ರೀ, ಅವ್ರು ತುಂಬಾ ಒಳ್ಳೆಯವರು ರೀ. ಅಯ್ಯೋ, ಸಿಟಿಲಿ ಇರೋರೆಲ್ಲ ಒಳ್ಳೆಯವ್ರೆ, ನಿನ್ನ ಚೆನ್ನಾಗಿರೋರ್ ಕಂಡ್ರೆ ಮಾತ್ರ ಅದುಮ್ಕೊಂಡ್ಬಿಡ್ತಾರೆ ಕಣೆ. ಏಯ್ ಮುಚ್ಚ ಬಾಯ್ನ, ಯಾಕೋ ಅರ್ಚ್ಕೊಂತ ಇದ್ಯಾ? ನೀನ್ 3 ದಿವಸಕ್ಕೊಂದ್ಸಲ ದಾಸೈನ್ ತರ ಹಿಟ್ಟು ಆ ಚೀಟಿಗೆ ಅಂತ ಬಂದ್ರೆ ಪಾಪ ಅವಳು ಏನ ಮಾಡ್ಬೇಕು? ಅಯ್ಯೋ ಅಮ್ಮ, ಮೆಟ್ರೋ ಕಾಮಗಾರಿ ಮುಗಿಲಿ, ಡೈಲಿ ಬರ್ತೀನಮ್ಮ. ಅಲ್ಲಿ ತನಕ ಮಂಗಳವಾರ ಬುಧವಾರ ಭಾನುವಾರ ಮಾತ್ರ. ಅಯ್ಯೋ, ಯಾಕೆ ಕನ್ಫ್ಯೂಷನ್ ಮಾಡ್ತೀಯಾ? ಮಂಗಳವಾರ, ಗುರುವಾರ, ಶನಿವಾರ. ರೀ, ಅದು ಅಲ್ಲಿ ಎರಡು ಮಕ್ಕಳು ಶಂಕರ್ ಗುರು ಅಣ್ಣವ್ರ ತರ ಒಂದೇ ತರ ಕಾಣ್ತಿದ್ರು. ಶ್ರೀಮಂತ್ರ ಸವಾಸ ಬೇಡ ಕಡೆ. ನಾಳೆ ನಮ್ ಗಣಪ ನಿನ್ ಪಿಕ್ಚರ್ ಅಲ್ಲಿ ಹೀರೋ ಆಗಿ ಸೂಪರ್ ಸ್ಟಾರ್ ಆದ್ಮೇಲೆ ನಾವು ಶ್ರೀಮಂತ್ರ ಆಗಿ ಆಗ್ತೀವಿ. ಇದು ಬೇರೆ ಇದೆಯಾ? ಹಂಗಾರ ಯೋಗರಾಜ್ ಬಟ್ಟನ್ ಕೈನಲ್ಲಿ ಕತೆ ಬರಸ್ಬೇಕು. ಸುಬ್ಬು ಬಾರೋ. ಹಗ್ಗಳು, ಏ ಗಣಪ ಬಾರೋ ಇಲ್ಲಿ. ಆ ಹುಡುಗನ ಇನ್ನೊಂದ್ಸರಿ ಮೀಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು. ಖರಾಬಾಗ ರುಬ್ಬ ಸ್ಕೀಮ್ ಆಗ್ತಾವನಲ್ಲ. ಪ್ರಾಮಿಸ್. ಯಾವ್ದಪ್ಪ ಇದು, ಡಬಲ್ ಡೆಕರ್ ಜೆರಾಕ್ಸ್? ಅದ್ಯಾಕ ಹಾಗೆ ನೋಡ್ತಿದ್ದೀರಾ? ಇವಳೆ, ಇಲ್ಲಿ ಎಷ್ಟು ಆಪಲ್ಗಳಿದಾವೆ? ಇಲ್ಲ, ಒಂದೇ. ಯಾಕೋ ನನಗೆ ಎರಡೆರಡು ಕಾಣಿಸ್ತಾ ಇದಾವಲ್ಲ. ಡಾಕ್ಟರ್ ಹತ್ರ ಹೋಗೋಣವಾ? ಇದು ಡಾಕ್ಟರ್ ಹತ್ರ ವಾಸಿ ಆಗೋ ಕಾಯಿಲೆ ತರ ಕಾಣಿಸ್ತಿಲ್ಲ. ಸುಬ್ಬು, ಸುಬ್ಬು. ಗಣಪ ಬಾರೋ, ಹೇಗ್ ಬಂದೆ? ಡ್ರೈವರ್ ಡ್ರಾಪ್ ಮಾಡಿದ್ರು ಆಂಟಿ. ರೀ, ನಾನ್ ಹೇಳಿಲ್ವಾ ಇವನು ನೋಡಿದ್ರೆ ನಿಮಗ್ ಶಾಕ್ ಆಗತ್ತೆ ಅಂತ? ಅಪ್ಪ, ಅಪ್ಪ, ಇವ್ರನ್ನ ಅಪ್ಪ ಅಂತ ಯಾಕೆ ಕರಿತಿದ್ಯಾ? ಅಪ್ಪ ಅಪ್ಪ ಅಂತ ಕರೀತಾಳೆ. ಏನ್ ಸಖತ್ ಮಾತಾಡತ್ತೆ ಹರೀಶ್ ಮುಂಡೆದು. ಇಬ್ರು ಮಕ್ಕಳು ಒಂಥರ ಇರೋದ್ ಕೇಳಿದ್ದೆ. ಇಬ್ರು ಅಪ್ಪದಿರು ಒಂದೇ ತರ ಇರ್ತಾರ ಕಂದ? ಒಂದೇ ತರ ಅಲ್ಲ, ನೀವು ಅಪ್ಪನೇ. ಹಾಳಾದ್ದು ನನ್ ಮಾತೇ ಕೇಳ್ತಿಲ್ಲ. ಈ ಪ್ರಾರಬ್ಧ ಹೆಗಲಿರಕ್ ಬಂದ್ಬಿಟ್ಟಿದೆ. ಅವ್ವ ಅಂತ ಬಾಯಿ ಮುಚ್ಚು. ಇವ್ನ ನೋಡಿ ನೀನ್ ಕನ್ಫ್ಯೂಷನ್ ಆಗ್ಬಿಡ್ಬೇಡ. ಇವ್ನ ನೋಡಿ ನೀನ್ ಹೆಂಗ್ ಕನ್ಫ್ಯೂಸ್ ಆದೋ, ನನ್ನ ನೋಡಿ ಅವನ ಕನ್ಫ್ಯೂಷನ್ ಆಗ್ಬಿಟ್ಟಿದಾನೆ. ನೋಡೋ ಹೊಸ ಮಗನೆ, ದಾರಿಲಿ ಹೋಗೋರೆಲ್ಲ ಅಪ್ಪ ಅಂತ ಕರಿಬಾರ್ದು, ಅಂಕಲ್ ಮಾಮ ಅಂತ ಕರಿಬೇಕು. ನಿನಗೂ ಏನಾದ್ರು ಈ ಹಣ್ಣು ಎರಡೆರಡು ಕಾಣಿಸುತ್ತಾ? ಕಾಣಿಸ್ತಾ ಇಲ್ವಾ? ಇನ್ಮೇಲೆ ಕಾಣಿಸುತ್ತೆ. ಈ ಹೆಣ್ಣು ತಗೋ, ಈ ಜ್ಯೂಸ್ ಕುಡಿ. ಇನ್ಮೇಲೆ ದಾರಿಲಿ ಹೋಗೋರೆಲ್ಲ ಅಪ್ಪ ಅಂತ ಕರಿಬಾರ್ದು, ಆಮೇಲೆ ನಿಮ್ ಮಮ್ಮಿಗೆ ಟ್ರಬಲ್ ಮಾಡ್ಬಿಡ್ತಾರೆ. ಅರ್ಥಾಯ್ತಾ? ನೀವು ಕನ್ಫ್ಯೂಷನ್ ಆಗ್ಬೇಡಿ. ತುಂಬಾ ಒಳ್ಳೆ ಹುಡುಗ ಸ್ಮೆಲ್ಲು. ಇವತ್ ಗಣಪ ಹೇಳ್ದ ಏನಂತಲ್ಲ ಜ, ಸುಬ್ಬು ಅಪ್ಪನು ನಿಮ್ ತರ ಇದಾರಂತೆ. ಏನಿದು ಇವತ್ ಎರಡನೇ ಆಶ್ಚರ್ಯ, ಎರಡೆರಡು ಪ್ರಾಡಕ್ಟ್, ಒಂದೇ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗೋಯ್ತಾ? ನೀನ್ ಯಾಕೆ ಗುರಾಯಿಸ್ತಾ ಇದ್ಯಾ ಧರಣಿಗರಪ್ಪ ಸಂಜಾತೆ? ನಾನು ಅಲ್ಲೊಂದ್ ಮನೆ ಮಾಡ್ಕೊಂಡು ಇಲ್ಲೊಂದ್ ಮನೆ ಮಾಡ್ಕೊಂಡಿರೋ ದಾಸೈನ್ ತರ ಕಾಣಿಸ್ತಿದೀನ? ನೀನ್ ಹ್ಯಾಕ್ ಕಾಣಿಸ್ತಾ ಇದೆಯೋ ನಿನಗೆ ಗೊತ್ತು, ನನಗಂತೂ ನೀನು ಕಳ್ಳನ್ ತರನೇ ಕಾಣಿಸ್ತಾ ಇದ್ಯಾ. ಬೆಳಗಿಂದ ಅವಳು ಅಳ್ತಾವಳೆ, ನನಗಷ್ಟೇ ಗೊತ್ತು. ಆ ತಾಳಿ ಭಾಗ್ಯ ಸೀರಿಯಲ್ ಅಲ್ಲೂ ಹೀಗೆ ಆಗುತ್ತೆ. ಅಯ್ಯೋ, ಈ ಹಾಳಾದ ಹೆಂಗಸರುಗಳು ಟಿವಿಗಳನ್ನ ನೋಡಿ ಕೆಟ್ಟು ಕೆರಾಡ್ದೋಗ್ಬಿಟ್ಟವ್ರೆ. ನೀನ್ ಯಾಕೆ ಟಿವಿನ ನೋಡ್ತೀಯ? ಕಣ್ಣು ಹಾಳು, ತಲೆನೂ ಹಾಳು, ರಿಯಲ್ ಲೈಫ್ ನ ರಿಯಲ್ ಲೈಫ್ ಜೊತೆ ಸೇರಿಸ್ಬಿಟ್ರೆ ಚೋಚೋ ಬಾತ್ ಆಗೋಗ್ಬಿಡ್ತೀಯ ಕಣೆ. ಏಯ್ ಬರಲಿ, ಬರಲಿ. ಸಿನಿಮಾ ಹೀರೋಯಿನ್ಗಳ ತರ ಮನೇಲೆಲ್ಲ ಕನ್ನಡಕ ಹಾಕೋತಿಯಲ್ಲ. ನೀನ್ ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ದೆ, ನೀನ್ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ತಪ್ಪು. ಇದೇನ್ ಚಿತ್ರ? ಚಿತ್ರ ಅನ್ನೋಲ್ಲ, ರೂಪ ತರ ಅನ್ನೋಲ್ಲ. ನನ್ನ ಮಗನೇ, ಕರೆಕ್ಟ್ ಆಗಿ ಕಕ್ಕ ಮಾಡಿ ಬಂಬ್ ಸ್ಟೋರ್ಗೆ ಹೋಗೋ. ಬಾಂತ್ಯ ಹೋಗೋ ಅಂತೀಯ? ನೀನೇನ್ ಲೂಸಾ? ಅಯ್ಯೋ, ಕೈ ಹಾಕ್ ನೋಡ್ತೀಯ? ಹಾರ್ಟ್ ನೋಡಿ ಮಾ, ಏನೇ ಹೇಳು, ಬೇಜಾರ್ ಮಾಡ್ಕೊಂಡ್ರು ಸಖತ್ತ ಕಾಣಿಸ್ತೀಯ. ಬಾ ಮ್ಯಾಂಟಿಸ್ ಹೋಗೋಣ. ಸದಾಶಿವಂಗೆ ಯಾವಾಗ್ಲೂ ಅದೇ ಧ್ಯಾನ. ಸದ್ಯ ಬಚಾವಾದೆ
ನಿಮ್ಮಪ್ಪನ ಕೈಲಿ ಅದೇ ತರ ಚಿತ್ರ ನೋಡ್ದ ಮಕ್ಕಳಿರಲ್ಲವ್ವ ಮನೆ ತುಂಬ ನನಗನ್ಸುತ್ತೆ ನಮ್ಮಪ್ಪ ಮತ್ತೆ ನಿಮ್ಮಪ್ಪ ಇಬ್ರು ಒಬ್ರೆ ಅಂತ ನಮ್ಮಪ್ಪ ಸುಳ್ಳೇಳಲ್ಲ ಕಣ ನಮ್ಮ ಅಪ್ಪನ ಬಗ್ಗೆ ನಾನು ಹಂಗೆ ಅನ್ಕೊಂಡಿದ್ದೆ ಈಗ ಡೌಟ್ ತರ್ತಾ ಇದೆಯೋ ಇದ್ ನಿಜ ಆದ್ರೆ ನಮ್ಮಮ್ಮ ಸೊತ್ತೇ ಹೋಗ್ಬಿಡ್ತಾಳೆ ಅಪ್ಪ ಅಂದ್ರೆ ಅಷ್ಟಿಷ್ಟ ಅವಳಿಗೆ ಇದು ನಿಜ ಆದ್ರೆ ನಮ್ಮ ನಮ್ಮ ಅಪ್ಪನ ಸಾಯಿಸೇ ಬಿಡ್ತಾಳೆ ಅಪ್ಪ ಅಂದ್ರೆ ಅಷ್ಟಿಷ್ಟ ಅವಳಿಗೆ ನಾವಿವಾಗ ಏನಾದ್ರೂ ಮಾಡ್ಲೇಬೇಕು ಏನ್ ಮಾಡೋದು ನನ್ನ ಹೆಂಡತಿ ಕೈಲಿ ಕೆರ್ದಲ್ ಓಡಿಸೋ ಸ್ಕೀಮ್ ಏನಾದ್ರು ಆಗ್ತಾವ್ರ ದಂಡಿಗೆ ಎದರಿಲ್ಲ ದಾಳಿಗೆ ಎದರಿಲ್ಲ ದಾಸೇನ್ ಗಳಗಂಟೆ ಎದುರಂಗ ಆಗ್ಬಿಡ್ತಲ್ಲ ಬಾಳು ಪಾರ್ವತಿ ನಿಜವಾಗ್ಲೂ ನನಗೆ ಡ್ರೆಸ್ ಇಷ್ಟನೇ ಇಲ್ಲ ಗೊತ್ತಾ ಗಣಪದ ಒಂದೇ ಹಠ ಸ್ಕೂಲ್ ಅಲ್ಲಿ ಎಲ್ಲರೂ ಸ್ಟೈಲ್ ಆಗಿ ಬರ್ತಾರೆ ನೀನು ಸ್ಟೈಲ್ ಮಾಡು ಅಂದ ಹೇಗಿದೆ ಈ ಡ್ರೆಸ್ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ ಥ್ಯಾಂಕ್ ಯು ನಿಮ್ಗೆ ಗಣಪತ್ ಫಾದರ್ ಎಷ್ಟು ವರ್ಷದಿಂದ ಪರಿಚಯ ಚಿಕ್ಕ ವಯಸ್ಸಿನಿಂದ ನಿನಗೆ ಸುಬ್ಬ ಫಾದರ್ ಎಷ್ಟು ವರ್ಷದಿಂದ ಪರಿಚಯ ಹಿಂದಿನ ಜನ್ಮದಿಂದ ಓ ಅಂತ ನಿಮ್ದು ಜನ್ಮಾಂತರದ ಸಂಬಂಧ ಅವ್ರು ಹೇಳಿದ್ ನಾ ಕೇಳ್ದ ಗಣಪ ನಮ್ಮ ಅಪ್ಪ ಹಿಂದಿನ ಜನ್ಮದಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಇವಳು ಯಾಕೆ ಬರ್ತಾಳೆ ಈ ಮನೆಗೆ ಲಂಗ ಚಿ ಗಂಗಾ ಗಂಗಾ ಓ ಅವ್ರು ಬಂದ್ರು ಓ ಮೈ ಗಾಡ್ ಇವ್ರು ಪರಮೇಶ್ ತರನೇ ಇದಾರಲ್ಲ ಗಂಗಾ ಕಳ್ಳ ನಮ್ಮ ಮಕ್ಕಳು ಇಬ್ರು ಮೋದಿ ಜೆರಾಕ್ಸ್ ಇದ್ದಂಗ ಅವರಲ್ಲ ಇದ್ರ ಗಣಪ ಯಾರು ಸುಬ್ಬಾರು ಗಾ ಸೋ ಏನ್ ಮಾಡ್ತಾ ಇದ್ದೀರಾ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ದೀನಿ ನಿಂದೇನೆ ಗೆಟಪ್ ಗಣಪ ಹಠ ಮಾಡ್ದ ಏ ನಿನ್ನ ಶೋಕಿಗೆ ಗಣಪನ ಹೆಸರು ಹೇಳ್ಬೇಡ ಆದ್ರೂ ಸಖತ್ತಾಗಿ ಕಾಣಿಸ್ತಾ ಇದ್ಯಾ ಅಂದ್ರೆ ನನ್ಗೇನ್ ಬೇಜಾರ ಇಲ್ಲ ಇಲ್ಲೇ ಇವ್ರೆ ನನ್ನ ಫ್ರೆಂಡ್ ಪಾರ್ವತಿ ನಮಸ್ಕಾರ ಮೇಡಮ್ ಅವರೇ ನನ್ ಮಗ ಗಣಪ ಹೇಳ್ದ ಅವನ್ ಫ್ರೆಂಡ್ ಸುಬ್ಬು ಇದಾನಲ್ಲ ಅವ್ರ ಅಪ್ಪ ಸೇಮ್ ನಂತರನೇ ಇದಾರಂತೆ ಕೇಳ್ಬಿಟ್ಟು ನಂಬಕ್ ಆಗ್ಲೇ ಇಲ್ಲ ನಿಲ್ ಬಂದ್ ನೋಡಿದ್ರೆ ಆಶ್ಚರ್ಯ ಆಗೋಯ್ತು ಜೊತೆಗೆ ಡಿಸ್ಟರ್ಬ್ ಆಯ್ತು ಅಲ್ಲ ನಿಮ್ಗೆ ಡಿಸ್ಟರ್ಬ್ ಅಯ್ಯೋ ಹಂಗಂದ್ರೆ ನಮ್ ಸಿನಿಮಾ ಭಾಷೆಯಲ್ಲಿ ಕನ್ಫ್ಯೂಷನ್ ಅಂತ ಕಣೆ ಹಾಗೇನೆ ಮೇಡಮ್ ಅವರೇ ನಿಮ್ಮಿಬ್ಬರನ್ನು ನೋಡೋಣ ಅಂತ ಬಂದೆ ಜೊತೆಗೆ ನಿಮ್ ಯಜಮಾನರು ಕೂಡ ನನ್ ಟೈಪೇ ಇದಾರಂತಲ್ಲ ಅವ್ರನ್ನು ನೋಡೋಣ ಅಂತ ಆಸೆ ಒಳ್ಳೇದಾಯ್ತು ಸೈಡ್ ಬಾರೆ ಮೇಡಮ್ ಅವರೇ ನಿಮ್ ಯಜಮಾನರು ಕೂಡ ನನ್ನಂಗೆ ಇದಾರಂತೆ ಹೌದು ಏನ್ ಆಶ್ಚರ್ಯನಪ್ಪ ನಿಬ್ಬು ಎರಡು ಅನ್ಕೊಂಡೆ ಪೆನ್ನು ಎರಡಾ ಏನೋ ಅವ್ರನ್ನ ನೋಡ್ಬೇಕು ಅಂತ ಆಸೆ ಆಗೋಬಿಟ್ಟಿದೆ ಕರೀರಿ ಅವ್ರನ್ನ ಸರ್ ಸರ್ ಅವ್ರ ಮನೇಲಿ ಇಲ್ಲ ರೀ ನಿನಗೆ ಹೆಂಗ್ ಗೊತ್ತೆ ಇವ್ರೇ ಹೇಳಿದ್ದು ನೋಡಿ ಎಂತ ಸಮಯದಲ್ಲಿ ಬಂದಿನಿ ನೋಡೋಣ ಅಂತ ಬಂದೆ ಅವರೇ ಸಿಗ್ಲಿಲ್ವೇ ಪರವಾಗಿಲ್ಲ ಬಿಡಿ ತೊಂದ್ರೆ ಇಲ್ಲ ಇನ್ನೊಂದ್ ಸರ್ತಿ ಮೀಟ್ ಮಾಡಿದ್ರೆ ಇವಾಗ ಆಫೀಸ್ ಅಲ್ಲಿ ಇರ್ತಾರೆ ಫೋನ್ ಅಲ್ಲಿ ಹೌದಲ್ಲ ಫೋನ್ ಅಲ್ಲೇ ಮಾತಾಡಿ ನಿನ್ಗೆ ಯಾಕೆ ಅಷ್ಟು ಉತ್ಸಾಹ ನನಗೂ ಇಂಟ್ರೆಸ್ಟ್ ರೀ ಆಕ್ಷನ್ ನನ್ ಹಿಂದೆ ಬರಬೇಡ ಅಂತ ಎಸ್ ಸತಿ ಹೇಳೋ ನೀನು ಯಾರ್ ಬಂದ್ ಫೋನು ಹಲೋ ಪರಮೇಶ್ ನಾನ್ ಪಾರ್ವತಿ ಪಾರ್ವತಿ ನಾನೇ ನಿನ್ನ ಫೋನ್ ಮಾಡ್ಬೇಕು ಅಂತ ಇದ್ದೆ ಏನ್ ಸಮಾಚಾರ ನನ್ ಫ್ರೆಂಡ್ ಗಂಡನ್ ಬಗ್ಗೆ ಹೇಳಿದ್ನಲ್ಲ ಹೀಸ್ ಜಸ್ಟ್ ಲೈಕ್ ಯು ಅವ್ರಿಗೆ ಹಲೋ ಹೇಳಿ ಸರ್ ನಮಸ್ಕಾರ ಸರ್ ಏನೋ ಮಾಡ್ತೀರಾ ಸರ್ ನೀವು ಸರ್ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಸರ್ ನಿಮ್ ಫ್ಯಾಮಿಲಿನ ನೋಡೋಣ ಅಂತ ಬಂದಿದ್ದೆ ಸರ್ ಅದರಲ್ಲೂ ನಿಮ್ ಮಗ ಸಖತ್ತಾಗವನೇ ಸರ್ ಎರಡು ನಿಮಗೆ ಸೇರಿದ್ದು ಈ ತರ ಡೌ ಮಾಡದಿದ್ರೆ ನೀ ಸರಿಯಾಗಿ ಸಿಗಾಕೊಳ್ತಾ ಇದ್ದೆ ಲೋ ಪರ್ಮಿ ಈ ಪ್ರೊಡ್ಯೂಸರ್ ಪೇಮೆಂಟೇ ಕೊಟ್ಟಿಲ್ಲ ಕಣೋ ಒಂದ್ ಸರ್ವೆ ಸಾಲ ಕೊಡೋ ಯಾರ ನೋಡ್ಕೊಂತಾರ ಬಿಡಿ ಲೋ ಅಮ್ಮನಿಗೆ ವಿಪರೀತ ಜ್ವರ ಕಣೋ ಬರ್ಬೇಕಾದ್ರೆ ಸರ್ ಲೋ ನನ್ ತಂಗಿ ಗಣ್ಣಡಕ್ ಹೋಗ್ಬೇಕಣೋ ಯಾರು ತಡ್ಕೊಂಡು ಹೋಗ್ತಾರೆ ಬಿಡಿ ಸರ್ ನನ್ ಮಗನೇ ಇನ್ನೊಂದ್ಸಲ ನನ್ ಕೈ ಸಿಕ್ಕು ಸರಿಯಾಗಿ ಮಾಡ್ತೀನಿ ಸರ್ ನೆಕ್ಸ್ಟ್ ಟೈಮ್ ತಮ್ಮನ್ ಭೇಟಿ ಮಾಡ್ತೀನಿ ಸರ್ ತುಂಬಾ ಸಂತೋಷ ಸರ್ ಬಾಯ್ ನಮಸ್ಕಾರ ಸರ್ ತಗೊಳ್ಳಿ ಅಲ್ಲ ಐದೇ ನಿಮಿಷದಲ್ಲಿ ವರ್ಷನ್ ಗಟ್ಲೆ ಫ್ರೆಂಡ್ಸ್ ತರ ಮಾತಾಡ್ಬಿಟ್ಟಿ ಹೌದೌದು ಒಂದೇ ತರ ಇದ್ದೀವಲ್ಲ ಒಂದೇ ಫೇಸ್ ಒಂದೇ ವಾಯ್ಸ್ ಉಸಿರಲ್ಲಿ ಬೆರ್ತ್ ಬಿಟ್ಟಿದೀವಿ ತುಂಬಾ ಸ್ವೀಟ್ ನಿಮ್ ತರನೇ ಬರ್ತೀವಿ ಮೇಡಮ್ ಅವರೇ ನೋಡಿ ನೀನು ಖುಷಿನಲ್ಲಿ ಮೈ ಮರೆತು ಬಿಟ್ಟಿಯ ಗಣಪನ್ ಕರ್ಕೊಂಬ ಪೆದ್ದು ತರ ಸುಬ್ಬು ಕರ್ಕೊಂಬ ಬಿಟ್ಟಿಯ ಬರ್ಲ ಬರ್ತೀನಿ ಮೇಡಮ್ ಅವರೇ ಜಸ್ಟ್ ಒಂದ್ ಲೆಗ್ ಮಿಸ್ ಗಣಪ ಹೋಗೋಣ ಟೌನ್ ಆದಾರೇನು ಶಿವ ವಿಲೇಜ್ ಆದಾರೇನು ಶಿವ ಅನಿಸ್ತಾ ಇದೆ ಹಳ್ಳಿಲಿ ಇದ್ದಾಗ ಮೂರ್ ತಿಂಗಳಿಗೆ ಒಂದ್ಸರಿ ಬರ್ತಿದ್ರಿ ಆದ್ರೆ ಇಲ್ಲಿ ಎರಡು ದಿನಕ್ಕೆ ಒಂದ್ಸತಿ ಬರ್ತೀರಾ ಬೆಳಿಗ್ಗೆ ಸುಸ್ತಾಗಿ ಬಂದಿರ್ತೀರಾ ರಾತ್ರಿ ಓಡ್ತೀರಾ ಒಂದು ಹೋಟ್ಲ ಇಲ್ಲ ಒಂದು ಏನೇ ಚಿನ್ನ ನೈಟ್ ಎಲ್ಲ ಅರ್ಗಿಣಿ ಇದ್ದಂಗಿರ್ತ್ಯಾ ಡೇ ಆದ್ರೆ ರೈಸ್ ಆಗ್ತೀಯಾ
ಅಪ್ಪ ನೀನೇನ್ ರೈಟ್ರಾ ಇಲ್ಲ ವಾಚ್ಮೆನ್? ಎಷ್ಟೋ ಮಾತಾಡ್ತೀಯ, ಮುಚ್ಚು ಬಾಯಿ. ಯುವರ್ ಮಮ್ಮಿ. ಅವನು ಸರಿಯಾಗಿ ಹೇಳ್ತಾವನೆ. ಏನೆ ನೀನು ಇವನ್ ತರಾನೆ ಮಾತಾಡ್ತಿದ್ಯಾ? ಬರೆಯೋರೆಲ್ಲ ರಾತ್ರಿ ಹೊತ್ತೆ ಬರೀತಾರ? ಸಿನಿಮಾದವ್ರ ಬಗ್ಗೆ ನಿನಗೇನೇ ಗೊತ್ತು ನನ್ ಚಿನ್ನ? ಸಿನಿಮಾದವರು ಪ್ರೋಗ್ರಾಮ್ ಹಾಕೋದು ರಾತ್ರಿ ಹೊತ್ತು, ಪ್ರೊಡ್ಯೂಸರ್ಗೆ ಟೋಕನ್ ವರ್ಕೌಟ್ ಆಗೋದು ರಾತ್ರಿ ಹೊತ್ತು, ಡೈರೆಕ್ಟರ್ಗಳು ಅಂತ ಐಡಿಯಾ ಮಾಡೋದು ರಾತ್ರಿ ಹೊತ್ತು. ನಾನು ಒಬ್ಬ ಬೇಡ ಅಂದ್ರೆ ಯಾರು ನನ್ ಮಾತು ಕೇಳ್ತಾರೆ ನನ್ ಚಿನ್ನ? ಏನೇ ಮಾಡ್ಲಿ ಗಂಗು, ಒಂದು ಕೆಟ್ಟ ಸ್ಕ್ರಿಪ್ಟ್ ನ ಬರೆದು ಸಿಕ್ಕಾಕೊಂಡ್ಬಿಟ್ಟಿದೀನಿ. ಅರ್ಧ ಡೇ ಎಫೆಕ್ಟ್, ಅರ್ಧ ನೈಟ್ ಎಫೆಕ್ಟ್. ಸ್ವಲ್ಪ ಏನಾದ್ರೂ ಯಾಮಾರದ್ರೆ ಕೆರೆದೇಟ್ ಬಿಡೋ ಪ್ರೋಗ್ರಾಮ್ ಇದೆ. ಹಾಗಾಗಿ ಆ ಸ್ಕ್ರಿಪ್ಟ್ ನ ಚೆನ್ನಾಗಿ ಬರೆದ ಬಿಟ್ಟು ಹ್ಯಾಪಿ ಎಂಡಿಂಗ್ ತರ ನಾವೆಲ್ಲ ಒಟ್ಟಿಗೆ ಇದ್ಬಿಡೋಣ. ಈಗಲೂ ಎಲ್ಲ ಒಂದಾಗಿ ಇದ್ದೀವಲ್ಲ. ಅಯ್ಯೋ ಅಮ್ಮ, 24 ಗಂಟೆನೂ ಒಂದಾಗಿರಲ್ವಲ್ಲ, ಅದಕ್ಕೆ ಹಂಗಂದೆ. ಈ ನಡುವೆ ಅಂತೂ ನಿನ್ ಬಗ್ಗೆ ನನಗೆ ಅನುಮಾನ ಬರಕ್ ಶುರುವಾಗಿದೆ. ನಿನಗೇನಮ್ಮ, ನನ್ ಬಗ್ಗೆ ನನಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ಅಂತ ಬರ್ಲ ಬರ್ಲ. ಎಲ್ಲೋ ಇತ್ತು ನನ್ ಶೂ. ಅಪ್ಪ ಅಪ್ಪ, ನೀ ಶೂ ರೆಡಿ ಮಾಡಿದೀನಪ್ಪ? ಯಾಕೋ ಖುಷಿಗೆ. ಆಹಾ, ನಿನ್ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂತ ನನಗೆ ಅನುಮಾನ ಆಗ್ಬಿಟ್ಟಿದೆ. ಹಲೋ ಸುಬ್ಬು, ನನ್ ಕೆಲ್ಸ ನಾನ್ ಮಾಡಿದೀನಿ. ಗುಡ್ ಗುಡ್, ನಂದು ನಾನ್ ಮಾಡ್ತೀನಿ. ಅಪ್ಪನ್ ಸೂಕ್ಯಾಗಡೆ ಚಿತ್ರ ಮಾರ್ಕ್ ಮಾಡಿದೀನಿ, ಅವ್ರು ಬಂದ್ ಕೂಡ್ಲೇ ಅದನ್ನ ಚೆಕ್ ಮಾಡ್ತೀನಿ. ಹುಷಾರು, ಒಂದ್ ವೇಳೆ ನಿಮ್ಮಪ್ಪನ್ ಸೂಕ್ಯಾಗಡೆ ನಾ ಅಪ್ಪನ್ ಶೂ ಮಾರ್ಕ್ ಇದ್ರೆ ಅವ್ರಿಬ್ರು ಒಂದೇ ಅಂತ. 2-in-1. ಬಾಯ್ ಬಾಯ್ ಕಣೋ. ಏ ಸುಬ್ಬು, ಹೋಗ್ ಮಲ್ಕೋ. ಅವರು ಅದೆಷ್ಟೊತ್ತಿಗೆ ಬರ್ತಾರೋ ಏನೋ. ಅಮ್ಮ, ಅವ್ರ ಹತ್ರ ಇಂಪಾರ್ಟೆಂಟ್ ಕೆಲ್ಸ ಇದೆಯಮ್ಮ. ಸುಬೆ ಡ್ಯಾಡಿ, ಡ್ಯಾಡಿ ಬಂದ್ರು. ಬಂದ್ಬಿಟ್ಟೆ ಕಣ. ಅಂತೂ ಬಂದ್ರಲ್ಲ. ಯಾಕೆ ಬರ್ಬಾರ್ದಾಗಿತ್ತಾ? ಅದ್ ಯಾಕ್ರಿ ಹಾಗೆ ಉಲ್ಟಾ ಮಾತಾಡ್ತೀರಿ? ನೀನ್ ಯಾಕೆ ಉಲ್ಟಾ ಪ್ರಶ್ನೆ ಕೇಳ್ತೀಯಾ? ನನ್ ಕಷ್ಟ ನನಗ್ ಗೊತ್ತು. ಎರಡೆರಡ್ ಕಡೆ ಕೆಲ್ಸ, ಒಂದ್ ಕಡೆ ಸಿನಿಮಾ, ಒಂದ್ ಕಡೆ ಆಫೀಸು, ಒಂದ್ ಕಡೆ ನೋಡೋದು, ಒಂದ್ ಕಡೆ ಬರೆಯೋದು. ಅಷ್ಟ್ ಕೆಲ್ಸ ಯಾಕ್ ಮಾಡ್ತೀರಾ? ಕಟ್ಕೊಂಡ್ಮೇಲೆ ಮಾಡ್ಲೇಬೇಕು. ನಿಮ್ಗ್ ಯಾರ್ ಮಾಡು ಅಂತ ಹೇಳಿದ್ದು? ಕೆಲ್ಸ ಮಾಡಕ್ಕೆ 45 ಜನ ಎಂಪ್ಲಾಯೀಸ್ ಇದಾರೆ. ರಾತ್ರಿ ತುಂಬಾ ಲೇಟ್ ಆಗಿ ಬರ್ತೀರಾ, ಬೆಳಗ್ಗೆ ಸೂರ್ಯ ಹುಟ್ಟಕ್ ಮುಂಚೆನೆ ಹೊರಟೋಗ್ತೀರಾ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ, ಸಾಕಾಗ್ ಹೋಗಿದೆ. ಎರಡು ಜಡೆಯನ್ನು ಎಳೆದು ಕೇಳಿದೆನು, ಇಬ್ರಲ್ಲಿ ಯಾರೆಂದು. ಏನೋ ಬಗ್ ನೋಡ್ತಾ ಇದ್ಯಾ? ನಿಮ್ ಶೂಸ್. ಏನಾಯ್ತಾ ಶೂ ಅಲ್ಲಿ? ನಾನೇ ತೆಗಿತೀನಿ. ಯಾಕೆ ನನ್ ಕೈ ಇದೆಯಲ್ಲ. ನಮ್ ಟೀಚರ್ ಹೇಳಿದ್ರು ಅಪ್ಪ ಅಮ್ಮನ್ ಕಾಲ ಹತ್ರ ಹೆವನ್ ಇರುತ್ತಂತೆ. ಅಪ್ಪ ಅಮ್ಮನ್ ಕಾಲಲ್ಲಿ ಯೌವನನ? ಅಲ್ಲ ಡ್ಯಾಡಿ, ಹೆವನ್ ಅಂದ್ರೆ ಸ್ವರ್ಗ. ತಗಿಲ ಡ್ಯಾಡಿ, ನಿಧಾನಕ್ ಬಕ್ಕೊಂತ ತೆಗಿ. ಏನ್ರಿ ಆಶ್ಚರ್ಯ, ಒಬ್ಬ ನನ್ ಮಗ ಶೂನ ಹಾಕ್ತಾನೆ, ಇನ್ನೊಬ್ಬ ನನ್ ಮಗ ಬಿಸ್ತಾನೆ. ಈ ಶೂ ಇಂದ ನಾನ್ ಏನಾದ್ರೂ ತಗಲಾ ಕೊಡೋ ಪ್ರೋಗ್ರಾಮ್ ಇದೆಯಾ? ಏನೋ ಗುರಾಯಿಸ್ತಾ ಇದ್ಯಾ? ಏನೋ ಏನೂ ಇಲ್ಲ ಅಂತ ವಾಯ್ಸ್ ನ ರೈಸ್ ಮಾಡ್ತಾ ಇದ್ಯಾ? ವಾಯ್ಸ್ ಫೇಸ್ಗೂ ಸಿಂಕ್ ಆಗ್ತಾ ಇಲ್ಲ, ಏನ್ ವಿಷಯ? ಶೂ ಬಿಚ್ಚದ, ನೋಡ್ದ, ಅವಾಸ್ ಆಗ್ದ, ರೇಟ್ ಹೇಳ್ದ, ರಂಗಾಯಣವರೆಗೂ ತರ ಎಕ್ಸ್ಪ್ರೆಷನ್ ಬೇರೆ ಕೊಟ್ಟ, ಸಿಂಕ್ ಆಗ್ತಿಲ್ವೇ? ಹಾಯ್ ಸುಪ್ಪು ಡಿಯರ್. ಹಾಯ್ ಅಪ್ಪ. ನೀನ್ ಯಾಕೋ ಅಪ್ಪ ಅಂತ ಕರಿತ್ಯಾ, ಅಂಕಲ್ ಅಂತ ಕರಿಯೋ? ಡ್ಯಾಡಿ, ನೀವು ಇಬ್ರಲ್ಲ ಒಬ್ರೇ ಅಂತ ನಾವಿಬ್ರು ಕಂಡಿಡ್ದ್ಬಿಟ್ವಿ. ಏನ್ ಹೇಳ್ತಾ ಇದ್ರು ತಬಳ ನನ್ ಮಕ್ಳ? ಅವತ್ತು ನೀವು ನಮ್ಮನೇಲಿ ಇದ್ದಾಗ ಸುಬ್ಬು ಬರ್ದಿದ್ ಚಿತ್ರ ನಿಮ್ ಕೈಗೆ ಹೆಂಗ್ ಬಂತು? ನಿನ್ನೆ ಗಣಪ ಅವ್ರಪ್ಪನ್ ಶೂ ಅಲ್ಲಿ ಮಾಡಿದ್ ಮಾರ್ಕು, ನಿಮ್ ಶೂ ಅಲ್ಲಿ ಹೆಂಗ್ ಬಂತು? ನೀವು ಇಬ್ರೆಲ್ಲ ಒಬ್ರೇ ಇಲ್ಲ ಕಣ್ರೋ, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದೀರಾ. ನೀವು ತಪ್ಪ ಮಾಡ್ತಾ ಇದೀರಾ. ನೀವಾಗ ನೀವೇ ನಮ್ಮ ಮಮ್ಮಿ ಹೇಳಿದ್ರೆ ಸರಿ, ನಮ್ಮಮ್ಮಂಗೂ ಕೂಡ ಹೇಳಿಲ್ಲ ಅಂದ್ರೆ ಬಿಡಿಸ್ತೀವಿ. ಮಕ್ಕಳಲ್ಲ ಬ್ಯಾಕಲ್ ಫೈಯರ್. ಎಂತ ಮಕ್ಕಳು ನೆತ್ತಿದ್ಯೋ ಮಕ್ಕಳ? ಅವು ಪೆಟ್ರೋಲ್ ಬಾಂಬು. ಪರ್ಮಿ, ನಿನ್ನ ಮಕ್ಕಳ ಇಟ್ಕೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡ್ಬೋದ ಕಣ. ಒಂದು ಬಲ್ಲನ ಮಗ, ಇನ್ನೊಂದು ತರಗಣ ಮಗ. ಪಿಕ್ಚರ್ ನಾವೇ ತಂದ್ ಮಾಡಿದ್ದು. ಮುಚ್ಚರೋ ಬಾಯ್ನ, ತಮಾಷೆ ಮಾಡ್ಕೊಂಡು ಲಿಮಿಟ್ ಬೇಕು. ನನ್ ದಾಡಿನಲ್ಲಿ ಇರುವೆ ಹೋಗಿದೆ ಅಂತ ಬಂದ್ರೆ ಚಡ್ಡಿನಲ್ಲಿ ಜೇನೋಣ ಬಿಡ್ತಾವ್ರೆ. ಹೆಂಡತಿಗಳಿಗೆ ಹಾ ಹಾ ಅಂತ ಹೊಡೆದ್ ಬುದ್ಧಿ ಹೇಳ್ಬೋದು ಕಣೋ, ಆದ್ರೆ ಮಕ್ಕಳಿಗೆ ಒಡಿಯಕ್ ಆಗಲ್ಲ ಕಣ್ರೋ. ಯಾಕಂದ್ರೆ ಅವೆಲ್ಲ ನಾನು ಎತ್ತು ಕುಡಿಗಳು. 5,000 ಕೇಳಿದ್ರೆ 50 ತರ ಆಟ ಆಡದೆ ತಮ್ಮ ಎದೆ ಮೇಲೆ 10,000 ಕೂರಿಸ್ತೀವಿ. ಏನಾದ್ರೂ ಮಾಡಿ ವೈಲೆನ್ಸ್. ಒಬ್ಬ ಹಿರಣ್ಯ ಕಶ್ಮಿಗೆ 2 ಪ್ರಹ್ಲಾದನ ಕಂಬ ಒಡಿರು ಅಂದ್ರೆ ಏನಾದ್ರೂ ಮಾಡ್ರು. ಕಕ್ಕ ರಸ್ತೆನ ಕಬ್ಬನ್ ಪಾರ್ಕ್ ಮಾಡ ಸಿನಿಮಾದವ್ರಿಗೆ ಇದ್ ಯಾವ ಸವಾಲು? ಕೂಲ್ ಪರ್ಮಿ ಕೂಲ್. ಒಬ್ರು ಮನೆ ಲೈಟ್ ಇಂದ ಇನ್ನೊಬ್ರ ಮನೆ ಗ್ಯಾಸ್ ಸ್ಟೌ ಅಂಟ್ಸಣ. ನೀನ್ ಏನಾದ್ರೂ ಅಂಟ್ಸು, ಆದ್ರೆ ನೀನ್ ಇಡ್ತಿಲ್ಲ ಕೆಟ್ಟ ಫ್ರೇಮು, ಹಂಗ್ ಮಾತ್ರ ಇಡ್ಬೇಡಪ್ಪ.
ಡೋಂಟ್ ವರಿ, ನಾನು ಇಡೋ ಫ್ರೇಮ್ಗೆ ರೋಬೋ ರಜನಿಕಾಂತ್ ಸೆಟ್ ಆಗ್ಬೇಕು. ಇದಂಗೆ ಮೇಡಮ್ ಅವರೇ, ನೀವು ಪಾರ್ಟಿಗೆ ಬರ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡ್ಬಿಟ್ರಿ. ನಿಮ್ ಯಜಮಾನರು ನಾವು ಪಾರ್ಟಿನಲ್ಲಿ ಕುಡಿದ್ವಿ, ತಿಂದ್ವಿ, ಮಜಾ ಮಾಡಿದ್ವಿ. ನಾವಿಬ್ರು ಸೇರಿದ ಹಬ್ಬ ಹೆಂಗಿತ್ತು ಅಂದ್ರೆ ಸಿನಿಮಾ ಸ್ಕೋಪ್ ತರ ಇತ್ತು. ನಮ್ಮಿಬ್ರು ವಾಯ್ಸ್ ಡಿಟಿಎಸ್ ಎಫೆಕ್ಟ್ ಅಲ್ಲಿ ಇತ್ತು. ನಿಜವಾಗ್ಲೂ ಮುಚ್ಚೆ ಬಾಯಿ ಎಲ್ಲದಕ್ಕೂ ಅಡ್ಬಾಯಿ ಹಾಕೊಂಡು ನಾನೇನ್ ರೀಲಾ ಬಿಡ್ತಾ ಇದೀನಿ. ಮೇಡಮ್ ಅವರೇ, ಎಲ್ಲದಕ್ಕೂ ದೊಡ್ಡ ತಮಾಷೆ ಏನ್ ಗೊತ್ತಾ, ನಾವು ನಾಲ್ಕು ಜನ ಆಗೋಗ್ಬಿಟ್ವಿ. ನಾಲ್ಕು ಜನ ಹೌದು, ಮತ್ತೆ ರೆಕಾರ್ಡಿಂಗ್ ಮಾಡ್ಬೇಕಾರೆ ಆ ವಿಡಿಯೋನಲ್ಲಿ ಇಬ್ರು ನಾವಿಬ್ರು, ನಾಲ್ಕು ಜನ ಆಗ್ಲಿಲ್ವಾ? ಅದಕ್ಕೆ ಆ ವಿಡಿಯೋಗ್ರಾಫರ್ಗೆ ಮನೆಯವರಿಗೆ ಸ್ವಲ್ಪ ತೋರಿಸ್ಕೊಂಡ್ಬರ್ತೀನಿ, ಡಿವಿಡಿ ಮಾಡ್ಕೊಡಪ್ಪ ಅಂದ್ರೆ ಕೊಟ್ಟಿದ್ದಾನೆ. ಆಗ್ಲಾ? ಹಾ ಶೋ ರೀ, ಬೇಗ ಹಾಕ್ರಿ, ತಡ್ಕೊಳೆ ಹಾಕ್ತೀನಿ. ವೆರಿ ಗುಡ್, ನೀವ್ ಅಲ್ಲಿ ಹೋಗೋವಾಗ ವಿಡಿಯೋ ಕ್ಯಾಮ್ರಾ ಅವ್ರನ್ನ ಕರ್ಕೊಂಡಿದ್ದ. ಮೇಡಮ್ ಅವರೇ, ನಿಮ್ ಮಗ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ನೀವು ಜೇಮ್ಸ್ ಬಾಂಡ್ ಪಿಕ್ಚರ್ ಜಾಸ್ತಿ ನೋಡ್ತೀರಾ? ಶೆರ್ಲಾಕ್ ಹೋಮ್ಸ್ ತರ ಆಡ್ಬೇಡಿ, ಸುಮ್ನೆ ನೋಡಿ. ಅಯ್ಯೋ ಏನ್ರಿ ನೀವು, ಮೈ ಗುಡ್ನೆಸ್, ನಿಮ್ ಮಗ ಸುಬ್ಬು ನಿಮ್ ಮೇಲೆ ಡೌಟ್ ಬೀಳ್ತಾನ? ಹೂನ್ರೀ, ಅಷ್ಟೇ ಅಲ್ರಿ, ಅವ್ನ್ ಏನ್ ಡೌಟ್ ಗೊತ್ತಾ, ನಾನು ನಾನಲ್ವಂತೆ, ನೀವು ನಾನಂತೆ. ಹೇಳ್ತಾನೆ ನಿನ್ನ ಗ್ರಹಚಾರನ ಬಿಡಿಸಿ ನಿನ್ನ ಸೀಕ್ರೆಟ್ ಓಪನ್ ಮಾಡ್ತೀನಿ ಅಂತ. ವೆರಿ ಗುಡ್. ಈ ಕಾಲದ ಹುಡುಗರು ಇದಾರಲ್ಲ, ಬಹಳ ಚುರುಕು. ಹೌದೌದು, ನಾವ್ ಇಬ್ರು ಹೀಗೆ ಕುತ್ಕೊಂಡು ಮಾತಾಡ್ತಿದ್ರೆ ಮೆಣಸಿನಕಾಯಿ ಇಟ್ಕೊಂಡಂಗ ಆಗ್ಬಿಡುತ್ತೆ ಅವ್ರಿಗೆ. ಅಯ್ಯೋ ಏನ್ ಕಾಮಿಡಿ ಇದು. ಶೆರ್ಲಾಕ್ ಹೋಮ್ಸ್ ಅವ್ರೆ, ಈಗ ಏನ್ ಹೇಳ್ತೀರಿ? ಹೇಳಕ್ಕಲ್ಲ, ತೋರ್ಸಕ್ ಇಷ್ಟ ಪಡ್ತೀವಿ. ಗಣಪ ಏನೋ ತೋರಿಸ್ತೀನಿ ಅನ್ಬಿಟ್ಟು ಶಂಕರ್ ಗುರು ಸಿಡಿ ತೋರಿಸ್ತಿದ್ರಿ. ಶಂಕರ್ ಗುರು ಅಲ್ಲಿ ರಾಜ್ಕುಮಾರ್ಗೆ ಇಬ್ರು ಮಕ್ಳು, ಆದ್ರೆ ರಾಜ್ಕುಮಾರ್ ಇಬ್ರ ಮೊದಲಾದ ಸುಗಸುಗಾರ ಅಲ್ಲಿ ವಿಷ್ಣುವರ್ಧನ್ ಇಬ್ರು ಇದಾರೆ, ಆದ್ರೆ ವಿಷ್ಣುವರ್ಧನ್ ಇಬ್ರ. ಇಟ್ರಲ್ಲಪ್ಪ ಬಾಂಬು. ಅದು ನಿಮ್ಮಪ್ಪ ತುಂಬಾ ಬಿಸಿ, ನಾನು ತುಂಬಾ ಫ್ರೀ, ಅದಕ್ಕೆ ಇಬ್ರು ಮೀಟ್ ಮಾಡಕ್ ಆಗ್ಲಿಲ್ಲಪ್ಪ. ಮೇಡಮ್ ಅವ್ರೆ, ನಿಮ್ ಪರಮೇಶ್ ಹೇಳಿ. ಪರಮೇಶ್? ಅದು ಡೀಪ್ ಅಲ್ಲಿ ಫ್ರೆಂಡ್ಶಿಪ್ ಆಗೋಯ್ತಲ್ಲ, ಅದಕ್ಕೆ ಹಾಗೆ ಕರೆದು ಬಿಟ್ಟೆ. ನೆಕ್ಸ್ಟ್ ಟೈಮ್ ನಾವಿಬ್ರು ಡೈರೆಕ್ಟ್ ಆಗಿ ಮೀಟ್ ಮಾಡ್ಕೋತೀವಿ. ನಿಮ್ ಹುಡುಗರು ಈಗ ಆಡ್ತಿದಾರಲ್ಲ, ಆ ಆಟ ಮುಂದಕ್ ನಾವ್ ಆಡ್ತೀವಿ ಅಂತ ಹೇಳ್ಬಿಡಿ. ಗುರುಗಳೇ, ನಾನು ಪ್ರಹ್ಲಾದ ಪುತ್ರರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಕಂಬ ಹೊಡ್ಕೊಂಡ್ ಬಂದು ನಗೋ ನರಸಿಂಹಂತರ ನಗ್ತಿದ್ರಲ್ಲ, ಇದನ್ನೆಲ್ಲ ತೊಂದ್ರೆ ಅನ್ಕೊಂಡ್ರೆ ಹೇಗಪ್ಪ? ಏನ್ ಮಾಡೋದು ಗುರುಗಳೇ, ನನ್ನ ದೇಹದ ಕೆಳಭಾಗ ಓವರ್ ಆಕ್ಟಿವ್, ಮೇಲ್ಭಾಗ ಅಂಡರ್ ಆಕ್ಟಿವ್. ನಿಮ್ಮ ನಗುವಿನ ಅರ್ಥವನ್ನ ಬಿಡಿಸಿ ಹೇಳ್ಬಿಟ್ರೆ ನಾನು ಧನ್ಯನಾಗ್ತೀನಿ. ಇದೆಲ್ಲ ಟ್ರೈಲರ್, ನಿಜವಾದ ಸಿನಿಮಾ ಇನ್ ಮುಂದೆ ಸ್ಟಾರ್ಟ್ ಆಗತ್ತೆ. ಗುರುಗಳೇ, ಮಟನ್ ಪಲಾವ್ ಅಲ್ಲಿ ಆಗಲ್ಕಾಯಿ ಪಲ್ಯ ಐಟಂಗ್ ಮಾತಾಡ್ತಾ ಇದೀರಲ್ಲ ಗುರುಗಳೇ, ನನ್ನ ಜೀವನನೇ ದೊಡ್ಡ ಭೂಕಂಪ ಆದಂಗ್ ಆಗೋಬಿಟ್ಟಿದೆ. ಒಂದ್ ಕಡೆ ಡಿಸ್ಕವರಿ ಚಾನಲ್, ಒಂದ್ ಕಡೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್, ಎರಡನ್ನು ಒಟ್ಟೊಟ್ಟಿಗೆ ಹುಟ್ಟಿಸ್ಬಿಟ್ಟಿದ್ದೀನೋ ಅನಿಸ್ತಿದೆ. ಮುಂದೆ ಇನ್ನೇನ್ ಬರುತ್ತೆ ಗುರುಗಳೇ? ಗುರುಗಳೇ, ಇವನ್ ಬಾಳಲ್ಲಿ ಸುನಾಮಿ ಚಂಡಮಾರುತ ಬರೋ ಸಾಧ್ಯತೆ ಬರೋದನ್ನ ಈಗಲೇ ಹೇಳಿದ್ರೆ ಏನ್ ಚಂದ, ಅದು ಬಂದ ಮೇಲೆ ಗೊತ್ತಾಗತ್ತೆ. ಏನು ಈ ಸ್ವಾಮಿಗಳು ಹಿಂಗ್ ಇಂಟರ್ವಲ್ ಇಕ್ತಾವ್ರೆ? ಪರಮೆ ಪಾರ್ವತಿ, ನೀನಿನ್ನು ಸಿಂಗಾಪುರಲ್ಲೇ 7 ದಿವಸದಿಂದ ಇದೀಯ ಅಂತ ತಿಳ್ಕೊಂಡಿದ್ದಾಳೆ. ಅಕಸ್ಮಾತ್ ಪರಮೇಶ್ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಪರಮಿ ಎಲ್ಲಿ ಹೋಗ್ಬೇಕು? ಹೌದಲ್ವಾ? ನೋಡು ಅದೇ ಡೋಕೋಮೋನ ಏರ್ಟೆಲ್ ಅಂತ. ಯಾವ ನನ್ ಮಗನ ಗೊತ್ತು, ಇನ್ನ 2-in-1 ಹಾಕೋಬೇಕು. ಹಲೋ, ಇವತ್ ನಿಮ್ಗೊಂದ್ ಸರ್ಪ್ರೈಸ್. ಏನೇ? ಇವತ್ ನಾನು ಎಲ್ಲಿದ್ದೀನಿ ಹೇಳಿ ನೋಡೋಣ. ಅಂದ್ರೆ ತರ ಮನೆಯಲ್ಲ ಅಲ್ಲ, ನನ್ ಫ್ರೆಂಡ್ ಪಾರ್ವತಿ ಮನೆ. ಬೇಗ ಬಂದ್ರೆ ಇಲ್ಲಿಂದಾನೆ ಹೊರಡೋಣ. ವಾಸ್ನಿ, ದರಿದ್ರ ನನ್ ಜೀವನದ ಸ್ಕ್ರೀನ್ ಪ್ಲೇನ ತಗೊಂಡ್ ಹೋಗ್ಬಿಟ್ಟು ಅಮೀರ್ ಖಾನ್ ಕೈಗೆ ಏನಾದ್ರು ಕೊಟ್ಬಿಟ್ರೆ ಆಸ್ಕರ್ ಹೊಡ್ಕೊಂಡ್ ಬಂದ್ಬಿಡ್ತಾನೆ ಕಣೋ. ಹಳೋದ್ ಬ್ರಹ್ಮ, ನನ್ನ ಹಣೆ ಬರೋಣ ಪೆನ್ ಅಲ್ಲಿ ಬರ್ದಿಲ್ಲ ಕಣೋ, ತುರೆ ಮನೇಲಿ ಬರ್ದಿದ್ದಾನೆ. ಓಕೆ 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 ಫೈನ್. ಗಂಗಾ, ಸಿಂಗಾಪುರ್ ಫ್ಲೈಟ್ ಲ್ಯಾಂಡ್ ಆಗಿದೆಯಂತೆ, ಇನ್ನೇನ್ ಬಂದ್ಬಿಡ್ತಾರೆ. ಗಂಗಾ ಗಂಗಾ ಗಂಗಾ, ಪಾರ್ವತಿ ನಮ್ಮ ಮನೆಯವ್ರು ಬಂದೇ ಬಿಟ್ರು. ಒಬ್ಬರು ಬಂದ ಮೇಲೆ ಇನ್ನೊಬ್ರು ಹೋಗ್ಲೇಬೇಕಲ್ವಾ? ಬಾ ಹೋಗೋಣ. ಹೊರಟೇ ಬಿಟ್ರಾ? ಹೌದು, ಗೋವಾನಲ್ಲಿ ಹೊಸ ಪಿಕ್ಚರ್ ಡಿಸ್ಕಶನ್, 15 ದಿನ ಬರಕ್ ಆಗೋದೇ ಇಲ್ಲ. ನೋಡ್ ನೋಡು ಹೊಸ ಏನಪ್ಪ ಕಾರ್ಬನ್ ಕಾಪಿಗಳ, ಏನ್ ಮಾಡ್ತಾ ಇದ್ರಿ? ಒಬ್ಬರ ಬುಕ್ ಇಂದ ಇನ್ನೊಬ್ರು ಕಾಪಿ ಹೊಡಿತಿದ್ರಾ? ನಾವು ಕಾಪಿ ಮಾಡ್ತಾ ಇಲ್ಲ, ಮ್ಯಾಪ್ ಮಾಡ್ತಾ ಇದೀವಿ. ನಂದು ಸಿಂಗಾಪುರ್ ಮ್ಯಾಪ್, ನಂದು ಗೋವಾ ಮ್ಯಾಪ್. ಇಬ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಾರೆ, ಒಬ್ಬನ್ ತಡ್ಕೊಳ್ಳೋದೇ ಕಷ್ಟ. ಗಂಗಾ ನೀನ್ ನಿಧಾನಕ್ ಬಾ, ನಾನು ಹೊರಟ್ಬಿಡ್ತೀನಿ. ಬರ್ತೀನಿ ಪಾರ್ವತಿಜಿ ಅವರೇ. ನಮಸ್ಕಾರ. ಪರ್ಮಿ ಅವರೇ,
ಪ್ಲೀಸ್ ಇನ್ ಹತ್ತು ನಿಮಿಷ ಕಾಯ್ರಿ, ಅವ್ರು ಬಂದ್ಬಿಡ್ತಾರೆ. ಕಾಯ್ಬೋದಾಗಿತ್ತು. ಪ್ರಾಬ್ಲಮ್ ಏನಪ್ಪ ಅಂದ್ರೆ ಏರ್ಪೋರ್ಟ್ ರೋಡ್ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವೇನಾದ್ರೂ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಹೋಗೋದ್ ಲೇಟ್ ಆಗೋಬಿಟ್ರೆ ಪ್ರೊಡ್ಯೂಸರ್ ಹಾಕೊಂಡು ರುಬ್ಬಿಡ್ತಾರೆ ಮೇಡಮ್ ಅವ್ರೆ, ಅಲ್ವೇನ್ರಪ್ಪ ಕೇಳಿ. ಹೌದು ಮಮ್ಮಿ, ಇವ್ರು ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಹೆಂಗ್ ಒಳಗಡೆ ಬರೋದು? ಕೆಟ್ಟ ಮಕ್ಳ ಏನ್ ಮಾತಾಡ್ತಿದ್ರು? ನಮ್ಮಪ್ಪ ಹೊರಗಡೆ ಹೋಗ್ತಾರೆ, ಇವ್ರಪ್ಪ ಆಗಿ ವಾಪಸ್ ಬರ್ತಾರೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ. ಏನ್ ಪಾರ್ವತಿಜಿ, ಈ ತರಲೆ ನನ್ನ ಮಕ್ಕಳು ಮಾತ್ ಕಟ್ಕೊಂಡು ಯಾಕೆ ಕನ್ಫ್ಯೂಷನ್ ಆಗ್ತಿದ್ರಿ? ಈ ಕನ್ಫ್ಯೂಷನ್ ಸಮ್ಟೈಮ್ಸ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಅಲ್ಲ, ಎವ್ರಿ ಟೈಮ್. ನೀವ್ ಇಲ್ಲೇ ಸ್ವಲ್ಪ ಹೊತ್ತು ಕಾಯ್ರಿ. ಗಂಗಾ ಗಂಗಾ, ಎದ್ದೇಳು ಮಂಜುನಾಥನ ಎರಡನೇ ಅಂಡ್ರ ತರ ಮಾತಾಡ್ತಾ ಇದ್ದೇಲೆ, ನನ್ನ ಹೊಟ್ಟೆ ಪಾಡೇನೆ. ನಿಮ್ಮನ ಜೀವನ ಪೂರ್ತಿ ಇಲ್ಲೇ ನಿಂತು ಕಾಯ್ರಿ ಅಂತ ಹೇಳಿಲ್ವಲ್ಲ, ಹತ್ತು ನಿಮಿಷ ಅಷ್ಟೇ. ಅಯ್ಯೋ ಅದಾದ್ರೆ ಆದ್ರೆ ಹೋಗ್ತಿರೋದು ಏರೋಪ್ಲೇನ್ ಅಲ್ಲಿ ಅಲ್ವಲ್ಲ, ಕಾರಲ್ಲಿ ತಾನೆ, ಯಾವಾಗ ಹೊರಟ್ರು ಆಗುತ್ತೆ. ಅಯ್ಯೋ ಗಂಗಾ, ನೈಟ್ ಟೈಮ್ ಗಾಡಿ ಡ್ರೈವ್ ಮಾಡಕ್ ಆಗಲ್ಲ ಕಣೆ. ಅವರಿಬ್ರು ಯಾಕ್ರೆ ಇರೋದು? ಅವರೇ ಓಡಿಸ್ಲಿ. ಅವನಿಗೆ ಡ್ರೈವಿಂಗ್ ಬರಲ್ಲ ಕಣೆ. ಓ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರಲ್ಲೋ, ಈ ನನ್ ಮಕ್ಕಳಿಗೆ ನೈಟ್ ಡ್ರೈವಿಂಗ್ ಅಂದ್ರೆ ಅಲರ್ಜಿ ಕಣೆ. ಹೌದಾ? ಏನಾಗುತ್ತೆ? ಇವರು ಬಕ್ಕಂತ ಆಮ್ಲೆಟ್ ಹಾಕ್ಬಿಡ್ತಾರೆ. ಹಾಗಿದ್ರೆ ಬೆಳಗ್ಗೆ ಹೋಗಿ. ಅರ್ಮಿ ಅವರೇ, ನೀವ್ ತುಂಬಾ ಕಾರಣಗಳನ್ನ ಹುಡುಕ್ತಾ ಇದ್ದೀರಾ ಅನ್ನಿಸ್ತಿದೆ. ದಯವಿಟ್ಟು ಹತ್ ನಿಮಿಷ ಕಾಯ್ಲೇಬೇಕು, ಅವ್ರು ಬಂದ್ಮೇಲೆ ಎಲ್ರೂ ಕುತ್ಕೊಂಡು ಮಾತಾಡ್ತಾ ಎಂಜಾಯ್ ಮಾಡೋಣ. ಹಾ ಬೈ ಹಾ, ನನಗೂ ಹಂಗ ಅನ್ನಿಸ್ತಾ ಇದೆ. ಆದ್ರೆ ಈ ನನ್ ಮಕ್ಳಿಗೆ ಟೈಮೇ ಇಲ್ಲ ಅಲ್ವೇ. ಅರ್ಧ ಗಂಟೆ ಕಾಯ್ಬೋದು ಅನ್ಸುತ್ತೆ, ಒಟ್ಟಿಗೆ ಎಂಜಾಯ್ ಮಾಡೋ ಅಂತ ಹೇಳ್ತಿದ್ರಲ್ಲ. ಈಗಾಗಲೇ ಪಿಕ್ಚರ್ ಹತ್ತು ತಿಂಗಳು ಲೇಟ್ ಆಗ್ಬಿಟ್ಟಿದೆ. ಇನ್ನು ಹತ್ತು ನಿಮಿಷ ಲೇಟ್ ಆದ್ರೆ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಯಾರು ಹೇಳಲ್ಲ. ನೋಡಿ, ಮಕ್ಕಳ ಸಂಶಯನ ದೂರ ಮಾಡೋದು ತಂದೆ ಅದೊಂದು ಕರ್ತವ್ಯ. ಅಯ್ಯೋ ಗಂಗಾ, ನಮ್ಮಿಬ್ರು ಮಧ್ಯ ಮಕ್ಕಳನ್ನ ತರಬೇಡ ಕಣೆ, ಇದು ನನ್ನ ಕೆರಿಯರ್ ಪ್ರಶ್ನೆ. ಯಾರು ಅಡ್ಡ ಬಂದ್ರು ನಾನು ಹೋಗೇ ಹೋಗ್ತೀನಿ, ಇಲ್ಲ ಅಂದ್ರೆ ನನ್ನ ಪರ್ಮಿನೇ ಇಲ್ಲ. ನೀವೀಗೇನಾದ್ರೂ ಹೊರಗೆ ಹೋದ್ರೆ ನನ್ನ ಮಗನ ಮೇಲೆ ಆಣೆ. ಹೇಯ್, ಮಕ್ಕಳ ಮೇಲೆ ಯಾಕೆ ಆಣೆ ಇಡ್ತಿದ್ಯಾ? ನೀವು ಒಂದೇ ಸಮ ಹಠ ಮಾಡ್ತಿದ್ದೀರಲ್ಲ ಅದಕ್ಕೆ. ಇನ್ನೊಂದ್ಸರಿ ಮಕ್ಕಳ ಮೇಲೆ ಏನಾದ್ರು ಆಣೆ ಇಟ್ರೆ ಏನ್ ಮಾಡ್ತೀರಾ? ಇಲ್ಲೇ ಕುತ್ಕೊಂಡು ಕಾಯ್ತೀನಿ ಕಾಯ್ತೀನಿ. ಅಪ್ಪ ನೀವು ಕಾಯ್ರಿ, ಪಾರ್ಲಿಮೆಂಟ್ ಅಲ್ಲಿ ವುಮೆನ್ಸ್ ಬಿಲ್ ಪಾಸ್ ಆದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲೈಂಗಿಕ ಕಿರುಕುಳ ಅಂತ ಒಳಗಡೆ ಹಾಕ್ಬಿಡ್ತಾರೆ. ಕಾಯ್ರಿ, ಕಾಯ್ತೀನಿ, ಉದ್ಕೋತೀನಿ. ಸ್ವಲ್ಪ ಕಿರಿಕಾದ್ರೆ ಮನೆ ಮುಂದೆ ಸ್ಮೋಕ್ ಬಿಡೋ ಪ್ರೋಗ್ರಾಮ್ ಇದೆಯಲ್ಲ, ತಗಲಾಕೊಂಡ್ರೆ ಹೆಂಗ್ ಎಸ್ಕೇಪ್ ಆಗೋದು? ಎಲ್ಗೋದ್ಲು? ನನ್ನಿಷ್ಟು ಪರೀಕ್ಷೆ ಮಾಡ್ಬೇಡ ತಂದೆ, ಬರ್ಲಿ. ಏನ್ ಹುಡುಗಿರೋ, ತಲೆಯಲ್ಲಿ ಬುದ್ಧಿನೇ ಇಲ್ಲ. ಇನ್ನೊಬ್ಬ ಎಲ್ಲಿಂದ ಬರಕ್ ಸಾಧ್ಯ? ನಾನು ಯಾರು ಅಂತ ನಿನ್ ಗೊತ್ತಿಲ್ವಾ? ನಾನು ಪರಮೇಶ್, ಹಂಗೆ ಅವನಲ್ಲ ಪಾರ್ವತಿ ಗಂಡ, ಈ ಮನೆ ಯಜಮಾನ. ಪಾರ್ವತಿ ಪಾರ್ವತಿ ಪಾರ್ವತಿ, ನನ್ನನ್ನು ಈ ಮನೆಯಲ್ಲಿ ಯಾರು ಅಂತ ಕೇಳ್ತಿದ್ದಾನೆ. ಇದಕ್ಕಿದ್ದಂಗೆ ಏನಾಯ್ತು ಈ ಪರ್ಮಿಗೆ? ಏಯ್, ನಾನು ನಿನ್ ಜೊತೆ ತಮಾಷೆ ಮಾಡ್ತಿಲ್ಲ, ಕೇಳಿದಕ್ಕೆ ಸೀರಿಯಸ್ ಆಗಿ ಉತ್ತರ ಕೊಡು. ಓಕೆ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಇದು ಒಳ್ಳೆ ಮಜಾ ಇದೆ. ನನ್ನ ಹೆಂಡತಿ ನನ್ನ ಮಗ ಇರೋ ನನ್ನ ಮನೆಗೆ, ನಾನ್ ಬರ್ದೆ ಬೇರೆ ಯಾರೇ ಬರ್ಬೇಕು? ಅಯ್ಯೋ ಲೇ, ಇದು ನನ್ ಮನೆ, ಅವರು ನನ್ನ ಹೆಂಡತಿ ಮಕ್ಕಳು. ನಾಟಕ ನಾನು ನಿಲ್ಸಿ ಇಲ್ಲಿ ಯಾಕೆ ಬಂದಿದ್ದೆ ಬಗಳ ಲೇ?
ಮಿಸ್ಟರ್ ಪರ್ಮ ಹೇಳು, ನಿಮ್ಗೇನಾದ್ರು ಉಚ್ಕಿ ಚಿಡಿದಿದೆ ಅಂತ. ಪಾರ್ವತಿ ಪಾರ್ವತಿ ಡಾರ್ಲಿಂಗ್, ಅಯ್ಯಯ್ಯೋ ನನ್ನ ಮುಂದೆನೆ ನಾನು ನಿಂತಿನ ಡಾರ್ಲಿಂಗ್ ಅಂತ ಕರಿತಾವನೆ, ನನ್ನ ಮಗನೇ ಸಾಯಿಸಾಕ್ ಬಿಡ್ತೀನಿ. ಮೈಂಡ್ ಯೋರ್ ಲ್ಯಾಂಗ್ವೇಜ್, ಯಾರನ್ನ ಬೈತಿರೋದು ಗೊತ್ತಾ ನಿಮ್ಗೆ? ಬೈಯೋದನ್ನ ಬಿಟ್ಬಿಡು ಪಾರ್ವತಿ, ಇವನು ಈಗ ಹೇಳದ್ನಲ್ಲ ಛೆ, ನಂಗೆ ಹೇಳೋದಕ್ಕೆ ಆಸೆ ಆಗುತ್ತೆ. ಐ ನಿನ್ಗೇನ ಧೈರ್ಯ ಇದ್ರೆ ಇವಳು ಮುಂದೆ, ನಿನ್ನ ಹೆಂಡತಿ ಮಕ್ಕಳು ಮುಂದೆ ನೀನ್ ಏನ್ ಹೇಳಿದೆ ಅದನ್ನ ರಿಪೀಟ್ ಮಾಡೋ. ಹೇಳಿ ಯಾಕೆ ಹಾಗೆ ನಿಂತ್ಬಿಟ್ರಿ? ಗಂಗಾ, ಪಾರ್ವತಿ, ಪರಮಿ ಪರಮೇಶ ಇಬ್ರು ಒಂದೇ, ನಿಮ್ಮಿಬ್ರು ಗಂಡ ನಾನು. ನಿಲ್ಸಯ್ಯ ಸಾಕು, ಮನೆಗೆ ಬಂದವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿದೆ, ಬಾಲ ಬಿಚ್ಚಿದ್ರೆ ಆಚೆ ಬಿಸಾಕೋದು ಗೊತ್ತಿದೆ. ಮೇಡಮ್, ನಾನು ಇವನ್ ಏನಾದ್ರೂ ಮಾಡೋದಕ್ಕೆ ಮುಂಚೆ ಮೊದ್ಲು ಇವನ್ನ ಕರ್ಕೊಂಡು ಆಚೆ ಹೋಗಿ. ಹೋಗಿಲ್ಲ ಆದ್ರೆ ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ? ನನ್ನ ಮಗನೇ ಪಾರ್ವತಿ, ಇವನು ನಕ್ಲಿ ಡೇಂಜರಸ್ ನನ್ ಮಗ, ನನ್ನ ವೀಕ್ನೆಸ್ ಅರ್ಥ ಮಾಡ್ಕೊಂಡು ಈ ಮನೆನ ಎನ್ಕ್ಯಾಶ್ ಮಾಡ್ಕೊಡಕ್ ಬಂದಿದ್ದಾನೆ. ನೋಡಿ, ನಿಮ್ಮ ಮೈ ಸರಿ ಇಲ್ಲ ಅಂತ ಕಾಣುತ್ತೆ. ಮುಚ್ಚೆ ಬಾಯಿ, ಎಲ್ಲ ಸರಿ. ಈ ಉಸಿರು ಒಡ್ಡಿ ಬಣ್ಣನ ಬೈಲ್ ಮಾಡದೆ ಹೋದ್ರೆ ಮೈ, ಮನೆ, ಮನ್ಸು ಎಲ್ಲ ಹಾಳಾಗೋಗ್ಬಿಡುತ್ತೆ. ಮೇಡಮ್, ಹದ್ಮೀರ್ ಮಾತಾಡ್ತಿದ್ದಾನೆ, ಇನ್ನೊಂದು ವರ್ಡ್ ಏನಾದ್ರು ಎಕ್ಸ್ಟ್ರಾ ಮಾತಾಡ್ದ ಅಂದ್ರೆ ಪೊಲೀಸ್ ನ ಕರಿಬೇಕಾಗುತ್ತೆ. ಓಹೋ, ಕಳ್ಳನೆ ಪೊಲೀಸ್ ಕರೀತಾನ? ಕರೀರಿ ಕರೀರಿ, ಏನ್ ಭಯನ? ನೀವು ಕರೆದಿದ್ರೇನು, ನಾವೇ ಕರಿತೀವಿ. ಇನ್ಸ್ಪೆಕ್ಟರ್, ಇವನೇ ಪರಮಿ, ಇವನೇ ಪರಮೇಶ್, ಈ ಇಬ್ಬರು ಹೆಂಗಸರಿಗೂ ಇವನೇ ಗಂಡ. ಅಷ್ಟೇ ಅಲ್ಲ, ನಮ್ ಸಿನಿಮಾಗೆ ರೈಟರ್ ಕೂಡ ಇವನೇ. ಓ, ನೀವು ಸಿನಿಮಾದವರ? ಖಂಡಿತ ಸರ್, ವಾಸನೆ ಬರ್ಲಿಲ್ವಾ? ಬಂತು. ಈ ಫ್ರಾಡ್ ನನ್ನ ಮಗ ನಮ್ ರೈಟರ್ ಜಾಗಕ್ಕೆ ಬಂದು ನಿಂತ್ಕೊಂಡು ನಾನೇ ಅವನು ಅಂತಿದ್ದಾನೆ. ನೀವು ಫಟಾಫಟ್ ಅಂತ ಇವನು ಒದ್ದು ಓಡಿಸಿದ್ರೆ ನೀವು ಡ್ರೆಸ್ ಹಾಕೊಂಡಿದ್ದಕ್ಕೂ ಸಾರ್ಥಕ. ಫಟಾಫಟ್? ಯೇಸ್. ಈ ಅಷ್ಟ್ ಜೊತೆ ಹುಡುಗಾಟ ಆಡ್ಬೇಡ, ಅರ್ಥ ಆಯ್ತಾ? ಆಯ್ತು. ಇವನೇ ಅವನು ಅಂತ ಗ್ಯಾರಂಟಿ ಕೊಡ್ತೀಯ? ಗ್ಯಾರಂಟಿನ ಮತ್ತೇನೋ ಗೊತ್ತಿದೆ ಅಂತ ಬೇರೆ ಹೇಳದೆ? ಗೊತ್ತಿತ್ತು, ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಇಷ್ಟಕ್ಕೂ ಇವನು ಅವನಿಗೆ ಚೆನ್ನಾಗಿ ಪರಿಚಯ, ಇವನೇ ಡೈರೆಕ್ಟರ್, ಇವನೇ ಅವನ ಕರ್ಕೊಂಬಂದಿದ್ದು. ಅದು ಹೌದು, ಅವನ ರೈಟರ್ ಅಂತ ಗೊತ್ತು, ಈ ಮ್ಯಾಟರ್ ಬಗ್ಗೆ ಗೊತ್ತಿಲ್ಲ. ಅವನ ರೈಟಿಂಗ್ ಬಗ್ಗೆ ಗ್ಯಾರಂಟಿ ಇದೆ, ವೆಡ್ಡಿಂಗ್ ಬಗ್ಗೆ ಗ್ಯಾರಂಟಿ ಇಲ್ಲ. ಅದು ಅಲ್ಲದೆ ಅವನು ಪರಿಚಯ ಆಗಿರೋದು 4-5 ವರ್ಷದಿಂದ ಅಷ್ಟೇ. ಇನ್ಸ್ಪೆಕ್ಟರ್ ಸರ್, ಆಕ್ಚುಲಿ ನೋಡಿ, ಒಂದ್ ನಿಮಿಷ, ನೀವೇ ಪರಮೇಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ನೀವೇ ಇನ್ಸ್ಪೆಕ್ಟರ್ ಯಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಯಶ್, ಈ ಯಶ್ ಹತ್ರ ಆಟ ಆಡಬೇಡ, ಕೇಳೋದಕ್ಕೆ ಮಾತ್ರ ಉತ್ತರ ಕೊಡಬೇಕು. ನಿನ್ನ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ತುಂಬಾನೇ ಇದೆ. ಇವಳು ನಾನು ಪ್ರೀತಿ ಮಾಡೋ ಸಮಯದಲ್ಲಿ ನಾನು ಡಾಲರ್ಸ್ ಕಾಲೋನಿ ಹತ್ರ ರೂಮ್ ಮಾಡಿದ್ದೆ. ಅದಲ್ಲದೆ ನಮ್ಮ ಶೂಟಿಂಗ್ ಲೊಕೇಶನ್ ಅವಾಗವಾಗ ಬಂದು ಈಕೆ ನನ್ನ ಭೇಟಿ ಮಾಡ್ತಾ ಇದ್ಲು. ರೈಟ್, ಅಷ್ಟೆಲ್ಲ ಆಗ್ಬೇಕು. ನನ್ನ ಪಾಸ್ಪೋರ್ಟ್, ಸಿಂಗಾಪುರ್ ಟಿಕೆಟ್, ಇದನ್ನ ಡೂಪ್ಲಿಕೇಟ್ ಮಾಡಕ್ ಯಾರು ಕೈಲೂ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಕೊಡ್ತೀರಾ ಇಲ್ಲಿ? ಇನ್ಸ್ಪೆಕ್ಟ್ರೆ, ಇದು ನನ್ನ ಪಾಸ್ಪೋರ್ಟ್, ಈ ನನ್ನ ಮಗನ ಹತ್ರ ಹೆಂಗ್ ಬಂತು? ನಾನು ಸಿಂಗಾಪುರ್ಗೆ ಹೋಗೋ ಪ್ಲಾನೇ ಇರಲಿಲ್ಲ, ಅದನ್ನ ಪಾರ್ವತಿ. ಹಲೋ ಮಿಸ್ಟರ್, ಕೆಲಸಕ್ಕೆ ಬರದೇ ಇರೋ ಮಾತು ಬೇಡ. ಸರಿ, ನಿಮ್ಗೊಂದು ಚಾನ್ಸ್ ಕೊಡ್ತೇನೆ. ನೀವೇ ಪರಮೇಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಪ್ರೂಫ್ ಇದೆ, ಒಂದ್ ನಿಮಿಷ. ಗಣಪ, ಅವತ್ತು ನನ್ನ ಕೈನಲ್ಲಿ ಸುಬ್ಬು ಬರೆದ ಚಿತ್ರ ನೀನ್ ನೋಡ್ದೆ ಅಲ್ಲ? ಸುಬ್ಬು ಅವತ್ತು ಗಣಪ ಶೂವಲ್ಲಿ ಬರೆದಿರೋ ಚಿತ್ರ ನೀನ್ ನೋಡ್ದೆ ಅಲ್ಲ? ಏನ್ರ ನೋಡ್ತಾ ನಿಂತ್ಕೊಂಡ್ಬಿಟ್ರಿ, ಮಾತಾಡ್ರೋ, ಹೇಳ್ರೋ ಇನ್ಸ್ಪೆಕ್ಟರ್ಗೆ. ರೇ ಮಿಸ್ಟರ್, ಮಕ್ಕಳನ್ನ ಯಾಕೆ ಎದುರಿಸ್ತಾ ಇದ್ರಾ? ನಿಮ್ಮ ಹತ್ರ ಏನಾದ್ರೂ ಸಾಲಿಡ್ ಎವಿಡೆನ್ಸ್ ಇದ್ರೆ ತೋರಿಸಿ. ಸಾಲಿಡ್ ಎವಿಡೆನ್ಸ್? ಸಾಲಿಡ್ ಎವಿಡೆನ್ಸ್? ಹಾ, ಪಾರ್ವತಿ ಅವ್ರ ತಂದೆ ಸಾಯಕ್ ಒಂದ್ ತಿಂಗಳು ಮುಂಚೆ ಪ್ರೀತಿಯಿಂದ ಅವಳಿಗೆ ಒಂದು ಕಾರ್ ಕೊಡಿಸಿದ್ರು. ಅದ್ಯಾವ ಕಾರ್ ಹೇಳೋ? ಫೋರ್ಡ್ ಎಂಡೀವರ್. ಗಾಡಿ ಪರ್ಚೇಸ್ ಮಾಡಿ ಒಂದು ತಿಂಗಳ ಆದ್ಮೇಲೆ ಆರ್ ಟಿ ಓ ಆಫೀಸರ್ ಪಿ ಕೆ ಎಸ್ ದಾಸ್ ಹತ್ರ ರಿಜಿಸ್ಟ್ರೇಷನ್ ಆಗಿದೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇವ್ರು ಹೇಳ್ತಾರದ್ ನಿಜನಾ? ಹೌದು. ಅಯ್ಯಯ್ಯೋ ಇನ್ಸ್ಪೆಕ್ಟರ್ ಸರ್, ಇವನು ಯಾರೋ ದೊಡ್ಡ ಡಗಾರಿದ್ದಂಗ ಅವನೇ. ಊರಲ್ಲಿ ಇಲ್ದೇ ಇರೋ ಮನೆಯಾಳ ಐಡಿ ಎಲ್ಲ ತಗೊಂಬಂದು ಮಂಕುದಿ ಹರ್ಚಕ್ ಬಂದವನೆ. ತರಲೆ ನನ್ ಮಗನೇ. ಹೇ ಮಿಸ್ಟರ್, ವಿನಾಕಾರಣ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ. ನೀವಾಗೆ ಇಲ್ಲಿಂದ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಯ್ಯೋ ಬಿಡ್ರಿ, ಹಾಳಾಗ ಹೋಗ್ಲಿ. ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ? ನಿನ್ ಕಣ್ಣೀರ್ ಕೋಡಿ ನಿಲ್ಸೆ, ನನ್ ಪ್ರಾಣ ಹೋಗ್ತಾ ಇದೆ. ಅವ್ರ ಅರೆಸ್ಟ್ ಮಾಡಿದ್ರೆ ಮಾಡ್ಕೋತಾರೆ. ಅವ್ರ ಇನ್ಸ್ಪೆಕ್ಟರ್ ಅನ್ನೋದು ಎಷ್ಟು ಸತ್ಯನೋ, ನಾನ್ ಕಳ್ಳ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ರೇ ಇನ್ಸ್ಪೆಕ್ಟರ್, ಕಡೆ ಇನ್ನೊಂದ್ ಪಾಯಿಂಟ್, ಅವ್ನು ನಿಜವಾಗ್ಲೂ ಪರಮೇಶ್ ಆಗಿದ್ರೆ ಈ ಮನೆ ಬ್ಯಾಂಕ್ ಲಾಕರ್ ನಂಬರ್ ಹೇಳಕ್ ಹೇಳ್ರಿ. ಅದ್ ನನಗೂ ಪಾರ್ವತಿಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೇಳಲ್ಲ, 03-6-66. ಇವನ್ ಮನುಷ್ಯ ಅಲ್ಲ, ನಾಯಿ. ಲೇ, ನನ್ಗಿನ ಸಖತ್ತ ಬೋಳ್ತಾವ್ನಲ್ಲೇ.
ಎಲ್ಲಿ ನಾನು ತಪ್ಪಿಸ್ಕೊಂಡಿದ್ದೆ ಉಚ್ಚನಾಯಿ, ಇದನ್ನ ಆಚೆ ಓಡಿಸಿಲ್ಲ ಅಂದ್ರೆ ಮನೇಲಿರೋರೆಲ್ಲ ಕಚ್ಚ ಬಿಡುತ್ತೆ. ಮುಚ್ಚಬಾಯ್, ನೀನೇ ಪರಮೇಶ್ ಆಗಿದ್ರೆ, ಈ ಮನೆ ಓನರ್ ನೀನೇ ಆಗಿದ್ರೆ, ಈ ವರ್ಷದ ನಿಮ್ ಕಂಪನಿ ಟರ್ನ್ ಓವರ್ ಎಷ್ಟೇ? ಏಯ್, ನನ್ ಟರ್ನ್ ಓವರ್ ಏನೋ ಗೊತ್ತಿಲ್ಲ, ನಂದು ಬಿಸ್ನೆಸ್ ಬ್ರೈನ್ ಅಲ್ಲ, ನಂದು ಕ್ರಿಯೇಟಿವ್ ಬ್ರೈನು. ಜಾಕಿ ಪಾರ್ಟ್ ಟು ಡೈಲಾಗ್ ಬರಿ ಅಂತ ಹೇಳು, ಒನ್ ಅವರ್ ಅಲ್ಲಿ ಬರೆದು ಬಿಸಾಕ್ಬಿಡ್ತೀನಿ. ನನ್ಗೆ ಅಕೌಂಟ್ಸು, ಅಕೌಂಟ್ಸ್ ಅಕೌಂಟ್ಸ್ ಅಂದ್ರೆ ಮಣಿ ಸಾರು, ನಮ್ಮ ಮಣಿ ಸಾರು. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಮಣಿ ಅಂತ ನಮ್ಮ ಅಕೌಂಟೆಂಟ್ ಒಬ್ಬರು ಇದ್ದಾರೆ, ದೇವತಾಮನ್. ಏನ್ರಿ ಹೇಳ್ತಾ ಇದ್ದೀರಾ? ನೀವ್ ಎರಡು ಮದುವೆ ಆಗಿರೋ ವಿಷಯ ನನಗೆ ಹೇಳಿದೀರ, ನಾನು ಅದನ್ನ ಪಾರ್ವತಿ ಮೇಡಮ್ ಹೇಳದೆ ಬಚ್ಚಿಟ್ಟಿದ್ದೀನ. ರೀ, ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಮೇಡಮ್, ನನ್ ಜ್ಞಾಪಕ ಶಕ್ತಿ ಅಷ್ಟೊಂದು ಹಾಳಾಗಿಲ್ಲ. ಜ್ಞಾಪಕ ಶಕ್ತಿ ಹಾಳಾಗೋಗಿಲ್ಲ, ನೀನೇ ಹಾಳಾಗೋಗ್ಬಿಟ್ಟಿದ್ಯಾ. ಈ ನಕಲಿ ನನ್ನ ಮಗ ನಿನ್ನೂ ಕೊಟ್ಕೊಂಡ್ಬಿಟ್ಟ. ಪಾಕಿಸ್ತಾನದವ್ರು ಇಂಡಿಯಾ ಬಾಂಬ್ ಇಟ್ರೋ ಇಲ್ವೋ ಗೊತ್ತಿಲ್ಲ, ನನ್ ಮಗ ನೀನಂತೂ ನನ್ ಬುಡುಕಿಟ್ಬಿಟ್ಟೆ. ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ ನನ್ ಮಗನೇ. ಇವರೆಲ್ಲ ಸೇರ್ಕೊಂಡು ನನ್ನ ಮುಗ್ಸಾಕೋ ಪ್ಲಾನ್ ಮಾಡಿದ್ದಾರೆ. ನಾನು ಇನ್ನೊಂದು ಸತ್ಯ ಹೇಳ ಇನ್ಸ್ಪೆಕ್ಟರ್, ಜೀವನದ ನಾನು ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ಒಂದು ವಿಚಾರದ ನಾನು ಸುಳ್ಳು ಹೇಳಲ್ಲ. ಈ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಪರಮ ಪರಮೇಶ್ ಎರಡು ನಾನೇ. ನಾನು ನನ್ನ ಮಗನ ಮೇಲೆ ಪ್ರಮಾಣ ಮಾಡ್ತೀನಿ, ನಾನೇ ಪರಮೇಶ್. ಇನ್ಸ್ಪೆಕ್ಟರ್ ಸರ್, ಈ ಡೋಂಗಿ ನನ್ ಮಗ, ನನ್ ಮಗು ಮೇಲೆ ಡೋಂಗಿ ಪ್ರಮಾಣ ಮಾಡ್ತಿದ್ದಾನೆ. ಪೊಲೀಸ್ ಅವ್ರ ಜೊತೆ ಜಾಸ್ತಿ ಆಟ ಆಡಕ್ ಹೋಗು. ಇನ್ನೊಂದ್ಸಲ ಈ ಕಡೆ ಕಾಲಿಟ್ರೆ ಒಳ್ಳೇದಾಗಲ್ಲ, ಔಟ್. ಗಂಗಾ, ಅಯ್ಯೋ ಕೋಪ ಮಾಡ್ಕೊಂಡು ಹೋಗ್ತಾವಳೆ, ಅವಳು ಹೋಗೋದಾರಲ್ಲಿ ಹೆಬ್ಬಾಳದ ಕೆರೆ ಇದೆ, ಮೊದ್ಲೇ ಪೆದ್ದು ಮುಗೀತು. ಎಲ್ಲ ಮುಗಿದೋಯ್ತು, ಕತೆ ಬರೀತೀನಿ ಕತೆ ಬರೀತೀನಿ ಅಂತ ಹೇಳಿ ಅಯ್ಯೋ ಕಾದಂಬರಿನೇ ಬರೆದು ಬಿಟ್ಟಿದ್ದಾರೆ. ನನ್ನ ಹಣೆ ಬರಹ ಯಾರ ಕೈ ತಪ್ಪಿಸಕ್ಕಾಗುತ್ತೆ? ಅದು ಎರಡೆರಡು ಕಾದಂಬರಿ ಬೇಕಿತ್ತ ಇವ್ರಿಗೆ? ನಾನು ಇವ್ರಿಗೆ ಮೊದ್ಲೇ ಹೇಳಿದ್ದೆ, ನಾನ್ ನನ್ ಗಂಡನ್ ಯಾರ ಜೊತೆನೂ ಹಂಚಿಕೊಳ್ಳಲ್ಲ. ಅಯ್ಯೋ ಗಂಗು, ಸಿಮ್ಮಣ್ಣ ಹೋಗ್ಬಿಟ್ಟು ಹೊರಗೆ ಹಾಕ್ಸ್ಕೊಂಬೇಡ, ಆಮೇಲೆ ನೀನೇ ನಾನು ಸತ್ತೋಗ್ಬಿಟ್ಟೆ ಹೊರದಕ್ಕೆ ಕೇಸ್ ಅಲ್ಲಿ ಫಿಟ್ ಆಗೋಗ್ಬಿಡ್ತೀನಿ ಕಣೆ. ಬಿಡೇ ಬಿಡೇ, ಸಮಾಧಾನ ಮಾಡ್ಕೊಳ್ಳಿ ಗಂಗು. ಗೌರ್ಮೆಂಟ್ ಅವ್ರು ಮಾಡಿರೋ ಕಾನೂನು ಎಲ್ಲ ಗಂಡಸರಿಗೆ ವಿರುದ್ಧವಾಗೇ ಇದೆ. ನೀನೇನಾದ್ರೂ ಡುಮ್ಮನ್ಸ್ಬಿಟ್ಟು ಸ್ಮೋಕ್ ಹಾಕೋಬಿಟ್ರೆ ನಾನು ಬರೀತಾರ ಹೊಸ ಪಿಕ್ಚರು ಟೈಟ್ಲಿಗೆ ಎಂಡ್ ಆಗೋಗ್ಬಿಡುತ್ತೆ ಕಣೆ. ಅಯ್ಯೋ ಅಮ್ಮ, ಸೂಸೈಡ್ ಮಾಡ್ಕೊಂಡು ಹೋಗ್ತಾವಳೆ, ಮೊದ್ಲು ಫಿಟ್ ಆಗೋದು ಅತ್ತೇ. ಬಾ ಸಮಾಧಾನ ಮಾಡು, ಹೇಳಿ ಕೇಳಿ ಸಿಮೆಣಸ್ತವು. ಹೌದಾ ಅಮ್ಮ? ಟಿಫನ್ ಮಾಡಕ್ಕೆ ಸಾ ನಿಮ್ಗೇನ್ರಿ? ಎರಡೇ ಕಡೆ ತಿಂಡಿ ಊಟ. ಗಂಗಾ, ಏನಾಯ್ತು ಅಂತ ಹೇಳಿ. ಇವ್ರನ್ನ ನಾನು ಹಾಲು ಜೇನು ಪಿಕ್ಚರ್ ಅಣ್ಣವ್ರ ತರ ಅನ್ಕೊಂಡಿದ್ದೆ, ಆದ್ರೆ ಇವ್ರು ಬೇಡ ಕೃಷ್ಣ ರಂಗಿ ನಟ ಜಗ್ಗಿ. ಏನೇ ಇದು? ಪಾಪದ ಕೆಲಸ ಮಾಡಿದ್ರೆ ಗಂಟ್ಲು ಪೀಪಿನೇ ಹೋಗೋ, ಇವ್ರಿಗೆ ಗಂಟ್ಲು ಮಾತ್ರ ಹೊಡೆದಿದೆ, ನನಗೆ ಹೃದಯನೇ ಹೊಡೆದು. ಅಯ್ಯೋ ಅಯ್ಯೋ ಅಯ್ಯೋ, ಲೋ ಪರ್ಮಿ, ಅದೇನ್ ಮಾಡಿದಿ ಬಗಳ? ಪರಮೇಶ್ವರ ಅಂತ ಹೆಸರಿಟ್ಟಿದ್ದೀರಲ್ಲ, ಅದಕ್ಕೆ ತಲೆ ಮೇಲೆ ಗಂಗೆ ನಿಂತ್ಕೊಂಡಿದ್ದಾರೆ, ಮಡ್ಲಲ್ಲಿ ಪಾರ್ವತಿನೇ ಇಟ್ಕೊಂಡಿದ್ದಾರೆ. ಇಬ್ರು ಹೆಂಡತಿರು ನಮ್ಮನೆ ಗಣಪನ ಜೊತೆ ಆ ಮನೆ ಸುಬ್ರಹ್ಮಣ್ಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಂಟು ವರ್ಷದಿಂದ ಈ ಗಂಗೆ ಗೌರಿ ಶೂಟಿಂಗ್ ನಡೀತಾನೆ ಇದೆ. ಅತ್ತೆ ಅತ್ತೆ, ಅಮ್ಮ ಚಿ ಅಮ್ಮ ಅಮ್ಮ, ನೀನ್ ಮಾಡಿರೋ ತಪ್ಪಿಗೆ ನೀನೇ ಸ್ಮೋಕ್ ಹಾಕ್ಸ್ಕೊಂಡ್ಬಿಟ್ಟಲ್ಲ, ಕಾಸಿಲ್ದಿರೋ ಟೈಮಲ್ಲಿ ತಿಥಿ ಹೆಂಗಮ್ಮ ಮಾಡ್ಲಿ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಕಪಾಳು ಕೊಡದ್ ಬುದ್ಧಿ ಹೇಳ್ಬೋದಾಯ್ತಲ್ಲ, ಕಪಾಳು ಕೊಡದ್. ಅಮ್ಮ ನಿಲ್ಸು, ನಿಂದೇನ್ ಕೈಯ ಕಬಣದ ರಾಡ, ಇನ್ನೊಂದ್ ಏಟ್ ಎಕ್ಸ್ಟ್ರಾ ಹಾಕಿದ್ರೆ ಕೋತಿ ತರ ಮಖ ಪರ್ಚ್ ಬಿಡ್ತೀನಿ. ಎಲ್ಲ ಆಗಿದ್ದು ನಿನ್ನಿಂದಾನೆ. ನೀನ್ ಒಪ್ಕೊಂಡ್ಮೇಲ್ತಾನೆ ಮದುವೆ ಮಾಡಿಸಿದ್ದು. ಅಮ್ಮ ಕಣ್ಣೀರಲ್ಲಿ ನೀನ್ ಮದುವೆ ಮಾಡಿಸ್ದೆ, ಗನ್ ಪಾಯಿಂಟ್ ಅಲ್ಲಿ ಅವಳು ಮದುವೆ ಮಾಡಿಸಿದ್ಲು. ಎಂಟು ವರ್ಷಗಳಿಂದ ಎರಡೆರಡು ಮಠಗಳ ಸೇವೆ ಮಾಡಿ ಎದ್ದೇಳದೇ ಇರೋ ಮಂಜುನಾಥ ಆಗೋಗ್ಬಿಟ್ಟಿದೀನಿ. ನೀನ್ ತಪ್ಪು ಮಾಡಿದ್ಯಾ, ನೀನೇ ಸರಿ ಮಾಡು. ಅಯ್ಯೋ ಮಗನೇ, ಸುಮ್ನಿರು, ಅವಳು ಕೇಳಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ, ಯಾರೋ ಅದುಮ್ಕೊಂಡಂಗಾಯ್ತು ಅಲ್ಲ ಗುಮ್ಮ. ಏ ಪಾರ್ವತಿ, ನಾನೇ ಕೊಣೆ, ನಿನ್ ಒರಿಜಿನಲ್ ಗಂಡ ಆ ನನ್ನ ಮಗ ಡೂಪ್ಲಿಕೇಟ್. ನನ್ನನ್ನ ಹೋಗ ಆಚಿ ಅಂತ ಹೇಳ್ತಿದ್ಯಾ, ನಿನ್ ಹೆಂಗೆ ಮನಸ್ ಬರುತ್ತೆ? ಪಾರ್ವತಿ, ನನ್ನ ಕಣ್ಣನ್ನ ನೋಡು, ನನ್ನ ಹಾರ್ಟ್ ನ ನೋಡು, ನನ್ನ ಬೇಡ ಬಿಡು,
ಸಿನಿಮಾದಲ್ಲಿ ಎಷ್ಟೋ ಜನ ಹೀರೋಯಿನ್ಗಳು ನನಗೆ ಕಾಳ ಹಾಕಿದ್ರು, ನಾನು ಕ್ಯಾಚ್ ಹಾಕ್ಲಿಲ್ಲ. ಯಾಕೆ ಹೇಳು? ನಿನಗೋಸ್ಕರ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೋಪ್ಪೇ. ನನ್ನನ್ನೇ ತಳ್ತಾ ಇದ್ಯಾ? ನನ್ನ ತಳಕ್ ಮನಸ್ಸು ಹೆಂಗೆ ಬರುತ್ತೆ? ಮೊದ ಮೊದಲು ನಾನು ನಿನ್ನ ಮುಟ್ಟಿದಾಗ ಮಿಂಚು ಹೊಡೆದಂಗೆ ಆಗತ್ತೆ ಅಂತ ಪುಂಕ್ತಿದ್ದಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ ಅಂತ ಹೇಳಿಲ್ವಾ? ಯಾರೋ ಪರ್ಮಿಷನ್ ಕೊಟ್ರು? ಯಾರೋ ಪರ್ಮಿಷನ್ ಕೊಟ್ರು ನನ್ನ ಬೆಡ್ರೂಮ್ ಅಲ್ಲಿ ಬರೋದಕ್ಕೆ? ನಿನಗೆಷ್ಟೋ ಧೈರ್ಯ, ಎಷ್ಟೋ ಧೈರ್ಯ ನಿನಗೆ. ಹೇಯ್, ಗಂಡ ಎಂಟಿ ಬೆಡ್ರೂಮ್ ಅಲ್ಲಿ ಇರ್ಬೇಕಾರೆ ಮಧ್ಯ ಬರೋದಕ್ಕೆ ನಿನಗೆಷ್ಟೋ ಧೈರ್ಯ? ಓಹೋ, ಮಾಡ್ತೀನಿ ತಡಿ. ಹೇಯ್ ರಾಮ, ರಂಗ ಗೋವಿಂದ ಏನ್ರ ಮಾಡ್ತಿದ್ದೀರಾ? ಕತ್ತಿಡ್ದು ಆಚೆ ತಡ. ಹೇಯ್ ಹೇಯ್, ಇಷ್ಟು ದಿವಸ ನನ್ನ ಸಂಬಳದಲ್ಲಿ ಬದುಕ್ತಿದ್ರಿ, ನನಗೆ ಸಲ್ಯೂಟ್ ಹೊಡಿತಿದ್ರಿ, ಈಗ ನನಗೆ ಲಾಟಿ ತೋರಿಸ್ತೀರಾ? ನೀನೇನೋ ನನ್ನ ತಳಿಸೋದು, ನಾನೇ ಹೋಗ್ತೀನಿ. ಮ್ಯಾಗಿ, ಅವ್ರು ಹಾಳಾಗೋಗ್ಲಿ, ನಿನಗಾದ್ರೂ ನನ್ನ ನೆನಪಿಲ್ವಾ? ಏನ್ ನೋಡ್ತಾ ಇದೀರಾ? ತಳ್ಳ್ರವನ್ನ ಆಚೆ ಕಿರ್ಚಾಡ್ಬೇಡವೋ, ಅಕ್ಕಪಕ್ಕ ಜನ ಇದ್ರೆ ನನ್ನ ಹೆಂಡತಿ ಹೆಸರು ಕೆಟ್ಟೋಗ್ಬಿಡತ್ತೆ. ಪಾರ್ವತಿ, ಆ ನನ್ನ ಮಗನ್ ನಂಬೇಡ, ನಾನು ಕೆಸರಲ್ಲಿರೋ ಕಮಲ, ಆ ನನ್ನ ಮಗ ಕೊಳಕ್ ಬಂಡ್ಲ. ದರಿದ್ರೆ ನನ್ನ ಮಗ, ನನ್ನ ಮನೆ ಬಂದು ಸೇರ್ಕೊಂಡಿದ್ಯಾನೋ ನೀನು? ಕಲಿಸ್ತೀನಿ ಬಿಡಿ. ನೀನ್ ಇಲ್ಲಿಗೆ ಮತ್ತೆ ಬರಬಾರದು ಅಂತ ಹೇಳಿರ್ಲಿಲ್ವಾ? ಹೇಳಿದ್ರಿ. ಮತ್ತೇನಕ್ ಬಂದೆ? ಕಬ್ಬಿನ ಗದ್ದೆಗೆ ನರಿ ನುಗ್ಗಿದ್ರೆ ಕಂಬಳಿ ಪೋಚ್ಕೊಂಡು ಮನ್ಕೊಳಕ್ ಆಗುತ್ತಾ? ಏಯ್, ಇವನ್ ಜಾಸ್ತಿ ಮಾತಾಡ್ತವನ್ ಎತ್ತಾಕೊಳ್ರಿ ಇವನು. ಈ ಪರಮಿ ಕುತ್ತಿಗೆಗೆ ಕೈ ಹಾಕಿ ಲಾಕಪ್ ಕಾಕ ಗಂಡ್ಸಿ ಇನ್ನೊಬ್ಬ ಹುಟ್ಟಿಲ್ಲ. ಹೌದಾ? ಹುಟ್ಟಿಲ್ವಾ? ಇನ್ನು ಹುಟ್ಟಿಲ್ಲ ಅನ್ನಿಲ್ಲ, ಹುಟ್ಟೇ ಇಲ್ಲ ಅಂದೆ. ನೋಡಿ ಸ್ವಾಮಿ, ನನ್ ಕುತ್ತಿಗೆ ಪಟ್ಟಿ ಕೈ ಹಾಕಿ ಲಾಕಪ್ ಕಾಕ ಗಂಡ್ಸು ಯಾರು ಹುಟ್ಟಿಲ್ಲ. ಯಾಕೆ? ನಾನೇ ಬರ್ತಾ ಇದೀನಲ್ಲ ಅದಕ್ಕೆ. ನನ್ ಮಗನೇ, ನಿನ್ನ ಬಿಡಲ್ಲ, ತಿರುಗಟ್ಟು ಆಗದೇ ಇರೋ ಪರವಲ್ಲ, ತಿರುಗಾಕ್ಷನ್ ಮಾಡೇ ಮಾಡ್ತೀನಿ. ಬಂದಾಗಿದೆಯಲ್ಲ, ಬನ್ನಿ. ಏನ್ರಯ್ಯ, ಈ ಶಕೆಗಾಲದಲ್ಲಿ ಹೆಲ್ಮೆಟ್ ಬೇಕಾ? ಮತ್ತೆ ಕಪಾಳ ಕೊಡಿದ್ರೆ ಏಟ್ ಬಿಡಬಾರ್ದು ಅಂತ ಸರ್. ಅಳು ರಾಜಕಾರಣಿನ ನಂಬಾರ್ದು, ನಗೋ ಪೊಲೀಸ್ನವ್ರ ನಂಬಾರ್ದು ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಸರ್. ಹೌದೇನಾ? ಮತ್ತೇನ್ ಬಂದಿದ್ದು? ಫ್ರೆಂಡ್ ಒಳಗಡೆ ಇದ್ದಾನೆ, ಬಿಡಿಸ್ಕೊಂಡು ಹೋಗೋ ಕರ್ತವ್ಯ ನಮ್ದು ಅಲ್ವೇ ಲಾಯರ್ ಸಾಹೇಬ್ರೇ. ತಗೊಳ್ಳಿ ಸಭೆ ಬೇಲು, ಪರ್ಮಿಷನ್ ರಿಲೀಸ್ ಮಾಡಿ. ಏನ್ ನೋಡ್ತಿದ್ರ ಸಾಹೇಬ್ರೇ? ಈ ಲಾಯರ್ ಗುಂಡಣ್ಣ ಯಾವುದೇ ಕೇಸಿ ಕೈಟ ಅಂದ್ರು ಮುಗೀತು, ಯಾರು ಕೆಮ್ಮಂಗಿಲ್ಲ ಕೆಮ್ಮಂಗಿಲ್ಲ ಕೆಮ್ಮಂಗಿಲ್ಲ. ಏ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಮೊದ್ಲು ಟಿಬಿ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿಸ್ಕೊಳ್ರಿ. ತಾವು ಸಾಹೇಬ್ರ ಕಡೆ ಹೋಗಿ. ಹಾ, ಹೊರಡಿ ಹೊರಡಿ, ನೀವು ಬನ್ನಿ. ನಿಲ್ಲದಿದ್ರೆ ನಮ್ಗೆ ಹೊಂಟ್ಕೊಂಡ್ಬಿಡ್ತೀವಿ. ಇವನ್ ನಿಜ ಹೇಳಿ, ಈ ಪರಮ ಪರಮೇಶ್ ಇಬ್ರು ಒಬ್ರೇನಾ? ಹೌದು ಅಂದ್ರೆ ಗ್ಯಾರಂಟಿ ಕೇಳ್ತೀರಾ? ಇಲ್ಲ ಅಂದ್ರೆ ಫ್ರೆಂಡ್ಶಿಪ್ ಮೋಸ. ಹೌದಾ ಇಲ್ವಾ ಅಷ್ಟ ಹೇಳಿ. ಹೌದು ಸರ್, ಗ್ಯಾರಂಟಿ ಕೊಡಲ್ಲ ಸರ್. ಬ್ಯಾಂಕ್ ಲೋನ್ಗೆ ಗ್ಯಾರಂಟಿ ಕೊಡಲ್ಲ. ಏ ಪೇಸಿ, ಅವ್ನ್ ಕರ್ಕೊಂಡ್ ಬಾ. ಸರಿ ಸರ್. ಏನೇ ಹೆಂಗ್ ಕರ್ಕೋತಾ ಇದೀಯಾ? ಹಾಳಾದ್ರು ತಿಗ್ಡ ಚಡ್ಡಿ ಒಳಗೆ ಹೋಗ್ಬಿಟ್ಟೆ ಸ್ವಾಮಿ. ಬರೋ, ನಿನಗ್ ಬೇಲ್ ಆಗಿದೆ, ನೀನ್ ಇನ್ ಹೋಗ್ಬೋದು. ನೋಡು, ನಾನ್ ನಿನ್ಗೆ ಹೆಲ್ಪ್ ಮಾಡೋಣ ಅನ್ಕೊಂಡಿದೀನಿ. ನೀನ್ ಹೇಳಿದ್ದು ನಿಜ ಇದ್ರು ಇರ್ಬೋದು. ಅಯ್ಯೋ, ಇದ್ರು ಇರ್ಬೋದೇನ್ ಸರ್? ನಿಜಾನೇ? ನೋಡು, ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ನೀನು ಪಾರ್ವತಿ ಮನೆ ಮುಂದೆ ಓಡಾಡಬಾರ್ದು. ಮನೆ ಮುಂದೆ ಸರ್? ಹಿಂದೆ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲೂ ಓಡಾಡಬಾರ್ದು. ಇದು ಯಾವ ಹೆಲ್ಪ್? ಏನಪ್ಪ ಹೆಲ್ಪ್ ಇದು? ನಂಗೆ ಬೇಕಾ ಇಲ್ಲ ಸರ್, ನಾನು ಒಳಗಡೆ ವಾಪಸ್ ಹೋಗ್ತೀನಿ. ಏ ಟೆನ್ಷನ್ ಬೇಡ, ಬಾಯಲ್ಲಿ ಕೂತ್ಕೋ ಬಾ, ಕೂತ್ಕೋ ಬಾ. ಕುಕ್ಕರ್ ನಿಮ್ ದೊಣ್ಣೆ ಇದೆ, ಇದು ಬೇರೆ. ನೋಡು, ಆ ಪರಮೇಶ್ ಇದಾನಲ್ಲ. ಅಯ್ಯೋ, ಅವ್ನ್ ಪರಮೇಶ ಅಲ್ಲ ಸರ್, ಕಚಡ ನನ್ ಮಗ, ತುಟ್ಟಿ ನನ್ ಮಗ, ಬೇವರ್ಸಿ ನನ್ ಮಗ, ಪರ್ಮಿ ಪರಮೇಶ ಎರಡು ನಾನೇ ಸರ್. ಏಯ್, ಅವನ್ ಸಾಮಾನ್ಯವಾದ ಮನುಷ್ಯ ಅಲ್ಲಪ್ಪ, ಮೇಲಿಂದ ಇನ್ಫ್ಲೂಯೆನ್ಸ್ ತಂದಿದ್ದಾನೆ. ಅಲ್ಲಿಂದ ಅಲ್ಲ, ಡಿಸಿಪಿ ಹೇಳಿ ನನ್ ಕೈ ಕಟ್ಟಾಕ್ಸವನೆ. ಅರ್ಥವಾಯ್ತು ಬಿಡಿ, ಕಳ್ಳರನ್ನ ಬಿಟ್ಟಾಕ್ಬಿಟ್ಟವ್ರೆ, ಪೊಲೀಸರಿಗೆ ಕೈ ಕಟ್ಟಾಕ್ಬಿಟ್ಟವ್ರೆ. ನನ್ನಂತವ್ನ್ ಯಾರು ಕೈ ಹಿಡಿತಾರೆ ಹೇಳಿ ಸರ್? ಸುಮ್ನೆ ಹಿಂಗ್ ಅನ್ಕೊಳ್ಳಿ, ನಿಮ್ ಮನೆಗ್ ಬಂದು ನಿಮ್ ಹೆಂಡ್ತಿರೇ, ನನ್ನ ಹೆಂಡ್ತಿ ಅನ್ಬಿಟ್ರೆ ನೋಡ್ದ? ಕೇಳಕ್ಕೆ ನಿಮ್ಗೆ ಇಷ್ಟ ಕಷ್ಟ ಇರ್ಬೇಕಾದ್ರೆ ಅನ್ಭೋಗ್ಸೋ ನನ್ಗೆ ಹೆಂಗಿರ್ಬೇಕು? ಒಳ್ಳೆಯವರು ಸರ್, ಸುಮ್ನೆ ರುಳ್ ದೊಡ್ಡ ಎತ್ಪಡಿ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ, ಟೆನ್ಷನ್ ಆಗ್ಬೇಡಿ. ಒಂದ್ ಕೆಲ್ಸ ಮಾಡಿ, ಟೋಕನ್ ಹೊಡಿತೀನಿ, ಲಬಕಂತ ಅದುಮ್ಕೊಂಡ್ಬಿಟ್ಟು ಅವನ್ನ ಎನ್ಕೌಂಟರ್ ಮಾಡ್ಬಿಟ್ಟು ಮುಗಿಸ್ಬಿಟ್ರೆ ಹೆಂಗೆ? ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ನಿಮ್ ಗನ್ನ ನನ್ನ ಕೈ ಕೊಡಿ, ಅವನ್ನ ಡುಮ್ಮನ್ಸ್ಬಿಟ್ಟು ಹೊಗೆ ಹಾಕ್ಸ್ಬಿಟ್ಟು ದುಬೈ ಎಸ್ಕೇಪ್ ಆಗ್ಬಿಡ್ತೀನಿ. ಇನ್ನೆರಡು ನಿಮಿಷದಲ್ಲಿ ಇವ್ನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು. ಏನ್ ನನ್ ಮಗ ರೀ, ಟ್ರೆಸರಿಗೆ ಕೈ ಹಾಕ್ತಾನಲ್ಲ ಸರ್. ಒಂದೇ ಒಂದ್ಸರಿ ಯೋಚನೆ ಮಾಡಿ. ಹಲೋ ಸರ್. ಹಾಯ್ ಸರ್. ಹಲೋ ಮಣಿಶಂಕರ್ ಸರ್, ಹೌ ಆರ್ ಯು? ನೀವು ಸೈನ್ ಮಾಡೋ ಚೆಕ್ ಪಾಸ್ ಆಗೋಯ್ತು, ಯಾರಿಗೂ ಡೌಟೇ ಬರಲಿಲ್ಲ. ಸೇಮ್ ಹ್ಯಾಂಡ್ ರೈಟಿಂಗು, ಸೇಮ್ ಸ್ಟ್ರೋಕ್ಸು. ಇನ್ನೊಂದು 5 ಲಕ್ಷ ಸೈನ್ ಮಾಡಬೇಕು ಅಂತ ಬಾಸ್ ಹೇಳಿದ್ದಾರೆ.
ಅಷ್ಟೊಂದು ದುರಾಸೆ ಬೇಡ. ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಕತ್ ಕುಯ್ಯೋದ್ ಬೇಡ. ಡ್ಯಾಡಿ ಡ್ಯಾಡಿ ಕಾಕು ಹೇ ಶಟ್ ಅಪ್. ದೊಡ್ಡವರು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಿರೋ ನನಗೆ. ಐ ವಿಲ್ ಕಿಲ್ ಯು. ನೀನೇನ್ ಹಾಗೆ ನೋಡ್ತಿದ್ಯಾ, ಕತ್ತೆ ಕಾಯ್ತಾ ಇದ್ಯಾ? ಗೂಬೆ ಕರ್ಕೊಂಡು ಮೇಲೆ ಆಟಾಡ್ಸೆ. ಇಡಿಯಟ್ಸ್. ಐ ಆಮ್ ಸಾರಿ. ಯಾ ಮಣಿ, ತುಂಬಾ ಕಿರುಕುಳವಾಗಿದೆ. ಯಾವುದೇ ಡೀಲ್ ಮಾಡಬೇಕಾದ್ರೂ ಮೈಯೆಲ್ಲ ಕಂಡಿರ್ಲಿ. ಓಕೆ, ಇಲ್ಲಾದ್ರೂ ನಿಮ್ ಡ್ಯಾಡಿ ಬೆಲೆ ಗೊತ್ತಾಯ್ತೇನ್ರಪ್ಪ. ಟಾರ್ಜನ್ ಪ್ಯಾಂಟ್ ಅಪ್ ತರ ನಿಮ್ ಡ್ಯಾಡಿನ ಲಾಕ್ ಹಾಕಿ ರುಬ್ಬಿಟ್ರಿ. ಡ್ಯಾಡಿನ ಹಿಡ್ಕೊಡಕ್ ಹೋಗಿ ಯಾರೋ ಕೇಡಿ ನಾ ಮನೆಗೆ ಸೇರಿಸ್ಕೊಂಡ್ಬಿಟ್ರಲ್ಲ. ಸಾರಿ ಡ್ಯಾಡಿ, ಈಗ ಏನ್ ಮಾಡೋದು? ಅಯ್ಯೋ, ಆ ಸ್ಕ್ರೀನ್ ಪ್ಲೇನೇ ಅರ್ಥ ಆಗ್ತಾ ಇಲ್ಲ ಕಣ್ರು. ಏನಪ್ಪ ನೀನ್ ಅಷ್ಟೊಂದ್ ಕತೆ ಬರ್ತೀಯ, ನಿನ್ ಕತೆ ನಿಮ್ ಬರ್ಕೊಳಕ್ಕಾಗಲ್ವಾ? ಅಯ್ಯೋ ಮಗನೆ, ಪೆನ್ ಇಂದ ಕತೆ ಬರೆಯೋದ್ ಸುಲಭ ಕಣೋ, ಆದ್ರೆ ಈ ಕತೆ ಗನ್ನಿಂದಾನೇ ಬರಿಬೇಕು. ಲೋ ಸುಬ್ಬು, ಅವನು ಪಾಯ್ಸನ್ ನನ್ ಮಗ ಕಣೋ. ನಿಮ್ ಮಮ್ಮಿ ನಾವ್ ಏನಾದ್ರು ಮುಟ್ಬಿಟ್ರೆ ಚಿಕನ್ ಗುನ್ಯ ಡೇಂಗ್ಯು ಎರಡು ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ ಕಣೋ. ತಾವು ಹುಷಾರಾಗಿ ನಿಮ್ ಅಮ್ಮನ ಕಾವಲ್ ಕಾಯ್ಬೇಕಪ್ಪ.
ಸದ್ಯ ನನ್ನ ಮಗ ಇದ್ದಿದ್ದಕ್ಕೆ ಬಚಾವಾದ್ಲು. ಆ ನನ್ನ ಮಗ ನೋಡಕ್ಕೆ ಸಿಂಹ ಇದ್ದಂಗವನೆ, ನನ್ನ ಹೆಂಡತಿ ಜಿಂಕೆ ಇದ್ದಂಗವಳೆ, ಬಿಟ್ರೆ ಕಚಾಪಚ ಅಂತ ತಿನ್ಬಿಟ್ಟಿರೋನಲ್ಲಪ್ಪ. ವಾಸ್ನೆ ಏನಾದ್ರೂ ಮಾಡೋ, ಇಲ್ಲ ಅಂದ್ರೆ ಅಗ್ನಿ ಪರ್ವತದ ಮೇಲೆ ಕಕ್ಕ ಕೂತ್ಕೊಂಡಂಗ ಆಗ್ಬಿಡುತ್ತೆ ಕಣೋ. ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಳಗಡೆ ಉದಯರಂಗ ಬಸ್ ಬಂದಿದೆ. ಹಿಟ್ಟು ರೆಡಿ ಇದೆ, ಹೆಂಚು ಕಾದಿದೆ, ದೋಸೆ ಹೂಯಿದೆ, ರಂಗ್ ನೋಡ್ಕೊಂತ ಹೇಳ್ತಾ ಇದ್ದೆ. ಹಾ ಬೈ, ಅದಕ್ಕೆ ನಾವ್ ಆಡೋ ನಾಟಕನೇ ಒಂದು ಬಾಂಬ್. ಓ ಕೈಸಾ ಬೈ, ಗಂಗಾ ಪಾರ್ವತಿ ಪರಮಿ ಪರಮೇಶ ಇಬ್ರು ಒಂದೇ, ನಿಮ್ಮಿಬ್ರು ಗಂಡ ನಾನೇ. ನಿಲ್ಸಯ್ಯ ಸಾಕು, ಮನೆಗ್ ಬಂದವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿದೆ, ಬಾಲ ಬಿಚ್ಚಿದ್ರೆ ಆಚೆ ಬಿಸಾಕೋದು ಗೊತ್ತಿದೆ. ಯಾರೋ ನೀನು, ಯಾರೋ ನಾನ್ ಯಾರು ಅಂತ ನಿನ್ ಗೊತ್ತಿಲ್ವಾ? ನಾನು ಪರಮೇಶ್, ಪಾರ್ವತಿ ಗಂಡ. ನನ್ನನ್ನ ಈ ಮನೆಯಲ್ಲಿ ಯಾರು ಅಂತ ಕೇಳ್ತಿದ್ದಾನೆ. ಇದಕ್ಕಿದ್ದಂಗೆ ಏನಾಯ್ತಿ ಪರ್ಮಿಗೆ? ನಾನು ಅವತ್ತು ನನ್ನ ಕೈನಲ್ಲಿ ಏನಿಲ್ಲ, ಸರಿ ಊಟ ಬೇಡ. ಹೊಸ ಗಾನ ಭಜನ ಇಲ್ಲಿ ಯಾರ್ದೋ ಫೋನ್ ಮಾಡ್ಕೊತಾ ಇದೆಯಲ್ಲ, ಫೋನ್ ಎತ್ತಾ ಇಲ್ವಿ? ಅರೆ ನಂದೇ, ಹಲೋ ತಗೊಳಪ್ಪ, ಯಾರೋ ಫೋನ್ ಅಲ್ಲಿ ಒಗಿತಾವ್ರೆ. ನನಗ ಓ ನಿಂಗೆ ಹಲೋ. ನನ್ನ ಹೆಂಡತಿ ಟಿವಿ ಮುಂದೆ ಕೂತವಳೆ, ಬೇಗ ಪ್ರೋಗ್ರಾಮ್ ನ ಆನ್ ಮಾಡ್ರು. ಡನ್ಗರು, ಬೆಂಗಳೂರಿನ ನಾಗರಿಕರಿಗೆ ಸಂತಸದ ಸುದ್ದಿ. ಹಿಮಾಲಯದಿಂದ ಕೆಲವು ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಆಗಮಿಸುತ್ತಿರುವ ಶ್ರೀ ಬ್ರಹ್ಮಾನಂದ ಸ್ವಾಮಿಗಳ ದರ್ಶನ ಭಾಗ್ಯ ಪಡೆದು ಪುನೀತರಾಗಿ ಇವ ಯಾವುದೇ ದಾಂಪತ್ಯ ಸಮಸ್ಯೆ, ವಶೀಕರಣ, ಕೋರ್ಟು ಕಚೇರಿ, ವ್ಯವಹಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇವಲ ಮುಖಚೇಯ ನೋಡಿ ಉತ್ತರಿಸುತ್ತಾರೆ ನಮ್ಮ ನಲ್ಮೆಯ ಗುರುಗಳು. ನಮ್ಮ ವಿಳಾಸ ಶ್ರೀ ಬ್ರಹ್ಮಾನಂದ ಆಶ್ರಮ, ಕನಕಪುರ ರಸ್ತೆ, ಬೆಂಗಳೂರು. ನೋಡು ನೀನೇನೇ ಹೇಳು, ನನಗೆ ಈ ಸ್ವಾಮೀಜಿಗಳು ಈ ಮಠಗಳು ಸ್ವಲ್ಪನೂ ಇಷ್ಟ ಇಲ್ಲ. ಇಟ್ಸ್ ವೇಸ್ಟ್ ಆಫ್ ಟೈಮ್. ನನ್ನ ಸಮಾಧಾನಕ್ಕೋಸ್ಕರ ಬನ್ನಿ ಪ್ಲೀಸ್. ನಾವಿಲ್ಲಿ ಬಂದಿದ್ದು ಎಷ್ಟು ಒಳ್ಳೇದಾಯ್ತಲ್ವಾ, ನನ್ ಮುಖ ನೋಡ್ತಿದ್ದಂಗೆ ನನ್ ಪ್ರಾಬ್ಲಮ್ಸ್ ಎಲ್ಲ ಪಟಪಟ ಅಂತ ಹೇಳ್ಬಿಟ್ರು. ಸ್ವಾಮೀಜಿ ನಿಜವಾಗ್ಲೂ ದೇವ್ರು. ಹನ್ನೆರಡುವರೆಗೆ ಪಾರ್ವತಿ ಪರಮೇಶ್ವರ ಅವರಿಗೆ ಬುಕ್ ಆಗಿದೆ. ನಾನೇ ಸ್ವಾಮಿ. ನೋಡಿದ್ರ ಬಂದೇ ಬಿಟ್ರು ಅಮ್ಮ, ಬನ್ನಿ ಅಮ್ಮ, ಬನ್ರಿ ನೀನು. ಅಯ್ಯೋ ಬನ್ರಿ, ನಂಬಿಕೆ ಇಲ್ಲದೆ ಇರೋದು ಬರ್ಲೇಬೇಡಿ. ಹೊರಡೆ ಒಳ್ಳೇದ ಗುರುಜಿ, ಪಾರ್ವತಿ ಪರಮೇಶ್ವರ ಬಂದಿದ್ದಾರೆ. ಕಳಿಸ ಅಮ್ಮ, ಬನ್ನಿ ಅಮ್ಮ, ನೀವ್ ಆಮೇಲೆ ಹೋಗ್ರಿ. ಗೇಟ್ ಅಪ್ ಕೊಟ್ಟಬಿಟ್ರೆ ಕೆರೆದೇಟ. ನಮಸ್ಕಾರ ಸ್ವಾಮೀಜಿ. ಬಾ ಮಗಳೇ ಬಾ, ನಿನ್ನ ಸುತ್ತ ನೆಗೆಟಿವ್ ಎನರ್ಜಿ ಚಕ್ರತೀರ್ಥ ಸಿನಿಮಾ ತರ ಗಿರಗಿರ ಅಂತ ಸುತ್ತನೇ ಇದೆ. ಕಳೆದ 15 ದಿನಗಳಿಂದ ಬೆಂಕಿಯಲ್ಲಿ ಅರಳಿದ ಹೂ ಸುವಾಸನೆ ತರ ಬೇಯ್ತಾ ಇದೆಯಾ? ಸಂಶಯ, ಅಪನಂಬಿಕೆ, ದ್ವಿಗಂಡ ಯೋಗ ಕಾಣಿಸ್ತಾ ಇದೆ. ನೀರ್ ಮೇಲೆ ರಂಗೋಲಿ ಬಿಡ್ತಾವನೆ. ಪ್ರೀಸೆ ಸಿನಿಮಾ ತರ ಇಬ್ರು ಹೀರೋಗಳು ನಿನ್ ಸುತ್ತಲೂ ಸುತ್ತಾ ಇದ್ದಾರೆ. ಬಿ ಕೇರ್ಫುಲ್, ಸರಿಯಾದ ನಿರ್ಧಾರ ತಗೊಳ್ಳದೆ ಹೋದ್ರೆ ಆಪತ್ ಬಂದವ ಪಿಕ್ಚರ್ ತರ ನಿನ್ ಮಗನ ಪ್ರಾಣಕ್ಕೆ ಅಪಾಯ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮೀಜಿ? ನಂಬಿಕೆ ಇದ್ರೆ ಹೇಳ್ತೀನಿ. ಇದೆ ಸ್ವಾಮೀಜಿ. 48 ದಿವಸ ಅಂದರೆ ಒಂದು ಮಂಡಲ ನಿನ್ನ ಗಂಡನಿಂದ ದೂರ ಇದ್ದು ದುರ್ಗಾದೇವಿ ವ್ರತ ಮಾಡು. ಅವನ ನೆರಳು ಸಹಿತ ನಿನ್ ಮೇಲೆ ಬೀಳಬಾರ್ದು, ಬಿದ್ದರೆ ಅನಾಹುತ ಖಂಡಿತ. ಏಯ್, ಇವಳ ಹೆಸರಲ್ಲಿ ಒಂದು ಹಿಡಿಕಾಯಿ ಹೊಡಿರೋ. ಮಗಳೇ, ದುರ್ಗಾದೇವಿ ರಥವನ್ನ ತುಂಬೆ ಕಣಿಗಿಲಿವೆಂದನೇ ಮಾಡಬೇಕು, ಅನ್ನವನ್ನ ಭಿನ್ನ ಮಾಡೇ ತಿನ್ಬೇಕು. ಅಂದ್ರೆ? ಅಂದರೆ ಅನ್ನವನ್ನ ಕುಕ್ಕರ್ ಅಲ್ಲಿ ಮಾಡಬಾರ್ದು. ಕಣ್ಮುಚ್ಕ. ಓಂ ಡಬಕ್ ಲಬಕ್ ಲಬಕ್. ತಾಯ್ತವನ್ನ ಕುತ್ತಿಗೆಯಲ್ಲಿ ಕಟ್ಕೋ. ಬದುಕಿತು ಬಡ ಜೀವ. ಅರ್ಥ ಆದವ್ರಿಗೆ ಆಧ್ಯಾತ್ಮ ಹೊರಡ್ಬೋದು. ಅಮೆರಿಕದಿಂದ ಬಂದಿರೋ ಜಯಮನ್ ಕರೆ. ಪಾರ್ವತಿ,
ಇಂಥ ಆಧುನಿಕ ಯುಗದಲ್ಲೂ ಇಂಥ ಮೂಢನಂಬಿಕೆನ ನೋಡು. ಅಯ್ಯೋ ಸ್ವಲ್ಪ ದೂರ ಇರಿ. ಯಾಕೆ ಏನಾಯ್ತು? ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಪಾರ್ವತಿ ಪ್ಲೀಸ್ ಡೋಂಟ್ ಟಚ್ ಮೀ. ನಾನು ನಿಮ್ ಕಾರಲ್ಲಿ ಬರಲ್ಲ, ಆಟೋದಲ್ಲಿ ಹೋಗ್ತೀನಿ. ಆಟೋ ಎಲ್ಲೋ ಮಿಸ್ ಫೇರ್ ಆಗಿದೆ. ಸಮಥಿಂಗ್ ಇಸ್ ರಾಂಗ್. ಸದ್ಯ ಬಜವಾದೆ ಸರ್ ಪೇಮೆಂಟ್. ಏನೋ ಇದು 70,000. 100 ಜನ ಜೂನಿಯರ್ ಆರ್ಟಿಸ್ಟ್ ಬಜನೆ ಸೆಟ್ ಪೆಂಡಲ್ ಕಡಿಮೆ ಆಗುತ್ತಾ? ಏನು ದುಡ್ಡು ಹೋದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಬಚಾವಾದ್ಲಲ್ಲ. ಅಯ್ಯ ಅದನ್ನೇನ್ ನಡೆಸಿ ಕೊಡಬೇಡಿ. ಜಸ್ಟ್ ಮಿಸ್ ಕೈಗೆ ಬಂದಿದ್ ಬಾಯಿ ಬರ್ಲಿಲ್ವೇ? ಸೋಲೋ ಸ್ಲೀಪಿಂಗ್ ವ್ರತಭಂಗ ಆಗಿಲ್ಲ. ಟೆನ್ಷನ್ ಬೇಡ ಸರ್ ಬೇಡ. 48 ದಿನ 48 ನಿಮಿಷ ತರ ಕಳೆದೋಗುತ್ತೆ. ಯಾವುದೇ ನಾಟಕ ಆದ್ರೂ ಪರದೆ ಬೀಳಲೇಬೇಕು. ಈಗ ನನ್ನ ಆಕರ್ಷಿಸಿದ್ದು ಬಾಸು ನಿಮ್ಮನ್ನ ನೋಡ್ಬೇಕಂತೆ. ಈ ಟೆನ್ಷನ್ ಅಲ್ಲಿ ನೀವು ಏನಾದ್ರೂ ಮಾಡ್ಕೊಂಡ್ಬಿಡ್ತೀರಾ ಅಂತ ಅವ್ರು ಭಯ. ಸರಿ ಎಲ್ಲಿದ್ದಾರೆ ಕರಿ ಅವ್ರನ್ನ. ಮಣಿ ಗೆಸ್ಟ್ ಬಂದಿದ್ದಾರೆ. ಓ ಇನ್ಸ್ಪೆಕ್ಟ್ರೆ ಬನ್ನಿ. ಏನ್ ವಿಷಯ? ನಿಮ್ ಬಾಸ್ ನೋಡೋಣ ಅಂತ ಬಂದೆ. ಅಂದ್ರೆ ನಮ್ ಸರ? ಇವರಲ್ಲ ಬಿಗ್ ಬಾಸ್, ಅವ್ರ ಜೊತೆ ಮಾತಾಡಬೇಕಿತ್ತು. ಇಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ಇನ್ಯಾರು ಇಲ್ವಲ್ಲ. ಮಿಸ್ಟರ್ ರಾಜನಾರಾಯಣ್ ಕಮ್ ಔಟ್, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ನೀನ್ ಇಲ್ಲಿ ತರ ಬಿಲ್ಲಿ ತರ ಬಚ್ಚಿಟ್ಕೊಂಡ್ರೆ ನನ್ ಗೊತ್ತಾಗಲ್ಲ ಅನ್ಕೋಬೇಡ. ಕಮ್ ಔಟ್. ಸರ್ಕಾರದವ್ರು ನನ್ ಗೋಲ್ಡ್ ಮೆಡಲ್ ಕೊಟ್ಟಿರೋದು ನನ್ ತಲೆಯಲ್ಲಿರೋ ಇನ್ವೆಸ್ಟಿಗೇಷನ್ ಸ್ಕಿಲ್ಗೆ. ನೀನೆಲ್ಲ ಇದ್ರು ಗೊತ್ತಾಗುತ್ತೆ. ಇಲ್ಲಿ ನಡೆದಿರೋ ನಡೀತಾ ಇರೋ ಎಲ್ಲಾ ವಿಚಾರಗಳ ಹಿಂದೆ ನೀನಿದೀಯಾ ಅಂತ ನನಗ್ ಗೊತ್ತು. ಈ ಮಣಿ ಹೊಲಿಸ್ತೀನ ಅಂತ ಕೆಲಸ ಮಾಡಿರೋದಕ್ಕೆ ನೀನೇ ಕಾರಣ ಅಂತಾನು ಗೊತ್ತು. ಅಲ್ಲಿ ಪರಮೇಶ್ ಲೈಫ್ ಶೇಕ್ ಆಗೋದಕ್ಕೂ ಇಲ್ಲಿ ಡೂಪ್ಲಿಕೇಟ್ ಪರಮೇಶ್ ಉದ್ಭವ ಆಗೋದಕ್ಕೂ ನೀನೇ ಕಾರಣ ಅಂತಾನು ಗೊತ್ತು. ನೀವೇನ್ ಮಾತಾಡ್ತಾ ಇದೀರಂತ ಗೊತ್ತಿದ್ಯಾ ಇನ್ಸ್ಪೆಕ್ಟ್ರೆ? ಖಂಡಿತ. ನಿಮ್ಮನ್ನೆಲ್ಲ ಒಳಗಡೆ ಹಾಕ್ಸೋದಕ್ಕೆ ನನ್ನ ಹತ್ರ ಕೆಜಿ ಗಟ್ಲೆ ಸಾಕ್ಷಿ ಆಧಾರ ಇದೆ ಅಂತ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅವತ್ತು ನಿನ್ ಮಗ ಪ್ರಹ್ಲಾದ್ ಪಾರ್ವತಿಯವರಪ್ಪನ ಸಾಯಿಸಿ ಎಸ್ಕೇಪ್ ಆದ, ಜ್ಞಾಪಕ ಇದೆಯಾ? ಅಲ್ಲಿಂದ ಓಡ್ದವನು ಕಾರಲ್ಲಿ ಕೂತಿದ್ದ ಇನ್ನೊಬ್ಬನ್ನ ಎದುರಿಸಿ ಗನ್ ಪಾಯಿಂಟ್ನಲ್ಲಿ ಕೂರಿಸ್ಕೊಂಡು ಪರಾರಿಯ. ಪೊಲೀಸ್ನವರು ಅವನ್ನ ಅಟ್ಯಾಕ್ ಮಾಡಿದ್ಮೇಲೆ ಶೂಟ್ ಮಾಡ್ದ. ಇದೇ ಸರಿಯಾದ ಸಮಯ ಅನ್ಕೊಂಡ್ ಪಲ್ಲು ಒಡಗಿದ್ದ ಅಮಾಯಕನ್ನ ಎದುರಿಸಿ, ಆಚೆ ಬಂದು ಯಾರಿಗೂ ಅನುಮಾನ ಬರದೇ ಇರ್ಲಿ ಅಂತ ಕಾರ್ನ ಅವನೇ ಬ್ಲಾಸ್ಟ್ ಮಾಡ್ದ. ಆದ್ರೆ ಅವತ್ ನಿನ್ ಮಗ ಸಾಯ್ಲಿಲ್ಲ, ಸುಟ್ಟೋಗಿರೋ ಮುಖದ ಜೊತೆ ಮನೆಗ್ ಬಂದ. ಮಗನ್ ನೋಡಿ ನಿಮಗೆ ಗಾಬರಿ ಸಂತೋಷ ಎರಡೂ ಆಯ್ತು. ಪಲ್ಲು ಡಡಿ ಪಲ್ಲು, ಅಯ್ಯೋ ಪಲ್ಲು ಬದುಕ್ಬಿಟ್ಟೇನೋ, ನನ್ ಮಗನೇ ಬದುಕ್ ಬಂದ್ಬಿಟ್ಟೇನೋ ಪಲ್ಲು. ನನ್ಗೇನು ಆಗಿಲ್ಲ ಡಡಿ ಪಲ್ಲು, ಬದುಕ್ ಬಂದ್ಬಿಟ್ಟೆ. ಆದ್ರೆ ಈ ಮುಖ ಸುಟ್ಟು ಗಾಯಗಳಾಗಿದ್ದ ಪ್ರಹ್ಲಾದ್ ಮುಖನ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸಕಾರಿಯಾ ವಾಸಿ ಮಾಡಿದ್ರು. ಡಾಕ್ಟರ್ ಜಾಕ್, ನನ್ ಮಗನ್ ಮುಖನ ಸರಿ ಮಾಡ್ಬಿಟ್ವಿ. ವಾಟ್ ಅ ಮಿರಾಕಲ್, ವಾಟ್ ಅ ಮಿರಾಕಲ್ ಡಾಕ್ಟರ್. ಇದೆಂತ ಮಿರಾಕಲ್ ಮಿಸ್ಟರ್ ರಾಜನಾರಾಯಣ್, ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಬೇಕಾದ್ರೆ ನಿಮ್ ಮುಖ ನಿಮ್ ಮಗನಿಗೆ, ನಿಮ್ ಮಗನ್ ಮುಖ ನಿಮ್ಗೆ ಬದಲಾಯಿಸಬಹುದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಸನ್. ಪಲ್ಲು ಮುಖದ ಗಾಯ ಏನೋ ವಾಸಿ ಆಯ್ತು, ಆದ್ರೆ ಹೃದಯದ ಗಾಯ ಮಾಸ್ಲಿಲ್ಲ. ಕೊಲೆಗಾರ ಅನ್ನೋ ಗಿಲ್ಟ್ ಅವನ ಕಾಡ್ತಾನೆ ಇತ್ತು. ಮನೆಯಲ್ಲಿ ಅವನು ಆಲ್ಕೋಹಾಲ್ಗೆ ಸರೆಂಡರ್ ಆಗಿತ್ತು. ಒಂದಿನ ಮಣಿಶಂಕರ್ ನಿಮ್ ಮನೆಗೆ ಬಂದು ತಾನ್ ಮಾಡಿರೋ 50,00,000 ಫ್ರಾಡ್ ವಿಷಯ ಪರಮೇಶ್ ಗೊತ್ತಾಗಿದೆ ಅಂತ ಹೇಳ್ದ. ಮಣಿ, ಈಗ ನೀನ್ ಗುಳಿದಿರೋದು ಎರಡೇ ದಾರಿ. ಒಂದು ಅವ್ನಿಗೆ 50,00,000 ವಾಪಸ್ ಕೊಡೋದು, ಇಲ್ಲ ಕೆಲಸ ಕಳ್ಕೊಂಡು ನೀನ್ ಜೈಲ್ಗೆ ಹೋಗೋದು. ಮೂರನೇ ದಾರಿನೂ ಇದೆ ಸರ್. ಮೂರನೇ ದಾರಿ? ಹೌದು, ಆ ಪರಮೇಶ್ನ ಬ್ಲಾಕ್ ಮೇಲ್ ಮಾಡೋದು. ಬ್ಲಾಕ್ ಮೇಲ್? ಹೌದು, ಅವನು ಆ ಪಾರ್ವತಿನ ಮದುವೆ ಆಗಕ್ ಮುಂಚೆ ಇನ್ನೂ ಒಂದು ಮದುವೆ ಆಗಿದ್ದಾನೆ. ಈ ವಿಚಾರನ ನನ್ನ ಎದುರುಗಡೆನೆ ಜಗದೀಶ್ ಚಂದ್ರ ಅವ್ರಿಗೂ ಹೇಳಿದಾನೆ. ಆ ಇಬ್ರೇನ್ ತಿರುಗು ನಾನೊಬ್ನೇ ಗಂಡ ಅಂತ ನಂಬಿಸ್ಕೊಂಡು ಕಾಲ ಕಳಿತಿದ್ದಾನೆ. ಒಂದ್ ಶೂಟಿಂಗ್ ಮನೆಯನ್ನ ಬಾಡಿಗೆ ತಗೊಂಡು ಅವನ್ ಮೊದಲನೇ ಸಂಸಾರನ ಆ ಮನೇಲಿ ಇಟ್ಟಿದ್ದಾನೆ. ಆ ವಿಚಾರ ಪಾರ್ವತಿಗಿನ್ನೂ ಗೊತ್ತಿಲ್ಲ. ಮಣಿ,
ಐವತ್ ಲಕ್ಷ ಬಿಟ್ಟು ಹಾಕು, 500 ಕೋಟಿ ಗಳಿಸೋ ದಾರಿ ನೋಡು. ಆಗಲೇ ನಿಮ್ ತಲೆಯಲ್ಲಿ ಕುತಂತ್ರದ ಚಕ್ರವ್ಯೂಹ ಸಿದ್ಧ ಆಯ್ತು. ಒಂದಿಗೆ ಮತ್ತೊಮ್ಮೆ ಪ್ಲಾಸ್ಟಿಕ್ ಸರ್ಜರಿ ಆಯ್ತು. ಪ್ರಹ್ಲಾದ್ ಪರಮೇಶಾದ ಲಂಡನ್ ನಲ್ಲಿರೋ ಫೇಮಸ್ ಸಿಎನ್ಟಿ ಸರ್ಜನ್ ಡಾಕ್ಟರ್ ಸುಬೋಧ್ ರಾಯ್, ಒಬ್ಬ ವಾಯ್ಸ್ ಮಾಡ್ಯುಲೇಷನ್ ಎಕ್ಸ್ಪರ್ಟ್. ಈಗ ನಿಮ್ ವಾಯ್ಸ್ 100% ಪರಮೇಶ್ ವಾಯ್ಸ್ ತರ ಇದೆ. ಪಾರ್ವತಿ ಗಣ್ಣಾಗಿ ಅವಳು ಮನೆ ಸೇರ್ಕೊಂಡ. ಫ್ಯಾಂಟಾಸ್ಟಿಕ್. ಆದ್ರೆ ಈ ಚಂದಮಾಮ ಕಥೆಗೆ ನಿಮ್ಮ ಹತ್ರ ಸಾಕ್ಷಿ ಆಧಾರ ಏನಾದರೂ ಇದೆಯಾ ಇನ್ಸ್ಪೆಕ್ಟರ್? ಇನ್ನೂ ಸಾಕ್ಷಿ ಬೇಕಾ? ಕೊರೋನಾ ಡಾಕ್ಟರ್ ಸಾಕ್. ನಿನ್ನ ಮಗನ ಮುಸುಡಿ ಸರಿ ಮಾಡಿರೋ ಆ ಮುಸುಡಿ ನಿನಗೆ ಜ್ಞಾಪಕ ಇರ್ಬೇಕಲ್ವಾ? ಒಬ್ಬ ಕೊಲೆಗಾರ ಎಷ್ಟೇ ಬುದ್ಧಿವಂತನಾಗಿದ್ರು ಒಂದು ಸಣ್ಣ ಎಡವಟ್ಟು ಮಾಡಿರ್ತಾನೆ, ಆ ಎಡವಟ್ಟು ನೀನ್ ಮಾಡಿದ್ಯಾ. ಆ ಡಾಕ್ಟರ್ಗೆ ನೀನ್ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದು ಮರ್ತ್ಬಿಟ್ಯಾ? ಒಬ್ಬ ಕೋಟ್ಯಾಧೀಶ್ವರ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ಗೆ 5 ಲಕ್ಷ ರೂಪಾಯಿ ಚೆಕ್ ಯಾಕೆ ಕೊಡ್ತಾನೆ ಅಂತ ಒಂದು ಸಣ್ಣ ಡೌಟ್ ಬಂತು. ಆಗ ಡಾಕ್ಟರ್ನ ಸ್ಟೇಷನ್ ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ಬದೆ ಸೋನು ನಿಗಮ್ಗಿಂತ ಚೆನ್ನಾಗಿ ಹಾಡು ಹೇಳಿದ್ರು, ನಿನ್ ಜಾತಕನ ಪೂರ್ತಿ ಬಿಚ್ಚಿಟ್ಬಿಟ್ರು. ಈಗ ನೀವು 3 ಜನ ರೆಸ್ಟ್ ಆಫ್ ಯುವರ್ ಲೈಫ್ ಟೈಮ್ ಪರಪ್ ನಗರ ಜೈಲಲ್ಲಿ ಎಂಜಾಯ್ ಮಾಡೋದಕ್ಕೆ ರೆಡಿ ಆಗಿರಿ. ಕಮಾನ್ ಮೌ. ನಿಂತ್ಕೊಳ್ಳಿ ಇನ್ಸ್ಪೆಕ್ಟರ್. ನೀವು ಮನ್ಸು ಮಾಡಿದ್ರೆ ಈ ಕಥೆನ ಬೇರೆ ರೀತಿಲೂ ಎಂಡ್ ಮಾಡಬಹುದು. ನಮ್ಮನ್ನ ಜೈಲ್ ಹಾಕಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ನ್ಯೂಸ್ ಪೇಪರ್ ನಲ್ಲಿ 3ನೇ ಪೇಜಲ್ಲೋ 4ನೇ ಪೇಜ್ನಲ್ಲೋ ಒಂದು ಚಿಕ್ಕ ಫೋಟೋ, ಇಲ್ಲ ಕ್ರೈಮ್ ಡೈರಿನಲ್ಲಿ ಒಂದು ಇಂಟರ್ವ್ಯೂ, ಇಲ್ಲ ಅಂದ್ರೆ ಒಂದು ಗೋಲ್ಡ್ ಮೆಡಲ್. ಪ್ರಾಮಾಣಿಕವಾಗಿ ಬದುಕಿ ಪಾಪರಾಗೋದಕ್ಕಿಂತ ಸ್ವಲ್ಪ ಕರಪ್ಟ್ ಆದ್ರೆ ಸಹಕಾರ ನಗರದಲ್ಲಿ ಒಳ್ಳೆ ಮನೆ ಮಾಡಿಕೊಂಡು ಸ್ಕೋಡಾ ಕಾರಲ್ಲಿ ಓಡಾಡ್ಕೊಂಡಿರಬಹುದು, ಜೊತೆಗೆ 20 ಲಕ್ಷ ಕ್ಯಾಶ್. 50 ಲಕ್ಷ ಒಂದು ಕೋಟಿ ಮೋರ್ ಡ್ಯಾಡಿ ಮೋರ್ 10 ಕೋಟಿ ಮಗ ಹುತ್ತದಲ್ಲಿ ಹಾವು ಸೇರ್ಕೊಂಡಂಗ್ ಸೇರ್ಕೊಂಡ್ಬಿಟ್ಟವನೆ, ಪಕ್ಕದಲ್ಲಿ ಹೆಂಡತಿ ಮಕ್ಳು ಬೇರೆ, ಅವ್ರೆ ಕಚ್ ಕಿಚ್ಬಿಟ್ರೆ. ಆದ್ರೆ ಆ ಹಾವು ಆ ಹುತ್ತಕ್ಕೆ ಯಾಕೆ ಹೋಯ್ತು? ಗಮ್ ಗಮಿಸೋ ಕೇದಿಗೆ ಸಪ್ಗೆ ಹೂವು ಇದ್ ಕಡೆ ಹಾವಿದ್ದೇ ಇರುತ್ತೋ? ಕೇದಿಗೆ ಹೂವೆ ಆ ಹಾವಿಗೆ ಬೇಕಾಗಿದ್ರೆ ಇನ್ನೊಂದು ಹುತ್ತಾಯ್ತಲ್ಲ, ಇವನ್ ಎರಡನೇ ಹೆಣ್ರು ಹಳ್ಳಿ ಕೇದಿಗೆ. ಆ ಹಾವುಗ್ ಬೇಕಾಗಿರೋದು ಹೂವಲ್ಲ ಕಣೋ, ಹಣ. ಇವನ್ ಶ್ರೀಮಂತ ಹೆಂಡತಿ ಮಾವನ ಹಣ. ಅದಕ್ಕೆ ಗಂಗಾ ಹತ್ರ ಹೋಗಿದೆ, ಪಾರ್ವತಿ ಹತ್ರ ಸೇರ್ಕೊಂಡಿದೆ. ಅರ್ಥವಾಯ್ತು. ಹಂಗಾರೆ ಬ್ಯಾಂಕ್ ಹೋಗಿ ನನ್ ಸಿಗ್ನೇಚರ್ ಚೇಂಜ್ ಮಾಡ್ಬಿಡ್ತೀರಿ. ನೋ, ಪರಮೇಶ್ ಸಿಗ್ನೇಚರ್ ಚೇಂಜ್ ಮಾಡ್ಬಿಟ್ಟಿದಾನ? ಹೌದು ಇನ್ಸ್ಪೆಕ್ಟರ್, ಪರಮೇಶ್ ಬ್ಯಾಂಕ್ ಹೋಗಿ ಸಿಗ್ನೇಚರ್ ಚೇಂಜ್ ಮಾಡ್ಬಿಟ್ಟಿದಾನೆ. ಓ, ಮಣಿಗ್ ದುಡ್ಡು ಕೊಡ್ಬೇಕಾದ್ರೆ ಸಿಗ್ನೇಚರ್ ಚೇಂಜ್ ಮಾಡ್ಲಿಲ್ಲ, ಈ ಡಾಕ್ಟರ್ ದುಡ್ಡು ಕೊಡ್ಬೇಕಾದ್ರೂ ಸಿಗ್ನೇಚರ್ ಚೇಂಜ್ ಮಾಡ್ಲಿಲ್ಲ, ನನ್ ದುಡ್ಡು ನನ್ ಬರ್ಬೇಕಾದ್ರೆ ಸಿಗ್ನೇಚರ್ ಚೇಂಜ್ ಮಾಡ್ಬಿಟ್ಟಿದಾನ? ಇನ್ಸ್ಪೆಕ್ಟರ್ ಸರ್, ನೀವು ತಿಳ್ಕೊಂಡಾಗೆ ಅವ್ನ್ ಪಾಪದ ಪ್ರಾಣಿ ಅಲ್ಲ, ಪಾಪಸ್ ಕಳ್ಳಿ, ಅವ್ನ್ ರೈಟರ್ ಅಲ್ಲ, ಫೈಟ್ರು. ನನ್ಗೆ ಹೇಳ್ತಾನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅಂತ. ಅವನು ಬರೀ ಹೇಳ್ದ, ಒಂದು ವಾರದಲ್ಲಿ ನನ್ ದುಡ್ಡು ನನಗೆ ಬರ್ಲಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಮಾಡ್ತೀನಿ. ಈ ಎಷ್ಟ್ ಜೊತೆ ಆಟ ಆಡ್ಬೇಡ, ಎನ್ಕೌಂಟರ್ ಆಗೋಗ್ತೀಯ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ನನ್ ಮಾತು ಕೇಳಿ, ಈಗೇನ್ ಮಾಡೋದು? ಡೋಂಟ್ ವರಿ, ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಡ್ಬೇಕು, ಕ್ಯಾಶೇ ಕೊಡೋಣ. ಗಂಗಾ, 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 ಅಪ್ಪ, ಅಮ್ಮ, ಗಂಗಾ, ಅಮ್ಮ. ಓಹೋ, ಬೀಗ್ರೆ, ಏನ್ ಇಷ್ಟು ದಿವಸ ಆದ್ಮೇಲೆ ನೀವ್ ಇಂತ ಕೆಲಸ ಮಾಡ್ತೀರಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ತಾಯವ್ವ. ಕೋಪ ಮಾಡ್ಕೊಳ್ಬೇಡಿ ಶಿವರಾಮಣ್ಣ. ಮಾವ, ಅತ್ತೆ, ಯಾವಾಗ ಬಂದ್ರಿ ಹೇಳಲೇ ಇಲ್ಲ. ಹೇಳ್ದೆ ಕೇಳ್ದೆ ಇನ್ನೊಂದ್ ಮದ್ವೆನೆ ಆಗ್ತಾರಂತೆ, ಹೇಳ್ದೆ ಕೇಳ್ದೆ ಮನೆಗ್ ಬರ್ಬಾರ್ದೇನಪ್ಪ? ಓಪನಿಂಗೇ ಬಾಂಬು. ನೀನ್ ಮಾಡ್ಕೊಂಡಿರೋ ಶ್ರೀನಿವಾಸ್ ಕಲ್ಯಾಣದ ಕಥೆ ಅವ್ರ ಕಿವಿಗೂ ಬಿದ್ದಿದೆ. ತಾವೇ ಆ ಕಥೆ ಬರ್ತಿದ್ದು ಅಂತ ಬಾಂಬ್ ಹಾಕ್ಬಿಡ್ಲೆ. ಇಲ್ನೋಡಿ, ನಿಮ್ ಜೊತೆ ಪಂಚಾಯತಿ ಮಾಡಕ್ ಬಂದಿಲ್ಲ, ತೀರ್ಮಾನ ಹೇಳಕ್ ಬಂದಿದ್ದೀನಿ. ಹೆಣ್ಣೆತ್ತವ್ರಿಗೆ ಕಷ್ಟ ಏನು ಅಂತ ಗೊತ್ತಿದೆ. ನೀವು ಮಾಡಿರೋ ಕೆಲ್ಸದಿಂದ ನಮ್ಗೆ ತುಂಬಾ ಬೇಜಾರಾಗಿದೆ. ನೋಡಿ, ನಿಮ್ ತಂಗಿನ ನೀವ್ ಇಟ್ಕೊಳ್ಳಿ, ನಮ್ ಮಗಳನ್ನ ನಾವ್ ಕರ್ಕೊಂಡು ಹೋಗ್ತೀವಿ. ಮಗಳೇ, ಬಾಮ್ಮ ಹೋಗೋಣ. ಎಲ್ಲಿಗೆ? ನಮ್ಮನೆಗಮ್ಮ. ಇದೇ ನನ್ ಮನೆ. ಗಂಗಾ,
ಅಪ್ಪ ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಸಾಯೋ ತನಕ ಇದೇ ನನ್ನ ಮನೆ ಏನೇ ಆದ್ರೂ ಇಲ್ಲೇ ಎದುರಿಸ್ತೀನಿ ಇಲ್ಲೇ ಬಾಳ್ತೀನಿ ಬಚ್ಚವ ಮಾಡ್ಬಿಟ್ಲೆ ಅಣ್ಣ ನಿನಗಾದ್ರೂ ಬುದ್ಧಿ ಬೇಡವಾ ಬೇರೆಯವ್ರ ಮನೆ ಬೆಂಕಿಲಿ ನಿನ್ನ ಮನೆ ಒಲೆ ಹತ್ತಿಸ್ತೀಯಾ ಅವಳದೇನಿದೆ ತಪ್ಪು ಈಗ ಅವಳು ನಿಮ್ಮ ಮನೆ ಮಗಳು ನಾನಲ್ಲ ಅವಳಿಗೇನಾದ್ರೂ ಆದ್ರೆ ನಾನು ಬದುಕಿರೋಲ್ಲ ಇಷ್ಟಕ್ಕೂ ನಿಮ್ಮನ್ನೆಲ್ಲ ಇಲ್ಲಿ ಕರೆದವ್ರು ಯಾರು ಗಂಗಿ ನೀನೆಲ್ಲೋ ಹೋಗ್ಬಿಟ್ಟೆ ಐ ಲವ್ ಯು ನಡಿಯೇ ಏನ್ ಮುಖ ನೋಡ್ತಾ ನಿಂತಿದ್ಯಾ ನಡಿಯೋ ಉಗುಸ್ಕೊಳಕ್ ಬಂದಂಗ ಆಯ್ತು ಮಾವಯ್ಯ ಹೊರಟೆ ಬಿಟ್ಟಲ್ಲ ಉಣ್ಕೊಂಡೋಗಿ ಹೊಟ್ಟೆ ಒಳಗಡೆ ಹುಳ ಬಿಟ್ಕೊಂಡಾಗ ಆಗಿದೆ ಊಟ ಮಾಡ್ಕೊಂಡು ಹೋಗ್ಬೇಕಂತೆ ಆದ್ರೂ ಇಂಥ ಮಗಳನ್ನ ಹೆತ್ತಿದೀವಲ್ಲ ಅಂತ ಹೆಮ್ಮೆ ಅನ್ನಿಸ್ತಿದೆ ಇಂಥ ಅಳಿಯ ಸಿಗ್ದ ಅಂತ ಹೆಮ್ಮೆ ಇಲ್ವೇ ಅರ್ಥ ಆಯ್ತಲ್ಲ ಅಷ್ಟು ಸಾಕು ಹೋಗ್ಬೇಕಾದ್ರೆ ದೊಡ್ಡ ಲಾಡುನೇ ಕೊಟ್ಬಿಟ್ಟು ಹೋಗ್ತಾವ್ರೆ ಅಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಪೇಪರ್ಸ್ ನ ನಮ್ಮ ಲಾಕರ್ ಅಲ್ಲಿ ಯಾಕೆ ಇಡ್ತಿದ್ದೀರಾ ಅಯ್ಯೋ ಪಾರ್ವತಿ ಇದೆಲ್ಲ ಪರಮಿಯಿಂದ ಅವನಿಗೆಲ್ಲ ಗೊತ್ತಾಗೋಬಿಟ್ಟಿದೆ ಅವನೇನ ತೊಂದ್ರೆ ಕೊಟ್ಬಿಟ್ರೆ ಹಾ ಹೌದು ನನಗೇನು ಗೊತ್ತಾಗಲ್ಲ ಅದಕ್ಕೆ ನಿನ್ನ ಪೆದ್ದಿ ಅನ್ನೋದು ನಮ್ ಸೇಫ್ಟಿ ನಾವ್ ಇರ್ಬೇಕು ಏನು ಪರಮಿ ಆಚೆ ಬಂದಿದ್ದಾನಾ ಯಾರು ಒಂದ್ ನಿಮಿಷ ಹುಷಾರಾಗಿರೋ ಈ ಬ್ರೀಫ್ ಕೇಸ್ ಇಲ್ಲೇ ಇಟ್ಟಿರ್ತೀರಿ ಪರಮಿ ಆಚೆ ಬಂದಿದ್ದಾನಂತೆ ಓಕೆ ಹಲೋ ಎಲ್ಲಿದ್ದೀರಿ ನಾನು ಕೈ ಇಡೋದಿಲ್ಲ ಕೈ ಇಟ್ಟ ಮೇಲೆ ಆಲ್ ಇಸ್ ವೆಲ್ ಓಕೆ ಪ್ರಾಪರ್ಟಿ ಪೇಪರ್ ಒಳಗಿಟ್ಟಿಯಾ ಜುವೆಲ್ಸ್ ಅಂತ ಈಚೆ ಇಟ್ಟಿಯಾ ಇಲ್ಲ ಅದ್ಯಾಕೆ ಬೇಕಿಗ ಒಳ್ಳೆ ಕತೆ ಆಯ್ತಲ್ಲ ಜುವೆಲ್ಸ್ ನ ಈಚೆ ಇಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಏನ್ ಹಾಕೋಬೇಕು ಗುರ್ಸಿರ್ಲಿಲ್ವಾ ಹೊರಗೆ ಪರಮೇಶ್ ಒಳಗೆ ಪರ್ಮಿ ಡೋಸ್ ಸ್ಟ್ರಾಂಗ್ ಆಗಿದೆ ಟೇಕ್ ರೆಸ್ಟ್ ಪಾರ್ವತಿ ಪರ್ಮಿ ನಿನ್ನೊಬ್ಬನಿಗೆ ಜ್ಞಾನ ತಪ್ಪಿಸಿಲ್ಲ ನನಗೂ ತಪ್ಪಿಸಿದ ಈಗ ಅವನು ರಿಯಲ್ ವಿಲನ್ನು ಇನ್ಸ್ಪೆಕ್ಟ್ರೆ ಬ್ಯಾಂಕ್ ದರೋಡೆ ಕೇಸು ಅವನ ಮೇಲೆ ಬರೋದಕ್ಕೆ ಏನ್ ಮಾಡ್ಬೇಕೋ ಅದೆಲ್ಲ ಮಾಡಾಯ್ತು ಅವನ್ನ ಮುಗಿಸಾಕೋದಕ್ಕೆ ಏನ್ ಮಾಡ್ಬೇಕೋ ನೀವು ಮಾಡಿ ಅವನ್ನ ಮುಗಿಸಿದ್ರೆ ನನ್ನ ಮಗ ಪಲ್ಲು ಪಾರ್ವತಿನ ಮದುವೆ ಆಗ್ತಾನೆ ಅವಳ 500 ಕೋಟಿ 500 ಕ್ರೋರ್ಸ್ ಪ್ರಾಪರ್ಟಿ ನಮ್ ಕೈ ಸೇರುತ್ತೆ ನಿಮಗೇನ್ ಸೇರಬೇಕೋ ಅದು ನಿಮ್ಗೆ ಸೇರುತ್ತೆ ಇನ್ಸ್ಪೆಕ್ಟ್ರೆ ಪರ್ಮಿನ ಒಳಗೆ ಹಾಕೋದಕ್ಕೆ ಒಂದು ಪ್ಲಾನ್ ಮಾಡಿ ಸರ್ ಲಾಕರ್ ದರೋಡೆ ಆಗಿದೆ ಅಂತ ಪಾರ್ವತಿ ಹಾಗೂ ಪೊಲೀಸ್ ಕಂಪ್ಲೇಂಟ್ ಕೂಡ ಹೋಗಿದ್ದಾನೆ ಅದೇ ಕೇಸ್ ನಲ್ಲಿ ಅವನು ಫಿಟ್ ಮಾಡಿದ್ರೆ ಹೇಗೆ ಅದು ಬೇಲಬಲ್ ಕೇಸ್ ಅವನ್ನ ನಾನ್ ಬೇಲಬಲ್ ಕೇಸ್ ಅಲ್ಲಿ ಫಿಟ್ ಮಾಡಬೇಕು ನಾನ್ ಬೇಲಬಲ್ ನಾನ್ ಬೇಲಬಲ್ ಅಂದ್ರೆ ಮರ್ಡರ್ ಮರ್ಡರ್ ಕೇಸ್ ಅಲ್ಲಿ ಫಿಟ್ ಮಾಡಿದ್ರೆ ಆಯ್ತಲ್ಲ ಅಯ್ಯ ಅವನ್ ಮರ್ಡರ್ ಕೇಸ್ ಅಲ್ಲಿ ಫಿಟ್ ಮಾಡೋ ಅಂತ ದೊಡ್ಡ ಬುಡಂಗಿನ ನಾಳೆನೆ ಅವನ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ ಮೊದಲ ಕೆಲಸ ಮಾಡಿ ಮಗನೇ ಏಯ್ ಯಾರಲ್ಲಿ ಯಾರಲ್ಲಿ ಸಿನಿಮಾದವ್ರು ಮಿಡ್ ನೈಟ್ ವರ್ಗೂ ಎಣ್ಣೆ ಹೊಡಿತಾರೆ ಅವಾಗ ಐಡಿಯಾ ಬಂದ್ರೆ ಡೈಲಾಗ್ ಬರಿ ಅಂತಾರೆ ಕಚೋಡ ನನ್ ಮಕ್ಕಳು ತಂದು ಅಲ್ಲ ಯಾರು ಎಷ್ಟು ತಿಗಣೆಗಳು ಸರ್ ಸರ್ ನಾನು ಮ್ಯಾಗಿ ನಾನು 2 ಮಿನಿಟ್ಸ್ ನೋಡಲ್ಲ ಯಾರು ಸರ್ ನನ್ ಸುಬ್ಬು ನೋಡ್ಕೊಳ್ಳೋ ಮ್ಯಾಗಿ ಮುಗಿ ಛೇ ಮ್ಯಾಗಿ ಏನಾಯ್ತು ಸರ್ ದೊಡ್ಡ ಮೋಸ ಆಗೋಗಿದೆ ಅದೆಲ್ಲ ಫೋನ್ ಅಲ್ಲಿ ಹೇಳಕ್ ಆಗೋದಿಲ್ಲ ಅರ್ಜೆಂಟ್ ಆಗಿ ಜೆ ಪಿ ಪಾರ್ಕ್ ಹತ್ರ ನೀವು ಬನ್ನಿ ನಿನಗೇನ್ ತಿಕ್ಲ ಈಗ್ಲ ಪ್ಲೀಸ್ ಬ್ಯಾಂಕ್ ಲಾಕರ್ ಇಂದ ಒಡವೆಗಳನ್ನ ಕದ್ದು ಅದನ್ನ ಡೂಪ್ಲಿಕೇಟ್ ನಿನ್ ತಲೆ ಕಟ್ಬೇಕು ಅಂತ ನೋಡ್ತಿದ್ದಾನೆ ಏನ್ ಹೇಳ್ತಿದ್ಯಾ ಅಷ್ಟೇ ಅಲ್ಲ ಸರ್ ಆ ಡೂಪ್ಲಿಕೇಟ್ ನ ನೀವ್ ಯಾರು ಅಂತ ಯಾರು ಇವಳೇನು ಹುಳ ಬಿಟ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಲಲ್ಲ ಲೇ ಮ್ಯಾಗಿ ಅಲ್ಲೇ ರೇ ಬರ್ತೀನಿ ಇಲ್ಲೇರಪ್ಪ ಎಸ್ಕೇಪ್ ಆಗ್ಬಿಟ್ಯಾ ಎಲ್ಲಿ ಅಂತ ಹುಡ್ಕದ ಇವಳ ಇವಳು ಮಾತ್ರ ಕಟ್ಕೊಂಡು ಉಟ್ಬಟ್ಟೆನಲ್ಲೇ ಬಂದ್ಬಿಟ್ಟಲ್ಲ ಪಂಚಗಿಂಚೆ ನನ್ನ ಉದ್ರೋಬಿಟ್ಟು ಜನ ನೋಡಿ ತಪ್ಪು ತಿಳ್ಕೊಂಡ್ಬಿಟ್ರೆ ಎಲ್ಲೋದ್ ಇವಳು ಓ ಇಲ್ಲವಳೆ ಮೂಗಿ ಚಿ ಮ್ಯಾಗಿ ಮ್ಯಾಗಿ ಎಲ್ಲಾ ಬಿಟ್ಟು ಈ ಕತ್ಲಲ್ಲಿ ಈ ಜುರಾಸಿಕ್ ಪಾರ್ಕ್ ಯಾಕೆ ಕರೆದೆ ಮ್ಯಾಗಿ ಹೇಳು ಮ್ಯಾಗಿ ಆ ಡೂಪ್ಲಿಕೇಟ್ ನ ಮಗ ಯಾರು ಅವನ್ ಏನಂತ ಸ್ಕೆಚ್ ಹಾಕಿದಾನೆ ಯಾತಕ್ಕೋಸ್ಕರ ಆಗಿದ್ದಾನೆ ಯಾರಿಗೋಸ್ಕರ ಹಾಕಿದಾನೆ ಅಂತ ಹೇಳು ಮ್ಯಾಗಿ ಅಯ್ಯ ಏಳೇ ಮ್ಯಾಗಿ ನೀನೇನೆ ಯಾರೋ ಡಬ್ಬಾಗಳು ಟಿವಿ ಸೀರಿಯಲ್ ನೋಡ್ಕೋ ಕೂತ್ಕೋತಾರಲ್ಲ ಆ ಟೈಪ್ ಕಚ್ಕೊಂಡ್ಬಿಟ್ಟಿದ್ಯಾ ಮಾತಾಡು ಏ ಮಾತಾಡಲೇ ಅಯ್ಯಪ್ಪ
ಮ್ಯಾಗಿ ನಾ ಮರ್ಡರ್ ಮಾಡಿ ನನ್ನ ಅಂದರ್ ಮಾಡಿ ನನ್ನ ಯೋಗಿ ಮಾಡೋ ಪ್ರೋಗ್ರಾಮ್ ಇದೆ ಎಸ್ಕೇಪ್ ಆಟೋ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಆಟೋ ಆಟೋ ಎಲ್ಲೋ ಬಿಟ್ಟ ನನ್ಗೆ ಅಬ್ಬಾ ನನ್ನ ಲುಂಗಿ ನನ್ನ ಲುಂಗಿ ಎಲ್ಲೋಯ್ತು ಬರ್ಬೇಕಾರೆ ಹಾಕೊ ಬಂದಲ್ಲ ಏನಾರು ಅಲ್ಲೇ ಬಿಟ್ಬಿಟ್ಟ ಅಬ್ಬ ಕೊಲೆಗಾರ ಏನ್ ಸುಳು ಬಿಡ್ತಾನೋ ಇಲ್ವೋ ನಾನಂತೂ ನನ್ನ ಲುಂಗಿನ ಬಿಟ್ಬಿಟ್ಟೆ ಎಲೆಲೆಲ್ಲೋ ಲುಂಗಿ ನಿನ್ನಿಂದ ಅದೇ ನಾನು ಕಮಂಗಿ ಅಯ್ಯಮ್ಮ ಮನ್ಗಿದ್ದವನ್ಗೆ ಕೋಗಿಲೆ ಟೈಪ್ ಫೋನ್ ಮಾಡಿ ಸಿಗಿಸ್ಬಿಟ್ಟಲ್ಲ ಅವ ಏನ್ರೇ ಕುಮಾರ್ ಏನಾದ್ರೂ ಕ್ಲೋಸ್ ಸಿಕ್ತಾ ಬಾಡಿ ಹತ್ರ ಒಂದು ಲುಂಗಿ ಸಿಕ್ತು ಸರ್ ಅರೆ ಈ ಲುಂಗಿ ಪರಮಿದು ಅಂದ್ರೆ ಈ ಕೊಲೆನ ಅವನೇ ಮಾಡಿದಾನೆ ತಗಲಾಕೊಂಡೆ ಮಗನೇ ಇನ್ನು 14 ವರ್ಷ ಆಚೆ ಬರಬಾರ್ದು ಹಾಗ ಮಾಡ್ತೀನಿ 3-2 ಪಿಕ್ಸ್ ಇಷ್ಟೆಲ್ಲ ಆಯ್ತು ಕಣ್ರಪ್ಪ ಮೇ ಕಮೀನ್ ಸರ್ ಅಂತ ನಾನಾಗ ನಾನೇ ಹೋಗ್ ಲಾಕ್ ಆಗ್ಬಿಟ್ಟೆ ನೀವಿಬ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಕೃಷ್ಣ ಹುಟ್ಟಿ ಜಾಗ ಹೋಗೋ ಪ್ರೋಗ್ರಾಮ್ ಇದೆ ಏನಾದ್ರು ಮಾಡ್ರು ಇಷ್ಟೆಲ್ಲ ಐಡಿಯಾ ನಿನ್ ಸಿನಿಮಾದಲ್ಲಿ ಮಾಡಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲೋ ಇರ್ತಾ ಇದ್ದೆ ಹಂಗ ಡೋಂಟ್ ವರಿ ನೆಗೆಟಿವ್ ನ ಪಾಸಿಟಿವ್ ಮಾಡೋದು ಸಿನಿಮಾದಲ್ಲಿ ಹೇಳ್ಕೊಡ್ಬೇಕಾ ಮಾವಿನ ಮರ ಕಲ್ಲು ಹೊಡೆದ್ರೆ ತೆಂಗಿನಕಾಯಿ ಬೀಳುತ್ತಲ್ಲ ಹಂಗೆ ಏ ಪರಮೆ ಇಲ್ಲೇನ್ ಮಾಡ್ತಾ ಇದೀಯೋ ಅಲ್ಲಿ ಪೊಲೀಸ್ನವ್ರು ನಿನಗೋಸ್ಕರ ಬೀದಿ ಬೀದಿ ಓಡಾಡ್ತಾ ಇದಾರೆ ನೀನ್ ಇಲ್ಲಿ ರಾಜ ರೋಷ ಓಡಾಡ್ತಾ ಇದೀಯಾ ನಿನ್ಗೊಂದು ಖುಷಿ ವಿಚಾರ ಆ ಡೂಪ್ಲಿಕೇಟ್ ನನ್ ಮಗನ ನಕಲಿ ಅಂತ ಪ್ರೂವ್ ಮಾಡೋದಕ್ಕೆ ಸಖತ್ತಾಗಿರೋ ಐಡಿಯಾ ಸಿಕ್ಕಿದೆ ಪೊಲೀಸ್ನವರು ಒದ್ದು ಒಳಗೆ ಹಾಕ್ತಾರೆ ಅಂತ ಪ್ರೂಫ್ ಪೆದ್ ನನ್ ಮಕ್ಕಳು ನನ್ನನ್ನೇ ಪರಮಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಪ್ರೂಫ್ ಏನಿದೆ ನಿಮ್ ಹತ್ರ ತೋರಿಸ್ತೀವಿ ಬಾರಿಯ ಎಲ್ಲಿಗೆ ನಾವು ಕರ್ಕೊಂಡೋಗ ಜಾಗಕ್ಕೆ ಅಲ್ಲಾರ್ದೆ ನಿಲ್ಲು ಇಲ್ಲಾಂದ್ರೆ ಉದುರುತ್ತೆ ಹಲ್ಲು ಅತಿ ಬುದ್ಧಿವಂತರು ಮೋಸವಾಗದೆ ಅತಿ ಪೆದ್ದರಿಂದ ನೀವೇನ್ ಮಾಡಕ್ಕಾಗುತ್ತೆ ಖಾರ ಬುದ್ದಿನ ಸೀ ಬುಂದಿ ಖಾಲಿ ದೋಸನ ಮಸಾಲಾ ದೋಸೆ ನಿನ್ ಬಟ್ಟೆ ಬಿಚ್ಚಿಸ್ತೀನಿ ಅವನ್ ಬಟ್ಟೆ ನಿನಗೆ ನಿನ್ ಬಟ್ಟೆ ಅವನಿಗೆ ಯಾಕೆ ನೀನು ಬಟ್ಟೆ ಬಿಚ್ಚಿದ್ರೆ ಅವನ್ ನಕಲಿ ಆಗೋದು ಹೇಗೆ ಅವನ ಬಟ್ಟೆನೆ ನೀನ್ ಹಾಕೊಳ್ತಾ ಇದ್ರೆ ನೀನ್ ಅಸಲಿ ಆಗೋದು ಹೇಗೆ ನೀನು ನಾನ್ ಆಗದೆ ಹೋದ್ರೆ ಪೊಲೀಸ್ ಅವ್ರು ನಿನ್ ಬೆನ್ನಿಂದ ಬೀಳೋದು ಹೇಗೆ ಮೋಸ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ದುರ್ಗಾಯೈ ನಮಃ ಪಾರ್ವತಿ ಅನುರಾಗದ ಮಾಲೆ ಇಡಬೇಕಾಗಿರೋಳು ಜಪ ಮಾಲೆ ಇಡ್ಕೊಂಡಿದ್ಯಾ ಖಾರ ತಿನ್ಬೇಕಾಗಿರೋಳು ಕರ್ಬೇನ್ ಸೊಪ್ಪು ತಿನ್ಕೊಂಡು ಕಾಲ ಕಳಿತಿದ್ಯಾ ಪಾರ್ವತಿ ನೀನು ನನ್ನ ಬಾಳಿಗೆ ನೆಶೆ ಏರಿಸೋ ಬಾರು ಯಾವಾಗ ಅತ್ತುತ್ಯ ನನ್ನ ಪ್ರೀತಿ ತೇರು ಬಾ ಮತ್ತೆ ಕಾಶ್ಮೀರಲ್ಲಿ ಜಾಲಿ ರೈಡ್ ಮಾಡ ಪ್ರೇಮ ಮಂತ್ರ ಓದು ಅಂದ್ರೆ ಚೂ ಮಂತ್ರ ಓದ್ತಾ ಇದ್ದಲ್ಲ ಮೊದಲೇ ಐಸ್ ಅಂದ್ರೆ ನಿಂಗೆ ಅಲರ್ಜಿ ಅಯ್ಯಯ್ಯೋ ಅಂದ್ರೆ ಬಿಟ್ಬಿಡು ಬೀಚಲ್ಲಿ ಕತೆ ಬರೆಯೋಣ ನಾನು ಚರಣ ಮನನ ನಡೆಸೋಣ ಪ್ರೀತಿ ಕದನ
ಮುಗದಷ್ಟು ಮೈಯ ಮೇಲೆ ನಡು ರಾತ್ರಿ ಹಗಲು ಅನ್ನದೆ ತುರುಗೋಣ ಕೋಗಿಲೆ ಐಸ್ ಕ್ರೀಮ್ ತರ ಕರಗಿ ಹೋಗುವೆ ಸೋಕಿದಾಗಲೇ ಹೈಜಾಕ್ ತರ ಮಾಡಿ ಬಿಟ್ಟೆಯ ನೋಡಿದಾಗಲೇ ನನಗೀಗ ಏನೋ ಆಗಿದೆ ಹಲೋ. ಅರೆ ಪಲ್ಲು, ಇಲ್ಲೇನ್ ಮಾಡ್ತಾ ಇದ್ಯಾ? ಯಾಕೆ ಬರಬಾರ್ದಾಗಿತ್ತ? ಹಾಗಲ್ಲ, ಫ್ಯಾಕ್ಟ್ರಿ ಹತ್ರ ನಿಮ್ ಡ್ಯಾಡಿ ಕಾಯ್ತಾ ಇದ್ದಾರೆ. ಇವನು ಅಪ್ಪ ಬೇರೆ ಇದ್ದಾರ? ಯಾಕೆ ಕಾಯ್ತಿದ್ರೆ? ಏಯ್, ಫ್ಯಾಕ್ಟ್ರಿ ಲಾಸ್ ಆಗಿದೆ ಅಂತ ಅರ್ಧಕ್ಕೆ ನಿಂತಿತ್ತಲ್ಲ, ಲೋನ್ ಕಟ್ಟಲಿಲ್ಲ ಅಂತ KSFC ಅವರು ಸೀಸ್ ಮಾಡಿದ್ರಲ್ಲ, ಅದ್ರ ಪೇಮೆಂಟ್ಸ್ ಎಲ್ಲ ಅರೇಂಜ್ ಆಗಿದೆ, ಕೆಲವು ಡಾಕ್ಯುಮೆಂಟ್ಸ್ಗೆ ನಿನ್ ಸೈನ್ ಆಗ್ಬೇಕಂತೆ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ, ನಡೀರಿ ಹೋಗೋಣ. ನಾನೆಲ್ಲಿಗೆ ಬರ್ಲಿ? ಇವತ್ತು ಕಂಪ್ನಿಗೆ ಹೆಲಿಕಾಪ್ಟರ್ ಪರ್ಚೇಸ್ ಮಾಡ್ತಾ ಇದೀವಲ್ಲ, ಅದನ್ನ ಡೆಲಿವರಿ ತಗೊಳ್ಳೋದಿದೆ. ನನ್ನ ಹೆಂಡತಿ ದುಡ್ಡಲ್ಲಿ ಹೆಲಿಕಾಪ್ಟರ್? ಅವಳಿನ್ನೂ ನಿನ್ ಹೆಂಡತಿ ಆಗಿಲ್ವಲ್ಲ, ಮೊದ್ಲು ಹೆಲಿಕಾಪ್ಟರ್ ಪರ್ಚೇಸ್ ಮಾಡಿ ಆಮೇಲೆ ನಿನ್ ಮದುವೆ ಆಗಿ ಆಮೇಲೆ ಹನಿಮೂನು. ಕೊಡಿದ್ರೆ ಮೊದಲೇ ಯಾಕೆ ಇಂತ ಐಡಿಯಾ ಕೊಡ್ಲಿಲ್ಲ? ಕೊಡಿದ್ರೆ ಒಳ್ಳೆ ಐಡಿಯಾ ಕೊಡ್ತೀರಾ, ಅವಾಗ ಅವಾಗ ಇಂತ ಐಡಿಯಾ ಕೊಡ್ತಾರೆ. ಬನ್ನಿ, ಡ್ರಾಪ್ ಕೊಡ್ತೀನಿ. ಪ್ಲೀಸ್ ಜಾಯಿನ್. ಥ್ಯಾಂಕ್ ಯು ಸರ್, ನಿಮ್ ಫ್ಯಾಕ್ಟ್ರಿ ರಿಓಪನ್ ಆಗ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೋ. ಹಲೋ ಸರ್. ಹಾಯ್ ಮಣಿ. ನೀವೇ ಕಿಲಿಗ್ ಬಂದ್ರಿ? ನನಗೊಂದು ಕೆಲಸ ಹೇಳಿದ್ನಲ್ಲ, ಅದೇ ಕೆಲಸಕ್ಕೆ ಹೊರಟಿದ್ದೆ ಸರ್. ಪಲ್ಲು ಬಲವಂತ ಮಾಡಿ ಕರ್ಕೊಂಬಂದ. ಪಲ್ಲು ಅಲ್ಲ, ಪರಮೇಶ್. ಪಲ್ಲು ತಂದೆ ರಾಜನಾರಾಯಣ್. ಮಣಿಗೇನ್ ಕೆಲಸ ಇಲ್ಲಿ? ಹಲೋ ಸನ್. ಡೇ, ಅದೇ ಹಾಗೆ ನಿಂತ್ಕೊಂಡೆ. ಕಮ್ ಆನ್ ಮ್ಯಾನ್, ಕಮಿಂಗ್ ಡೇ, ಕಮಿಂಗ್. ಮುಚ್ಚೋಗಿರೋ ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ ಅಂತ ನಮ್ ಬಿಸಿನೆಸ್ ಪಾರ್ಟ್ನರ್ಸ್ ಎಲ್ಲ ಕರೆಸಿದೀನಿ. ಸೂಪರ್, ಮಾವಲಸ್. ಏಯ್, ಇವತ್ತು ಒಳ್ಳೆ ರಾಜ್ಕುಮಾರ್ ಹತ್ರ ಕಾಣ್ತಾ ಇದೆಯಲ್ಲೋ. ಕಂಡವ್ರ ದುಡ್ಡು, ನಿಮ್ ಆಶೀರ್ವಾದ ಡೇ. ಹಲೋ ರಾಜ್ ಸರ್. ಹಲೋ ಡಾಕ್ಟರ್. ಹಾಯ್ ಮಣಿ. ಹಾಯ್. ಹಾಯ್ ಪರಮೇಶ್, ಹೇಗಿದ್ದೀಯಾ? ಡಾಕ್ಟರ್, ಚೆನ್ನಾಗಿದ್ದೀನಿ. ಫ್ಯಾಂಟಾಸ್ಟಿಕ್. ಬ್ಯೂಟಿಫುಲ್ ಆಗಿ ವಾಸಿ ಆಗಿದೆ. ಹೌದೌದು, ವಾಸಿ ಆಗಿದೆ. ನಾನು ಹೇಳಿರುವ ನಿನ್ಗೆ, ಆ ಮಾತ್ರೆಗಳು ತಗೊಂಡ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಮಾತ್ರೆ ನೀನ್ ತಗೋತಾ ಇಲ್ವಾ? ದಿನಕ್ಕೆ ಎರಡು ತಗೋತಾ ಇದೀನಿ. ನಾಳೆಯಿಂದ ಒಂದ್ ಸಾಕು. ಪ್ಲಾಸ್ಟಿಕ್ ಸರ್ಜರಿ ಆದ್ಮೇಲೆ ಒಂದೆರಡು ತಿಂಗಳು ಲೈಟ್ ಆಗಿ ಪೇನ್ ಇರುತ್ತೆ. ಒಬ್ರ ಮುಖತ್ತರ ಇನ್ನೊಬ್ರು ಮುಖ ಮಾಡೋದು ಅಂದ್ರೆ ಏನ್ ತಮಾಷೆನಾ? ಅಂದಾಗೆ ಇಲ್ಲೆಲ್ಲ ಕೆರ್ತಾ ಏನಿಲ್ಲ ತಾನೆ? ಇತ್ತು, ಸೆಟ್ಲ್ ಆಗ್ತಾ ಇದೆ. ಯಾಕೋ ಈ ನಡುವೆ ಕೈ ಕಡಿತಾ ಇದೆ. ಸರ್, ಇಲ್ಲೊಂದು ಸೈನ್ ಮಾಡಿ. ಇದ್ರ ಅವಶ್ಯಕತೆ ನನಗಿಲ್ಲ. ಒಂದ್ ಕೆಲಸ ಮಾಡಿ, ಈ ಲೆಟರ್ನ ತಗೊಳ್ಳಿ. ಪಾರ್ವತಿ ಇಂಡಸ್ಟ್ರೀಸ್ ಈ ಅಕೌಂಟ್ನ ಕ್ಲಿಯರ್ ಮಾಡಿ. ಓಕೆ ಸರ್. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಅಸೆಟ್ಸ್ ಲಯಬಿಲಿಟೀಸ್ನ ಈ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ. ಓಕೆ ಓಕೆ. ಥ್ಯಾಂಕ್ ಯು. ಹೊರಡಿ. ಚಿಯರ್ಸ್. ಚಿಯರ್ಸ್ ಡಡೇ, ಚಿಯರ್ಸ್. ಫ್ಯಾಕ್ಟ್ರಿ ಬಾರೋ ಮಾಡಿದ ಲೋನ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಚೆಕ್ ಮಾಡಿ ಒಂದ್ಸರಿ. ಡಡೇ ಡಡೇ, ಇದೇನೋ ಮಗನೇ, ಆ ಪರ್ಮಿ ಬಟ್ಟೆ ಹಾಕೊಂಡು ಎಲ್ಲ ಅಡ್ಡಾಡಕ್ ಹೋಗಿದ್ದೆ. ಅಯ್ಯೋ ಡಾಡಿ, ಈ ಬಟ್ಟೆನ ಹಾಕೊಂಡಿದ್ದಲ್ಲ, ಹಾಕ್ಸಿದ್ದು. ಈ ಬಟ್ಟೆನ ಹಾಕೊಂಡು ಪೊಲೀಸ್ ಅವ್ರ ಕೈಗೆ ಸಿಕ್ಕದಾಗ ಓಡಾಡ್ತಾ ಇದೀನಿ. ಹುಚ್ಚುಚ್ಚಾಗಿ ಮಾತಾಡಬೇಡ, ನಿನ್ನ ಫ್ಯಾಕ್ಟ್ರಿ ನಮ್ ಜೊತೆ ನೀನು ಇದೆಯಲ್ಲೋ. ಅಯ್ಯೋ ಡಾಡಿ, ಅದ್ ನಾನಲ್ಲ, ಅದು ಪರ್ಮಿ. ಏನ್ ಹೇಳ್ತಾ ಇದ್ದೀಯ ನೀನು? ಹೌದು ಡಾಡಿ, ಆ ಪರ್ಮಿ ಫ್ರೆಂಡ್ಸ್ ನನ್ನ ಬಲವಂತವಾಗಿ ಎತ್ತಾಕೊಂಡೋಗಿ ಅವನ್ ಬಟ್ಟೆ ನನಗ ಹಾಕ್ಸಿ ಪೊಲೀಸ್ ಅವ್ರ ಕೈಲಿ ಚೇಂಜ್ ಮಾಡ್ಸಕ್ ಮಾಡಿಸ್ಬಿಟ್ರು. ಏನು? ಅವನು ಬಲ್ಲು ಆಗಿ ನಿಮ್ ಜೊತೆ ಸೇರ್ಕೊಂಡಿದ್ದಾನೆ. ಏನ್ ಡಾಡಿ, ಏನ್ ಗಲಾಟೆ?
ಓಹೋ, ಈ ಪರ್ಮಿಗೆ ಈ ಮನೆ ಏನ್ ಕೆಲಸ? ಶಟ್ ಅಪ್. ಏಯ್, ನನ್ ಪರ್ಮಿ ಅಲ್ಲ, ಇನ್ನೇನ್ ಕರ್ಮೀನ? ಡ್ಯಾಡಿ, ನನ್ನ ಮಗ ಪಲ್ಲು ನಿಮ್ ರಕ್ತದ ಕುಡಿ, ನಾನೇನೋ ಇವ್ರ ಉಗುರಿನ ಕುಡಿನ? ನೀನ್ ಹೇಳಿದ ತಕ್ಷಣ ಇವ್ರೇನ್ ನಂಬಿಡ್ತಾರ? ಅವ್ರನ್ನೇನೋ ನಿಂತಾರ ದಡ್ಡ ಸ್ಟುಪಿಡ್ ಅಂತ ತಿಳ್ಕೊಂಡಿದ್ಯಾ? ಇನ್ನೇನು ಇನ್ಸ್ಪೆಕ್ಟರ್ ಬರ್ತಾರೆ, ನಿನಗೆ ಜೈಲ್ಗೆ ಹೋಗೋ ದಾರಿ ತೋರಿಸ್ತಾರೆ. ಮಾಡ್ತೀನಿ ತಡಿ. ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳದನ್ನೆಲ್ಲ ಕೇಳಿಸ್ಕೊಂಡೆ. ಅವನ್ ಹೇಳ್ತಾವನೆ ಅವನ್ ಪಲ್ಲು ಅಂತ, ನೀನ್ ಹೇಳ್ತಾ ಇದೀಯ ನೀನ್ ಪಲ್ಲು ಅಂತ. ಇಬ್ರಲ್ಲಿ ಒಬ್ರು ಮಾತ್ರ ಪಲ್ಲು ಆಗೋದಕ್ಕೆ ಸಾಧ್ಯ. ನೀನ್ ಇವ್ರ ಮಗ ಅನ್ನೋದಕ್ಕೆ ನಿನ್ನ ಹತ್ರ ಏನಿದೆ ಆಧಾರ? ಹಂಗ್ ಕೇಳಿ. ನಿನ್ನ ಹತ್ರ ಏನಿದೆ ಪ್ರೂಫ್? ಡ್ಯಾಡಿ, ನಿಮ್ಗೂ ಪ್ರೂಫ್ ಬೇಕಾ? ಫಸ್ಟ್ ಟೈಮು ರಾಗಿಣಿ ಆಂಟಿ ಮನೆಯಲ್ಲಿ ಸ್ಮೋಕ್ ಮಾಡ್ಬೇಕಾರೆ ನಿಮ್ ಕೈ ಸಿಗಾಕೊಂಡಲ್ಲ, ನೆನ್ಪಿಲ್ವಾ? ಅಥವಾ ಪಾರ್ವತಿ ಅವ್ರ ಡ್ಯಾಡಿನ ನಾನು ಶೂಟ್ ಮಾಡ್ದಲ್ಲ, ಆ ಪಿಸ್ತೂಲ್ ತೋರಿಸ್ಬೇಕಾ? ಮಣಿ ಸಾರು ಪರ್ಮಿ ಪಾಸ್ಪೋರ್ಟ್ ಕದ್ದು ನನ್ನ ತಂದ್ಕೊಟ್ರಲ್ಲ, ಅದನ್ನ ತೋರಿಸ್ಬೇಕಾ? ಡ್ಯಾಡಿ, ನಮ್ ಟ್ರಿಕ್ಸ್ ನಮ್ಗೆ ತಿಳಿಸ್ತಾ ಇದ್ದಾನೆ. ನಿನ್ನೆ ಪಾರ್ಟಿನಲ್ಲಿ ಕುಡಿಸ್ಬಿಟ್ಟು ಎಲ್ಲ ಮಾತನ್ನ ನಿಮ್ ಬಾಯಲ್ಲಿ ಬರ್ಸಿದಾನೆ. ನಿಜವಾದ ಮಗ ನಾನು. ಮಣಿ ಸಾರ್, ಏನ್ ನೋಡ್ತಾ ಇದೀರಾ ಹೇಳಿ? ನಿನ್ನ ಲುಂಗಿಯಿಂದ ಅಂಗಿವರೆಗೂ, ನಿನ್ನ ಒರಟ ಮಾತಿಂದ, ನಿನ್ನ ತಗಡು ಲುಕ್ ಹೇಳ್ತಿದೆ ನೀನೇ ಪರ್ಮಿ ಅಂತ. ಮುಚ್ಚ ಮಣಿ ಸಾರ್. ಪರಮೇಶ್ವರ ಆಕ್ಟ್ ಮಾಡೋದಕ್ಕೆ, ಮಿಮಿಕ್ರಿ ಮಾಡೋದಕ್ಕೆ ಒಂದ್ ಸಿಡಿ ಮಾಡಿಸಿರ ತಾನೆ? ಆ ಸಿಡಿ ಎಲ್ಲಿದೆ ಅಂತ ಕೇಳಿ ಹೇಳ. ಅದು ಹೆಲ್ತ್ ಕ್ಲಬ್ ಲಾಕರ್ ಅಲ್ಲಿದೆ. ಅದರ ನಂಬರ್ 111-21. ಆಮ್ ರೈಟ್? ಯಾವ್ದೋ ಬೀದಿ ನಾಯಿ ನಮ್ ಕಾಂಪೌಂಡಲ್ಲಿ ಬಂದು ತುರ್ಕೊಂಡ್ಬಿಟ್ಟಿದೆ. ಮೊದಲು ಯಾರಾದ್ರೂ ಆಚೆ ಓಡಿಸಿ. ಈ ನಾಯಿ ಪುರಾಣ ಈ ಪರ್ಮಿ ಬಾಯಲ್ಲಿ ಹಿಂದೆ ಒಂದ್ಸರಿ ಕೇಳಬೇಕಲ್ಲ. ನೀನೇ ಪಲ್ಲು ಆಗಿದ್ರೆ ಅವತ್ತು ಪರಮೇಶ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಗ್ಗೆ ಕೇಳದಲ್ಲ, ಏನ್ ಹೇಳಿದೆ ಅಂತ ಹೇಳು. ಶಟ್ ಅಪ್. ನಂದು ಬಿಸ್ನೆಸ್ ಬ್ರೈನ್ ಅಲ್ಲ, ನಂದು ಕ್ರಿಯೇಟಿವ್ ಬ್ರೈನ್. ಜಾಕಿ ಪಿಕ್ಚರ್ ಪಾರ್ಟ್ ಟೂ ಬಗ್ಗೆ ಬರೆಯಕ್ ಹೇಳು, ನಾನು ಒನ್ ಅವರ್ ಅಲ್ಲಿ ಬರ್ದಾಕ್ತೀನಿ ಅಂದ. ಕೇಳಿಸ್ಕೊಂಡ್ರ? ಸಿನಿಮಾ ಕತೆ ಬರೆಯೋ ಕ್ರೇಜ್ ಇರೋದು ಯಾರಿಗೆ? ಪರಮ. ಎಸ್, ಇವನೇ ಪರಮ. ನಮ್ ಪ್ಲೇಟ್ ಹಂಗೆ ತಿರುಗಿಸ್ಬಿಟ್ಟಲ್ಲ. ಡ್ಯಾಡಿ, ಏನ್ ಮಾಡ್ತಾ ಇದ್ದಾರೆ? ಹುಚ್ಚ ಬಾಯಿ, ಅಂದೇನ್ ಮುಚ್ಚಾಳ ಅನ್ಕೊಂಡ್ಯ? ಡ್ಯಾಡಿ, ನನ್ ಹೇಳಿದ ಅರ್ಥ ಆಗಿಲ್ಲ ನಿಮ್ಗೆ? ಹೇಳಿದ್ ಜಾಸ್ತಿ ಆಯ್ತು. ಏನ್ ಪರಮ ಅವ್ನ ಪಲ್ಲು ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಡ್ಯಾಡಿ, ಪರ್ಮಿ ಹಿಂಗಂದ ಅಂತ ಹೇಳಿದನ್ನ ಅವ್ನ ಹಂಗೆ ತಿರುಗಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಡ್ಯಾಡಿ, ಯೋಚನೆ ಮಾಡಿ, ನನ್ ತಲೆ ಕೆಟ್ಟರೆ ಅಪ್ಪ ಅಂತ ನೋಡೋದ ಕೈ ಎತ್ ಬಿಡ್ತೀನಿ. ಅಂದ್ರೆ ನನ್ ಮೇಲೆ ಕೈ ಇತ್ತೀಯ? ನನ್ ಮಗ ಆಡೋ ಮಾತೇ ಅಲ್ಲ ಇದು. ನೀನ್ ಕೊಟ್ಟು ಮುಯ್ಯಿ ನಿನ್ಗೆ ವಾಪಸ್ ಕೊಟ್ಟು. ನೀವ್ ಯಾವ ಅರ್ಥ ಇದೀರಿ? ಅಯ್ಯೋ, ನಿಮ್ಗೆ ಹೆಂಗ್ ನಾನು ಬಿಡಿಸಿ ಹೇಳಿ, ನಿಮ್ಗೆ ಅರ್ಥ ಆಗುತ್ತೆ? ಪರ್ಮ ಪರ್ಮ, ನಾನು ಎಲ್ಲಿಗಪ್ಪ ಕರ್ಕೊಂಡೋಗ್ತಾ ಇದ್ಯಾ? ಸ್ವರ್ಗ ತೋರಿಸೋಣ ಅಂತ ನೋಡಪ್ಪ, ಏನೋ ಹೊಟ್ಟೆ ಪಾಡ್ಗೋಸ್ಕರ ಇಂದ ಕೆಲಸ ಮಾಡ್ಬಿಟ್ಟೆ. ಇನ್ಮೇಲೆ ನೀನ್ ಹೇಳ್ದೆ ಕೇಳ್ಕೊಂಡ್ ಬಿದ್ದಿರ್ತೀನಪ್ಪ. ಈಗ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವ? ಅದು ಬರೋದಿಲ್ಲ, ಇದು ಬರುತ್ತೆ. ಇದು ಬಂದ್ರೆ ಏನಾಗುತ್ತೆ ಹೇಳು? ಬರೀ ಆಕ್ಸಿಡೆಂಟ್ ಅಲ್ಲ, ಡಿಸಾಸ್ಟರ್ ಆಕ್ಸಿಡೆಂಟ್. ಕ್ಲೀನ್ ಕೃಷ್ಣಪ್ಪ. ತಮಾಷೆ ಮಾಡ್ಬೇಡ, ನಾನ್ ಒಬ್ಬನೇ ಅಲ್ಲ, ಇಬ್ರು ಸಾಯ್ತೀವಿ. ಯಾವ ಮುಟ್ಟಾಳ ಹೇಳಿ? ಬಾಯ್ ಹೋಗಿ. ಸ್ವಾಮೀಜಿ, ಏನ್ ಹೇಳ್ತಿದ್ರಿ? ನಾನೇನಪ್ಪ ಮಾಡ್ಲಿ, ನಿನ್ ಸ್ಕ್ರೀನ್ ಪ್ಲೇನೇ ಆಗಿದೆ. ನೀನ್ ಯಾವ ಹೆಂಡತಿನ ಕಡಿಮೆ ಪ್ರೀತಿಸ್ತೀಯೋ ಅವಳು ಸತ್ತೋಗ್ತಾಳೆ. ಏನ್ ಸ್ವಾಮೀಜಿ ಪುಂಕ್ತಾ ಇದೀರಿ? ಪ್ರತಿ ಸರಿ ಬಂದಾಗ್ಲೂ ಹೊಸ ಹೊಸ ಫಿಟ್ಟಿಂಗ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಿಡ್ತಿದ್ದೀರಾ? ಅಲ್ಲ, ಎರಡು ಕಣ್ಣು, ಎರಡು ಕಿವಿ, ಎರಡು ಕೈಯಲ್ಲಿ ಯಾವ್ದನ್ನ ಹೆಚ್ಚಿಗೆ ಪ್ರೀತಿಸ್ತೀಯ ಅಂದ್ರೆ ಏನಂತ ಹೇಳಿ? ನೀವೇ ಹೇಳಿ ಸ್ವಾಮೀಜಿ, ಯಾರನ್ನ ಕಡಿಮೆ ಪ್ರೀತಿಸ್ತಾ ಇದ್ದಾನೆ? ಕಾಲ ಬಂದಾಗ ನೀವೇ ತಿಳ್ಕೊತೀರಿ ಸ್ವಾಮೀಜಿ. ನೀವೇ ಸೀಟ್ ಕೊಡ್ತೀರಿ, ಆ ಪೊಸಿಷನ್ ಗೆಲ್ಲಿಸ್ತೀರಿ, ಎರಡ್ ಲಾಡು ಕೊಡ್ತೀರಿ, ಒಂದನ್ನು ವಾಪಸ್ ಕಿತ್ಕೊಂಡ್ಬಿಡ್ತೀರಿ. ನೋಡಿ ಸ್ವಾಮಿ, ನನ್ ಬೇಕಂತ ಇಬ್ಬರು ಮದುವೆ ಆಗ್ಲಿಲ್ಲ, ನನ್ಗೆ ಅವ್ರ ಇಬ್ರು ಇಬ್ರಲ್ಲ, ಅವ್ರ ಇಬ್ರು ಒಬ್ರೇ. ಏನೋ ನಿಮ್ ಹತ್ರ ಕಷ್ಟ ಹೇಳ್ಕೊಡೋಣ ಅಂತ ಬಂದ್ರೆ ಎದುರಿಸಿ ಬಾಂಬ್ ಹಾಕ್ತಿರಲ್ಲ ಸ್ವಾಮೀಜಿ. ಇಬ್ರಲ್ ಒಬ್ರಿಗೆ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಈ ಮಠಕ್ಕೆ ಬಂದೇ ಬರ್ತೀನಿ. ಬಂದು ಏನ್ ಮಾಡ್ತೀಯ? ಇನ್ನು ಯೋಚನೆ ಮಾಡಿಲ್ಲ, ಇದು ಮಠ ಅಲ್ಲ, ಬಾಂಬ್ ಸೆಂಟರ್. ಒಂದ್ ಕಡೆ ಬೆಣ್ಣೆ, ಇನ್ನೊಂದು ಕಡೆ ಗುಲ್ಕನ್ನು, ಈ ಟೈಪ್ ಎಣ್ತಿದ್ದೀರಿದ್ರೆ ಸ್ವರ್ಗಕ್ಕೇನು, ಎಲ್ಲಿ ಬೇಕಾದ್ರೂ ಬೆಂಕಿ ಅಂಟಿಸ್ಬೋದು. ರಸಿಕ ಆದ್ರೂ ಪೆದ್ನನ್ ಮಗ ಬಂದ್ರ ಈಗ ಮನೆ ನೆನ್ಪಾಯ್ತಾ? ಗ್ರಾಮ ಸಿಂಹ ಎಲ್ಲಲ್ಲಿಯಕ್ ಹೋಗಿತ್ತು? ಸಿಂಹ ಓಕೆ, ಗ್ರಾಮ ಸಿಂಹ ನಾಯಿ. ಅರ್ಥವಾಯ್ತು, ನಾನು ಗುಂಡಾಕ್ಬೇಕು, ಹೋಗಿ ಕೋಲ್ಡ್ ಸೋಡಾ ತಗೊಂಬ. ಇದು ಬಾರ್ ಅಲ್ಲ, ಮನೆ. ಸೋಡಾ ಅಂತೆ ಸೋಡಾ. ನೀನು ನಮ್ ಡ್ಯಾಡಿ ಹತ್ರ ಸೇರ್ಕೊಂಡ್ರೆ, ನಾನು ನಿನ್ ಹೆಂಡತಿ ಹತ್ರ ಸೇರ್ಕೊಂಡೆ,
ಈಗ ಕೊಡ್ತೀನಿ ನೋಡು ಮಾಂಜ. ಇದನ್ನ ಆಡಿಟರ್ ಫೈನಲೈಸ್ ಮಾಡಬೇಕು. ಹಲೋ ಹಲೋ ಇನ್ಸ್ಪೆಕ್ಟರ್ ಅಲ್ಲ ಹಲೋ ಯಾರು ಮಾತಾಡೋದು? ಪಲ್ಲು ಸ್ಪೀಕೇ. ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಗೊತ್ತಾ ರಾಜ? ಎಲ್ಲರೂ ಬಾಯಿಂದಾನೆ ಮಾತಾಡೋದು. ತಾವ್ ಎಲ್ಲಿಂದ ಮಾತಾಡ್ತಿದ್ದೀರಿ? ಗುಡ್ ಜಾಬ್. ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಿನ್ನ ಹಳ್ಳಿ ಎಂಟಿ ಮನೆಯಿಂದ. ಅಲ್ಲಿ ಅವರು ಬೇರೆ ಯಾರಿಗೂ ಮಾತಾಡಕ್ ಬಿಡಲ್ವಲ್ಲ. ನಾನು ಬರೀ ಮಾತಾಡ್ತಾ ಇಲ್ಲ, ಅವಳನ್ನೇ ಅಕ್ಕಿ ತಿನ್ನೋ ತರ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಗಾಸರ ಕೆಟ್ಟಿದ್ದಾರೆ ನಿಮಗೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹತ್ರ ಕೆಂಪು ಟೋಪಿ ಹಾಕೊಂಡು ಹೋಗಿದ್ದೀರಿ. ಇವತ್ತು ಅವಳನ್ನ ಬಿಡಲ್ಲ, ಸುಟ್ಟು ತಿನ್ಬಿಡ್ತೀನಿ. ರಾಂಗ್ ನಂಬರ್ ಟ್ರೈ ಮಾಡಿದಿರಿ, ಸದ್ಯದಲ್ಲೇ ಕಟ್ ಆಗುತ್ತೆ ನಿಮ್ ಲೈನು. ಯಾವುದೋ ಅನಾಸಿನ ಫೋನು. ಹರ್ಮಿ ಹರ್ಮಿ, ಇವನ್ ಮುರ್ಸಕ್ ಸ್ಕೀಮ್ ಹಾಕಿದ್ರೆ ನನಗೆ ಮೆಣಸಿನಕಾಯಿ ಇಟ್ಬಿಟ್ಟಲ್ಲ. ಇವಳನ್ನ ಕಿತ್ತೂರು ರಾಣಿ ಎನ್ನಲ್ಲ. ನಡಿ. ಎಲ್ಲಿಗೆ? ಬೆಡ್ರೂಮ್ಗೆ. ನಿನ್ ಜೊತೆ ಬರಲ್ಲ. ಬರಲ್ಲ ಅಂದ್ರೆ ಎತ್ತ ಹಾಕೊಂಡು ಹೋಗ್ತೀನಿ. ಏನಂದೆ? ಇದೇನ್ ಮನೇನ ಶಾವಲಿನ್ ಟೆಂಪಲ್? ಒಂದ್ ಕಡೆ ಜಾಕಿ ಚೇನು, ಒಂದ್ ಕಡೆ ಬ್ರೂಸ್ಲಿ, ಇಬ್ರು ಸೇರ್ಕೊಂಡು ರುಬ್ಬ ಪ್ರೋಗ್ರಾಮ್ ಇದೆ. ಎಸ್ಕೇಪ್. ಬಲಾತ್ಕಾರ ಮಾಡ್ತಾನಂತೆ ಅತ್ತೆ. ಆ ಮನೆಗೆ ಹೋಗ್ಬಿಟ್ರೆ ನೀನ್ ಹೇಳಿದ್ ನಿಜ ಪಲ್ಲು, ನಿಜ. ನಮ್ ಕಾರ್ಡ್ಗಳನ್ನ ಇಟ್ಕೊಂಡು ನಮಗೆ ಶೋ ತೋರಿಸ್ತಾ ಇದ್ದಾನೆ. ಕುತ್ಕೇನು ನಮ್ದು, ಚೂರಿನು ನಮ್ದು, ಆದ್ರೆ ಕೂತವರನ್ ಮಾತ್ರ ಅವನು. ಅಯ್ಯೋ ಡ್ಯಾಡಿ, ಈಗ ಪಡ್ಕೊಂಡು ಏನ್ ಪ್ರಯೋಜನ? ಒಳ್ಳೆ ಹೊಡೆದ್ರೆ ಕೋಟೆ ಬಾಗ್ಲಾಗ್ದಂಗ್ ಆಯ್ತು ನಮ್ ಬಾಳು. ಈಗ ಅವನ್ ಮಣಿನ್ ಬೇರೆ ತಕೊಂಡು ಹೋಗಿದಾನೆ. ಇನ್ನ ಅವನ್ ಗತೆ? ಹ್ಮ್, ಬದುಕಿದನೋ ಸತ್ತಿದನೋ? ಯಾವ ಸರ್, ಸತ್ತೆ ಹೋಗ್ಬಿಡ್ತಾ ಇದೆ. ಮಣಿ ಏನಾಯ್ತು? ಮಣಿ ಏನಾಯ್ತು? ಈ ವಿಷಯ ನಿಮ್ಮೆಲ್ರಿಗೂ ತಿಳಿಸ್ಬಿಟ್ಟು ಹೋಗೋಣ ಅಂತ ಹಾಸ್ಪಿಟ್ಲ್ಗೂ ಹೋಗದೆ ಇಲ್ಲಿಗೆ ಬಂದೆ. ಪರ್ಮಿ ಏನ್ ಮಾಡ್ದ? ಏನ್ ಮಾಡ್ದ ಹೇಳು. ಕಾರ್ ಒಳಗ್ ತಡ್ದ, ಸ್ಟೈರಿಂಗ್ ಕಿತ್ ಕೈ ಕೊಟ್ಟ, ಲೈಟ್ ಕಮಕ್ಕೂದ ಆಕ್ಸಿಡೆಂಟ್ ಮಾಡ್ತ, ನನ್ನ ಗತಿಗ್ ತಲ್ಲ. ಔಟ್ ಆಫ್ ರೀಚ್. ಮನೆಗ್ ಮಾಡಿ. ಹಲೋ ಹಲೋ ಮಗನೇ ಪಲ್ಲು, ಎಲ್ಲಿದ್ಯಾ? ಎಲ್ಲಿದ್ದೀರಾ? ನಾಲ್ಕ್ ದಿನದಿಂದ ನಿಮ್ಮನ್ನ ಹುಡುಕ್ತಾ ಇದ್ದೀನಿ. ನೀನ್ ನನಗೋಸ್ಕರ ಹುಡುಕ್ತಾ ಇದ್ದೀಯಾ? ನಾನ್ ಪರ್ಮಗೋಸ್ಕರ ಕಾಯ್ತಾ ಇದ್ದೆ. ಡ್ಯಾಡಿ, ನನಗೆ ಯಾಕೆ ಹೊಡಿತಾ ಇದ್ದೀರಾ? ಬಲೆ ಆಟ ಆಡ್ಸ್ತ ನನ್ ಮಗ, ಆದ್ರೂ ಅವನ್ ಹಿಡಿದಾಕಿದ್ವಿ. ಪಲ್ಲು, ನೀನೊಂದ್ ಕೆಲಸ ಮಾಡು, ನಮ್ ಫ್ಯಾಕ್ಟ್ರಿ ಹತ್ರ ಬಾ, ಇವನಿಗೊಂದ್ ಗತಿ ಕಾಣಿಸೋಣ. ನನಗೂ ಈ ಟಾಮ್ ಅಂಡ್ ಜೆರಿ ಆಟ ಸಾಕಾಗೋಗಿದೆ. ಸಾಕಾಗಿರೋ ಅಪ್ಪ, ನಿನ್ ಬಿಡ್ತೀನಿ ಹಾಲು ತುಪ್ಪ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಎಲ್ಲಿಯ ಪರಮೇಶ್? ಅದ್ ನೀನೇ ಅಲ್ವಾ? ಅಂದ್ರೆ ಆ ಪರಮ ಡ್ಯಾಡಿ ಅದು ನೀನೇ ಅಲ್ವಾ? ರೀ ಇನ್ಸ್ಪೆಕ್ಟ್ರೇ, ನೀವೇ ಸ್ವಲ್ಪ ಹೇಳಿ ಪರಮೇಶ್ ಯಾರು ಅಂತ. ಬೇಟೆಗಾರನ್ನ ಹುಡುಕೊಂಡು ಬೇಟೆ ನಾಯಿ ಬಂದಿದೆ, ಹಿಡಿಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡ್ಬಿಡುತ್ತೆ. ಏನ್ ನೋಡ್ತಾ ಇದ್ದೀರಾ? ಒದ್ದು ಹೊಸ್ಕಾಕ್ರೋ. ಹೆಂಗೆ ಮಗನೇ? ಸೂಪರ್. ಉಸಿರು ಬಿಟ್ಟು ಉಡಾಯಿಸ್ಬಿಡ್ತೀನಿ ಮನೆ ಕಡೆ. ಡೂಪ್ಲಿಕೇಟ್ ನನ್ನೆಂತಿ ಬೇಕಾ ನಿನಗೆ? ನಿನ್ ಕೊನೆ ಆಸೆ ಏನೋ ನನ್ ಮಗನೇ ಹೇಳೋ. ಲೇ ಗಂಗಾ, ಪಾರ್ವತಿ, ಏನ್ರಿ ಇದು ನಾಟಕ? ನಿಲ್ಸು ಪಲ್ಲು, ಇಲ್ಲ ಅಂದ್ರೆ ಈ ಪಿಸ್ತೂಲ್ ಅಲ್ಲಿರೋ 6 ಬುಲೆಟ್ ನಿನ್ ಬಾಡಿಲಿ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ, ಹಾಗೂ ನಿನ್ ಬದುಕುಡದೆ ಈ ಕತ್ತಿ ನಿನ್ನ 8 ಪೀಸ್ ಮಾಡುತ್ತೆ. ಅಯ್ಯೋ ನಿಮ್ಮ ಬಾಯಿಗ ಮಂಡಾಕ. ಲೇ ನಾನ್ ಕಣೆ ಹೀರೋ, ಈ ನನ್ ಮಗ ವಿಲನ್ನು. ನಾನು ಪರ್ಮ, ಈ ನನ್ ಮಗ ಪಲ್ಲು. ಏನು ಬಿಟ್ಟಿ ಸಿನಿಮಾನ ನೋಡ್ತಾ ಇದ್ದೀರಿ? ತಾಳಿ ಕಟ್ಟಿರೋ ಗಂಡ ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ಒಬ್ಬಳ ಕೈನಲ್ಲಿ ಕತ್ತಿ, ಇನ್ನೊಬ್ಳ ಕೈನಲ್ಲಿ ಗನ್ನಿಕೊಂಡು ಪೋಸ್ ಹಾಕೊಡ್ತಾ ಇದ್ರೆ ಉಡಾಯಿಸ್ರೆ ಅವನ್ನ.
ಕೊಟ್ಲೇ ಎಂತೀರಾ? ಇವ್ನು ಹೇಳ್ದಾಗ ನೀವೇನಾರು ನನ್ನ ಉಡಾಯಿಸ್ಬಿಟ್ರೆ ಮುಂಡಾ ಮೋಚ್ಕೊಂಡು ಮೂರ್ ದಾರಿಲಿ ಕುಂತ್ಕೊಂಡ್ಬಿಡ್ತೀರಾ? ಇವ್ನು ಒಳ್ಳೆ ಆಕ್ಟ್ರು, ಡೌ ಮಾಡ್ತಾವನೇ. ನನ್ ಮಗನಿಗೆ ಏನಾದ್ರು ಮಾಡಿದ್ರೆ ನೀವ್ ಯಾರು ಇಲ್ಲಿಂದ ಆಚೆ ಹೋಗಲ್ಲ. ಅಯ್ಯೋ ಡೌ, ಈಗ ಎಲ್ರೂ ಬಲಕ್ ಬಿದ್ರು ಹೇಳ. ಆಹಾ ಬನ್ರಿ, ಯಾರೋ ಒಬ್ಬ ಗಂಡನ ಒದ್ದ ಮೇಲೆ ಬುದ್ಧಿ ಬಂತ. ಯಾವ ನನ್ ಮಗ ಬರಕ್ ಹೇಳಿದ್ ನಿಮ್ಮನ್ನ? ನಿಮ್ಮನ್ನ ಬಿಡ್ಸಕ್ಕೆ. ಬಿಡ್ಸಕ್ ಬಂದ್ರ ಇಲ್ಲ ಸ್ಮೋಕ್ ಹಾಕ್ಸಕ್ ಬಂದ್ರ? ನಿಮ್ಮನ್ನ ರೌಡಿಗಳು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಇವ್ಡ್ ಬಂದು ಹೇಳಿದ್ಲು, ಅದಕ್ಕೆ ಬಂದೆ. ಇಲ್ಲ ನಾನ್ ನಿನಗ್ ಬರಕ್ ಹೇಳದ್ನ? ನಾನಲ್ಲ, ನೀನೆ ಹೇಳಿದ್ದು. ಇಲ್ಲ ನೀನೆ, ಇಲ್ಲ ನೀನೆ ಹೇಳಿದ್ದು. ಅಯ್ಯಯ್ಯೋ, ಒಂದ್ ಮಂಚಿನ ಮೇಲೆ ಎರಡ್ ಜಡೆ ಒಂದಾಗಲ್ಲ ಅಂತ ದೊಡ್ಡವ್ರು ಹೇಳಿ ಮಾತು ಸುಳ್ಳಾಗ್ಲಿಲ್ವಿಯಪ್ಪ? 8 ವರ್ಷ ಸಪರೇಟ್ ಆಗಿ ಇಟ್ಟಿದ್ದೆ, ಒಂದ್ ಗಳಿಗೆ ಇವರಿಬ್ರು ಒಟ್ಟಿಗೆ ಸೇರ್ಸಕ್ ಆಗಲ್ಲ ಅನ್ಕೊಂತೀನಿ. ದೇವ್ರೇ, ಹೆಂಗ್ ಮಾಡೋದು ಇದನ್ನ? ನೋಡಿ ಏನ್ ನೋಡ್ತಾ ಇದೀರಾ? ಇಬ್ರು ಮುಗ್ಸಾಕ್ಲಿ. ಬೇಡ ಬೇಡ, ಪಾರ್ವತಿ ಒಬ್ಬಳ ಬಿಟ್ಟು. ಏನಪ್ಪ ರೋಬೋ, ನನ್ನ ಹೆಂಡತಿದಿರ ಮೇಲೆ ಹೆಚ್ಚಿಜಿ, ನನ್ನ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ, ಏನ್ ನೋಡ್ತಾ ಇದ್ದಾ? ಕ್ಲೈಮ್ಯಾಕ್ಸ್ ಶುರುವಾಗಿಲ್ಲ. ಪೊಲೀಸ್ ಅವರು ಎಲ್ಲಿಂದ ಬಂದ್ರು? ನಮ್ ತಬಳಗಳು ಏನ್ ನೋಡ್ತಾ ಇದೀರಾ? ಹಿಡ್ದು ಕಟ್ಟಕ ಹುಡುಗರನ್ನ. ತಬಳ ನನ್ ಮಕ್ಳ. ಏಯ್ ಬಂದ್ರ ಇಡಿರ ಪಿಳ್ಳೆಗಳನ್ನ.
ಅಯ್ಯೋ ನಿನ್ನ ಗುಡ್ ಕ್ಲೈಮ್ಯಾಕ್ಸ್. ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು. ವಾಸ್ನಿ ನಿಜ ಹೇಳ್ಬೇಕು ಅಂದ್ರೆ ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ನಂಗೆ ನೀವಿಬ್ರು ತುಂಬಾ ನಂಗೆ ಹೆಲ್ಪ್ ಮಾಡ್ಬಿಟ್ರಿ. ಬಂದ್ರೆ ನೀವಿಬ್ರು ಯಾಕೆ ಬಂದ್ರಿ ನನ್ನ ಪ್ರಾಬ್ಲಮ್ ಕೊಡಕ್ಕೆ? ಪಾಪ ಪ್ರಾಬ್ಲಮ್ ನಿಮ್ದಲ್ಲ, ಆ ನನ್ನ ಮಕ್ಕಳು ಆ ತಬಳಗಳ್ದು. ಎಲ್ಲಿ ಅವರು? ಆಹಾ ಬಂದ್ರೋ ಕುಲದೀಪಗಳ. ಸದ್ಯ ಎಲ್ಲ ಹ್ಯಾಪಿ ಎಂಡಿಂಗ್ ಆಯ್ತು. ಆ ಸ್ವಾಮಿಗಳು ಹೇಳ್ದಂಗೆ ಇಬ್ರಲ್ಲಿ ಯಾರಾದ್ರೂ ಒಬ್ರು ಸ್ಮೋಕ್ ಹಾಕೋತಾರೆ ಅಂತ ಎದ್ಕೊಂಡ್ಬಿಟ್ಟಿದ್ದೆ. ಏನೂ ಆಗ್ಲಿಲ್ಲಪ್ಪ. ಅವ್ರು ಹೇಳಿದ್ದು ನೀನ್ ಯಾರನ್ನ ಕಡಿಮೆ ಪ್ರೀತಿಸಿ ಅವರು ಸ್ಮೋಕ್ ಹಾಕ್ತಾರೆ. ಆದ್ರೆ ನೀನು ಇಬ್ರು ಸರಿಸಮನ ಪ್ರೀತಿಸ್ತಾ ಇದೀಯಲ್ಲ. ಹೋಗ್ಲಿ ಬಿಡಪ್ಪ, ಆ ಸ್ವಾಮೀಜಿಗಳನ್ನ ಮೀಟ್ ಮಾಡಿದ್ಮೇಲೆ ಎಲ್ಲ ಹ್ಯಾಪಿ ಎಂಡಿಂಗ್ ಆಯ್ತು. ಇನ್ಮೇಲೆ ನಮ್ ತಾಯಣ್ಣ ಯಾವ್ದೇ ಕಾರಣಕ್ಕೆ ಆ ಸ್ವಾಮೀಜಿನ ಮೀಟ್ ಮಾಡದ. ಮೀಟ್ ಮಾಡದೆ ಅಕಸ್ಮಾತ್ ಏನೋ ಹೊಸ ಬಾಂಬ್ನ ಹಾಕಿಬಿಟ್ರೆ ಕಂದ. ಅದನ್ ಹೇಳಕ್ಕೆ ಅಂತಾನಪ್ಪ ನಾ ಬಂದಿರೋದು. ಸ್ವಾಮಿಗಳೇ, ಯಾವ್ದೋ ಹೊಸ ಬಾಂಬ್ ಹಾಕಕ್ ಮತ್ತೆ ಬಂದ್ಬಿಟ್ಟಿದಿರಿ. ಮತ್ತೆ ನಿನಗೆ? ಮತ್ತೆ ನನ್ಗೆ ಮೂರನೇ ಮದುವೆ ಆಗೋ ಯೋಗ ಇದೆಯಪ್ಪ. ಓಡಕ್ತಾನೆ ಲಾಕಾಕೇ.